हेलो गाइस नानु ई ओंदु वीडियो दल्ली कंप्लीट एमएस एक्सेल ना कवर मार्ता इदिनी जस्ट 2 अवर्स नल्ली नीवु एमएस एक्सेल नल्लिरुव मैक्सिमम फंक्शंस ना कलिता इदिरा ई 2 अवर्स ना वीडियो मेले स्पेंड माडी वीडियो मुगियोदर ओळगे नीवु एमएस एक्सेल नल्ली कंप्लीट आगि केलस माडोदिक्के एबल आग्तीरा सो जस्ट कीप वाचिंग दिस वीडियो ನೀವು ಮೊಬೈಲ್ ನಲ್ಲಿ ನನ್ನ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನೆಲ್ ಗೆ ಹೋಗಿ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಹೊಸ ವಿಡಿಯೋಸ್ ನ ನೋಟಿಫಿಕೇಶನ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಡೆಸ್ಕ್ಟಾಪ್ ನಲ್ಲಿ ವಾಚ್ ಮಾಡ್ತಿದ್ರೆ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹೊಸ ವಿಡಿಯೋಸ್ ನ ನೋಟಿಫಿಕೇಶನ್ಸ್ ಅಂಡ್ ಅಪ್ಡೇಟ್ಸ್ ನಿಮಗೆ ಮೇಲ್ ನ ಮುಖಾಂತರ ಸಿಗ್ತಾ ಇರುತ್ತೆ. ಸೊ ಬನ್ನಿ ಆಗಿದ್ರೆ ಇವತ್ತಿನ ಎಂಎಸ್ ಎಕ್ಸೆಲ್ ನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನೋಡೋಣ ಇದನ್ನ ವರ್ಕ್ಶೀಟ್ ಏರಿಯಾ ಅಂತ ಕರಿತೀವಿ. ಸೊ ನಿಮಗೆ ಈ ಶೀಟ್ ಮೇಲೆ ಕಾಣಿಸ್ತಾ ಇರುವಂತಹ ಬಾಕ್ಸಸ್ ಏನಿದೆ ಇದು ವರ್ಕ್ಶೀಟ್ ಏರಿಯಾ. ನಾರ್ಮಲ್ ಆಗಿ ನಾವು ಎಂಎಸ್ ಎಕ್ಸೆಲ್ ಫೈಲ್ಸ್ ನ ಬುಕ್ ಅಂತ ಕರಿತೀವಿ. ಪ್ರತಿ ಬುಕ್ ಅಲ್ಲೂ ಸುಮಾರು ವರ್ಕ್ಶೀಟ್ಸ್ ಇರುತ್ತೆ. ಬೈ ಡಿಫಾಲ್ಟ್ ಆಗಿ ಎಂಎಸ್ ಎಕ್ಸೆಲ್ ನಿಮ್ಗೆ 3 ಶೀಟ್ ಗಳನ್ನ ಕೊಟ್ಟಿರುತ್ತೆ. ಈಗಾಗಲೇ ನೋಡಿದ್ರಿ ನಾವು 2ನೇ ಶೀಟ್ ಅಲ್ಲಿ ಇದೀವಿ, ಅದೇ ರೀತಿ ಶೀಟ್ 3 ಇರುತ್ತೆ. ಸೊ ಬೈ ಡಿಫಾಲ್ಟ್ ಆಗಿ ನೆನ್ಪಿಟ್ಕೊಳ್ಳಿ 3 ಶೀಟ್ಸ್ ಎಂಎಸ್ ಎಕ್ಸೆಲ್ ನ ನಿಮ್ಗೆ ಕೊಡುತ್ತೆ. ಇದು ಎಕ್ಸಾಮ್ ಅಲ್ಲಿ ಕೂಡ ಕೇಳಬಹುದು. ಅಂಡ್ ಇಲ್ಲಿರುವಂತಹ ಬಟನ್ ನ ಕ್ಲಿಕ್ ಮಾಡಿ ನಾವು ಎಕ್ಸ್ಟ್ರಾ ಶೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬಹುದು. ಈ ವರ್ಕ್ಶೀಟ್ ಏರಿಯಾದಲ್ಲಿ ನಾವು ನಮ್ಮ ನಂಬರ್ಸ್ ನ ಎಂಟರ್ ಮಾಡ್ತೀವಿ, ಟೆಕ್ಸ್ಟ್ ಎಂಟರ್ ಮಾಡ್ತೀವಿ, ಕ್ಯಾಲ್ಕುಲೇಷನ್ಸ್, ಫಾರ್ಮುಲಾಸ್ ಎಲ್ಲಾನು ಮಾಡೋದು ನಾವು ಈ ಒಂದು ವರ್ಕ್ಶೀಟ್ ಏರಿಯಾದಲ್ಲಿ, ರೈಟ್. ಅಂಡ್ ಫಾರ್ಮುಲಾ ಬಾರ್ ಇದೆ. ಈ ಒಂದು ಫಾರ್ಮುಲಾ ಬಾರ್ ಏನಿದೆ, ವೈಟ್ ಕಲರ್ ಸ್ಪೇಸ್ ಏನಿದೆ, ಇದರಲ್ಲಿ ನಾವು ಶೀಟ್ ಅಲ್ಲಿ ಎಂಟರ್ ಮಾಡಿರೋ ಫಾರ್ಮುಲಾಸ್ ಕಾಣಿಸ್ತಾ ಇರುತ್ತೆ. ಕರೆಂಟ್ಲಿ ನಾವು ಏನ್ ಫಾರ್ಮುಲಾ ಎಂಟರ್ ಮಾಡ್ತಿದೀವಿ, ಏನ್ ಟೆಕ್ಸ್ಟ್ ಎಂಟರ್ ಮಾಡ್ತಿದೀವಿ ಅನ್ನುವ ಇನ್ಫಾರ್ಮೇಶನ್ ಇಲ್ಲಿಂದ ನೋಡಬಹುದು. ಇಲ್ಲಿಂದ ನಾವು ಈಸಿಯಾಗಿ ಸೆಲ್ ಅಲ್ಲಿರುವ ಡೇಟಾನ ಎಡಿಟ್ ಕೂಡ ಮಾಡಬಹುದು. ಅಂಡ್ ಇದನ್ನ ನಾವು ಕಾಲಮ್ಸ್ ಅಂತ ಕರಿತೀವಿ. ಕಾಣಿಸ್ತಿದೆಯಲ್ಲ ನಿಮ್ಗೆ ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡಿದಾರಲ್ಲ, ಈ ಒಂದು ಸ್ಟ್ರೈಟ್ ಲೈನ್ಸ್ ನ, ವರ್ಟಿಕಲ್ ಲೈನ್ಸ್ ನ ನಾವು ಕಾಲಮ್ಸ್ ಅಂತ ಕರಿತೀವಿ, ರೈಟ್. ಸೊ ನೋಡಿ ತುಂಬಾ ಸುಮಾರು ಕಾಲಮ್ ಗಳಿದಾವೆ. ಅಂಡ್ ನೆನಪಿಟ್ಕೊಳ್ಳಿ ಕಾಲಮ್ ಗಳಿಗೆ ಎ ಬಿ ಸಿ ಡಿ ಅನ್ನುವ ನೇಮಿಂಗ್ ನ ಕೊಟ್ಟಿರ್ತಾರೆ, ಟೈಟಲ್ ಕೊಟ್ಟಿರ್ತಾರೆ. ಸೊ ಎ ಬಿ ಸಿ ಡಿ ಅಪ್ ಟು ಝೆಡ್ ವರೆಗೂ ಇರುತ್ತೆ, ಇನ್ನ ಕಂಟಿನ್ಯೂ ಕೂಡ ಆಗುತ್ತೆ, ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಅಂಡ್ ಇಲ್ಲಿರುವಂತಹ ನಂಬರ್ಸ್ ನ ರೋಸ್ ಅಂತ ಕರಿತೀವಿ, ವರ್ಟಿಕಲ್ ಲೈನ್ಸ್ ನ ಕಾಲಮ್ಸ್ ಅಂತೀವಿ, ಹಾರಿಜಾಂಟಲ್ ಲೈನ್ಸ್ ನ ರೋಸ್ ಅಂತ ಕರಿತೀವಿ. ಸೊ ನಿಮ್ಗೆ 25 ರೋಸ್ ಕಾಣಿಸ್ತಿದೆ ಈಗ ಸ್ಕ್ರೀನ್ ಅಲ್ಲಿ, ಇನ್ನ ಮುಂದೆ ಇರುತ್ತೆ. ಇದು ಸುಮಾರು ರೋಗಳಿರುತ್ತೆ ಅಂಡ್ ಸುಮಾರು ಕಾಲಮ್ ಗಳಿರುತ್ತೆ, ಎಷ್ಟು ಅಂತ ನಾನು ಆಮೇಲೆ ಹೇಳ್ತೀನಿ. ನಿಮ್ಗೆ ನೆನ್ಪಿಟ್ಕೊಳ್ಳಿ ವರ್ಟಿಕಲ್ ಲೈನ್ಸ್ ನ ನಾವು ಕಾಲಮ್ಸ್ ಅಂತೀವಿ, ಹಾರಿಜಾಂಟಲ್ ಲೈನ್ಸ್ ನ ರೋಸ್ ಅಂತೀವಿ. ವರ್ಟಿಕಲ್ಸ್ ಅಂದ್ರೆ ಉದ್ದಗೆರೆಗಳು, ರೋಸ್ ಅಂದ್ರೆ ಅಡ್ಡಗೆರೆಗಳು, ರೈಟ್. ಅವೆರಡೂ ಸೇರಿದಾಗ ಒಂದು ಬಾಕ್ಸ್ ಕ್ರಿಯೇಟ್ ಆಗುತ್ತೆ ಮಧ್ಯದಲ್ಲಿ. ಅಂಡ್ ಇದನ್ನ ನಾವು ಸೆಲ್ ಪಾಯಿಂಟರ್ ಅಂತ ಕರಿತೀವಿ. ಸೆಲ್ ಪಾಯಿಂಟರ್ ನಿಮ್ಗೆ ನೋಡಿ ಇಲ್ಲಿ ನೋಡೋಕ್ ಸಿಗ್ತಾ ಇದೆ, ಎ ಅಂಡ್ 1 ಮಧ್ಯದಲ್ಲಿ ಎ ಕಾಲಮ್ 1 ರೋ ಇದೆಯಲ್ಲ, ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಏನ್ ಕಾಣಿಸ್ತದೆ ಇದನ್ನ ಸೆಲ್ ಪಾಯಿಂಟರ್ ಅಂತ ಕರಿತೀವಿ. ಅಂಡ್ ಎ 1 ಅಂತ ತೋರಿಸ್ತಿದೆ ಇದನ್ನ ನೇಮ್ ಬಾಕ್ಸ್ ಅಂತ ಕರಿತೀವಿ. ಯಾಕೆ ಎ 1 ಅಂತ ತೋರಿಸ್ತಿದೆ ಅಂದ್ರೆ ಸೆಲ್ ಪಾಯಿಂಟರ್ ಈಗ ಇರೋದು ಎ ಕಾಲಮ್ ನಲ್ಲಿ ಫಸ್ಟ್ ರೋದಲ್ಲಿ, ಆದ್ರಿಂದ ಇದು ಎ 1 ಅಂತ ತೋರಿಸ್ತಿದೆ. ಈ ಪಾಯಿಂಟರ್ ಎಲ್ಲಿರುತ್ತೋ, ನಾವು ಎಲ್ಲಿ ಕರೆಂಟ್ಲಿ ಟೈಪ್ ಮಾಡ್ತಿದ್ವಿ ಅದರ ಅಡ್ರೆಸ್ ಈ ನೇಮ್ ಬಾಕ್ಸ್ ನಲ್ಲಿ ತೋರಿಸುತ್ತೆ, ರೈಟ್. ನೇಮ್ ಬಾಕ್ಸ್ ಅಲ್ಲಿ ಯಾವಾಗ್ಲೂ ಕೂಡ ಸೆಲ್ ನ ನೇಮ್ ತೋರಿಸ್ತಾ ಇರುತ್ತೆ, ರೈಟ್. ಅಂಡ್ ಇಲ್ಲಿರುವಂತ ಶೀಟ್ಸ್ ನ ವರ್ಕ್ ಶೀಟ್ಸ್ ಅಂತ ಕರಿತೀವಿ. ಸೊ ಐಕಾನ್ ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟಿದೆ. ಇವು ವರ್ಕ್ ಶೀಟ್, ಶೀಟ್ 1, ಶೀಟ್ 2, ಶೀಟ್ 3 ಏನಿದೆ ಇವನ್ನ ವರ್ಕ್ ಶೀಟ್ಸ್ ಅಂತ ಕರಿತೀವಿ. ಅಂಡ್ ಟೋಟಲ್ ಒಂದು ವರ್ಕ್ ಶೀಟ್ ನಲ್ಲಿ ನಮ್ಗೆ 60,384 ಕಾಲಮ್ಸ್ ಇರುತ್ತೆ, 10,48,576 ರೋಸ್ ಇರುತ್ತೆ, ರೈಟ್. ಕಾಲಮ್ಸ್ ಅಂದ್ರೆ ಎ ಬಿ ಸಿ ಡಿ ಅಂತ ನೇಮಿಂಗ್ ಮಾಡಿರುವಂತಹ ಲೈನ್ಸ್ ನ ಕಾಲಮ್ಸ್ ಅಂತೀವಿ, ಅವು 16,384 ಲೈನ್ಸ್ ಇರುತ್ತೆ. ಅಂಡ್ ರೋಸ್ ಬಂದು 10,48,576 ರೋಸ್ ಇರುತ್ತೆ. ನಂಬರ್ಸ್ ಹಾಕಿದಾರಲ್ಲ ಅವು ರೋಸ್. ಬೈ ಡಿಫಾಲ್ಟ್ ಆಗಿ ಒನ್ ಶೀಟ್ ಅಲ್ಲಿ ಇಷ್ಟು ಇರುತ್ತೆ. ಇದು ವಿಂಡೋಸ್ 7-10 ಅಲ್ಲಿ ಸುಮಾರಾಗಿ ಫಿಕ್ಸ್ ನಂಬರ್ಸ್ ಅಲ್ಲಿ ಇಷ್ಟೇ ನಂಬರ್ಸ್ ಅಲ್ಲಿ ಇರುತ್ತೆ. ಶೀಟ್ 2ಗೆ ಹೋದ್ರೆ ಮತ್ತೆ ನಿಮ್ಗೆ ಇಷ್ಟೇ ರೋಸ್, ಇಷ್ಟೇ ಕಾಲಮ್ಸ್ ಸಿಗುತ್ತೆ. ಇದು ಕೂಡ ಇಂಪಾರ್ಟೆಂಟ್ ಆದ ಪಾಯಿಂಟ್, ಇದನ್ನ ಕೂಡ ನಾವು ನೆನ್ಪಿಟ್ಕೋಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ, ರೈಟ್. ಸೊ ಎಂಎಸ್ ಎಕ್ಸೆಲ್ ಯಾಕೆ ವರ್ಕ್ ಆಗುತ್ತೆ ಫಸ್ಟ್ ಹೇಳ್ಬಿಡ್ತೀನಿ ನಾನು. ಎಂಎಸ್ ಎಕ್ಸೆಲ್ ನಲ್ಲಿ ನೀವು ಡೇಟಾನ ಟೈಪ್ ಮಾಡಬಹುದು. ಡೇಟಾ ಅಂದ್ರೆ ಏನು, ಯಾವ್ದಾದ್ರು ಒಂದು ಟಾಪಿಕ್ ಗೆ ಸಂಬಂಧಿಸಿದಂತ ಇನ್ಫಾರ್ಮೇಶನ್. ಯಾವ್ದಾದ್ರು ಟಾಪಿಕ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಕಂಪನಿ ತಗೊಳ್ಳೋಣ. ಕಂಪನಿಯ ಡೇಟಾದಲ್ಲಿ ಏನೇನ್ ಬರುತ್ತೆ, ಕಂಪನಿಯ ಡೇಟಾದಲ್ಲಿ ಎಂಪ್ಲಾಯಿ ಅನ್ನುವ ಟೇಬಲ್ ತಗೊಳ್ತೀವಿ. ಎಂಪ್ಲಾಯಿ ಟೇಬಲ್ ನ ತಗೊಂಡ್ರೆ ಅದರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ನಾವು ಎಕ್ಸೆಲ್ ನಲ್ಲಿ ಇನ್ಪುಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎಂಪ್ಲಾಯಿ ಐಡಿಗಳು, ಆ ಕಂಪನಿಯಲ್ಲಿ ಎಷ್ಟು ಜನ ಎಂಪ್ಲಾಯಿ ಇದಾರೆ, ಅವರೆಲ್ಲರ ಎಂಪ್ಲಾಯಿ ಐಡಿನ ನಾವು ಎಕ್ಸೆಲ್ ಶೀಟ್ ನಲ್ಲಿ ಟೈಪ್ ಮಾಡಬಹುದು. ಎಂಪ್ಲಾಯಿ ನೇಮ್ಸ್, ಎಂಪ್ಲಾಯಿಯ ಫೋನ್ ನಂಬರ್, ಅವರಿಗೆ ಬೇಸಿಕ್ ಸ್ಯಾಲರಿ ಎಷ್ಟು ಕೊಡ್ತಿದ್ದಾರೆ, ಇಎಸ್ಐ ಪಿ ಎಫ್ ಎಷ್ಟು ಇದೆ, ಟೋಟಲ್ ಸ್ಯಾಲರಿ ಎಷ್ಟು, ಡಿಡಕ್ಷನ್ ಎಷ್ಟು, ಇವೆಲ್ಲ ನಂಬರ್ಸ್ ಅಲ್ವಾ, ಇವೆಲ್ಲ ಡೇಟಾ. ಇದನ್ನೆಲ್ಲ ನಾವು ಎಂಎಸ್ ವರ್ಡ್ ಅಲ್ಲಿ ಟೈಪಿಂಗ್ ಮಾಡ್ತಾ ಹೋಗಕ್ ಆಗೋದಿಲ್ಲ, ಅದಕ್ಕೆ ನಾವು ಎಂಎಸ್ ಎಕ್ಸೆಲ್ ನ ಯೂಸ್ ಮಾಡ್ತೀವಿ. ಇದರಲ್ಲಿ ರೋಸ್ ಅಂಡ್ ಕಾಲಮ್ಸ್ ಇರೋದ್ರಿಂದ
ಸೊ ಈ ರೀತಿಯಾದಂತ ನಂಬರ್ಸ್ ಟೆಕ್ಸ್ಟ್ ಇರುವಂತ ಡೇಟಾನ ನಾವು ಈ ರೋಸ್ ಅಂಡ್ ಕಾಲಮ್ಸ್ ನ ಒಳಗಡೆ ಹಾಕಿಟ್ರೆ ಒಂದು ಅರೇಂಜ್ಮೆಂಟ್ ಅಲ್ಲಿ ಇರುತ್ತೆ, ನೋಡೋದಿಕ್ಕೆ ಈಸಿ ಆಗುತ್ತೆ. ಆದ್ರಿಂದ ನಾವು ಡೇಟಾನ ಎಂಟರ್ ಮಾಡೋದಿಕ್ಕೆ MS Excel ನ ಯೂಸ್ ಮಾಡ್ತೀವಿ. ರೈಟ್, ಇದೇ ರೀತಿ ಸ್ಕೂಲ್ ಡೇಟಾ ಆಗಿರಬಹುದು, ನಿಮ್ಮ ಕಂಪನಿ ಡೇಟಾ, ಆಫೀಸ್ ನ ಡೇಟಾ, ಯಾವ್ದೇ ಒಂದು ಕನ್ಸರ್ನ್ ತಗೊಳ್ಳಿ, ಯಾವ್ದೇ ಆರ್ಗನೈಸೇಷನ್ ತಗೊಳ್ಳಿ, ಬ್ಯಾಂಕ್ ತಗೊಳ್ಳಿ. ರೈಟ್, ಸೊ ಎಲ್ಲಾ ಕಡೆನೂ ಡೇಟಾನ ಮೇಂಟೆನೆನ್ಸ್ ಮಾಡುವ ಅವಶ್ಯಕತೆ ಇದ್ದೇ ಇರುತ್ತೆ. ಆಗ ನಾವು ಎಕ್ಸೆಲ್ ನ ಯೂಸ್ ಮಾಡ್ತೀವಿ. ಸೊ ಡೇಟಾನ ಬರಿ ಎಂಟ್ರಿ ಮಾಡಿದ್ರೆ ಸಾಕ, ಅದ್ರ ಮೇಲೆ ನಾವು ಆಪರೇಷನ್ಸ್ ಮಾಡ್ತೀವಿ, ಡೇಟಾನ ಸಾರ್ಟ್ ಮಾಡ್ತೀವಿ, ಫಿಲ್ಟರ್ ಮಾಡ್ತೀವಿ, ಆಡ್ ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ ಅಲ್ವಾ, ಅಪ್ಡೇಟ್ ಮಾಡ್ತಿರ್ತೀವಿ, ಆವರೇಜ್ ಕಂಡುಹಿಡಿತೀವಿ, ಟೋಟಲ್ ಸ್ಯಾಲ್ರಿನ ಮಾಡ್ತೀವಿ, ಟೋಟಲ್ ಕಂಡುಹಿಡಿತೀವಿ. ರೈಟ್, ಈ ರೀತಿ ತುಂಬಾ ಮ್ಯಾಥಮೆಟಿಕಲ್ ಆಪರೇಷನ್ಸ್ ನೆಲ್ಲ ನಾವು ಎಕ್ಸೆಲ್ ನಲ್ಲಿ ಮಾಡಬಹುದು. ಅದಕ್ಕೋಸ್ಕರ ಎಕ್ಸೆಲ್ ನಲ್ಲಿ ಬಿಲ್ಟ್ ಇನ್ ಫಂಕ್ಷನ್ ಗಳಿರುತ್ತೆ, ಅವನ್ನೆಲ್ಲ ನಾನು ಇವತ್ತಿನ ಕ್ಲಾಸ್ ನಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಮಧ್ಯದಲ್ಲಿ ನೀವು ನಿಲ್ಸಿದ್ರೆ ಬಂದು ಅಲ್ಲಿಂದಾನೆ ಕಂಟಿನ್ಯೂ ಮಾಡಿ, ಒಂದು ಬುಕ್ ತಗೊಳ್ಳಿ, ಪೆನ್ ತಗೊಳ್ಳಿ, ನಾನು ಹೇಳೋದನ್ನ ಬರ್ತಾ ಹೋಗಿ, ವಿಡಿಯೋ ಪಾಸ್ ಮಾಡ್ಕೊಳ್ಳಿ, ಫಾರ್ಮುಲಾಸ್ ಎಲ್ಲಿ ಹೇಳ್ತೀನಿ ಅಲ್ಲಿ ಬರೆದಿಟ್ಕೊಳ್ಳಿ. ಅದರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ MS Excel ನಲ್ಲಿರುವ ಹಳೆ ವಿಡಿಯೋಗಳನ್ನ ನಾನು ರಿಮೂವ್ ಮಾಡ್ಬೇಕಾಯ್ತು. ತುಂಬಾ ಜನ ಕೇಳ್ತಾ ಇದಾರೆ, ಎಕ್ಸೆಲ್ ವಿಡಿಯೋಸ್ ಕೊಡಿ, MS ವರ್ಡ್ ಪವರ್ ಪಾಯಿಂಟ್ ವಿಡಿಯೋಸ್ ನ ಅಪ್ಡೇಟ್ ಮಾಡಿ ಅಂತ. ಆದ್ರಿಂದ ನಾನು ಈ ವಿಡಿಯೋಸ್ ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಹಳೆ ವಿಡಿಯೋಸ್ ಅಲ್ಲಿ ಏನೇನಿತ್ತು ಅದನ್ನೆಲ್ಲ ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೋಡಿ, ನಮಗೆ ರೋಸ್ ಅಂಡ್ ಕಾಲಮ್ಸ್ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ಎ ಬಿ ಸಿ ಡಿ ಅಂತ ಏನಿದೆ ಇದನ್ನ ನಾವು ಕಾಲಮ್ಸ್ ಅಂತ ಕರಿತೀವಿ. 1 2 3 4 ಅಂತ ಏನಿದೆ ಇಲ್ಲಿ, ಇವನ್ನ ನಾವು ರೋಸ್ ಅಂತ ಕರಿತೀವಿ. ಸೊ ಎಷ್ಟು ರೋಸ್ ಎಷ್ಟು ಕಾಲಮ್ಸ್ ಇರುತ್ತೆ ಒಂದ್ ಶೀಟ್ ಅಲ್ಲಿ ಅನ್ನೋದು ಗೊತ್ತಾಯ್ತು. ಝೂಮ್ ಇನ್ ಬೇಕಿದ್ರೆ ಇಲ್ಲಿಂದ ಝೂಮ್ ಮಾಡ್ಕೋಬಹುದು. ಸೊ ನಾನು ಝೂಮ್ ಮಾಡಿ ತೋರಿಸಿದೆ ನಿಮ್ಗೆ, ಟೈಪಿಂಗ್ ಮಾಡೋದಿಕ್ಕೆ ಹೋದಾಗ ನಿಮ್ಗೆ ಹೆಚ್ಚು ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ನಾನೀಗ ಸಿಂಪಲ್ ಡೇಟಾನ ಟೈಪ್ ಮಾಡ್ತೀನಿ, ಒಂದು ಕಂಪನಿಗೆ ರಿಲೇಟೆಡ್ ಡೇಟಾ. ಸೊ ಟೈಪಿಂಗ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡಿ ನಾನು ಅಡ್ವಾನ್ಸ್ ಫಂಕ್ಷನ್ಸ್ ಗೆ ಹೋಗ್ತೀನಿ. ಸೊ ಇದು ಬಿಗಿನರ್ಸ್ ಕೂಡ ಹೆಲ್ಪ್ ಆಗುತ್ತೆ. ಆದ್ರಿಂದ ಸೊ ಈಗ ನೋಡಿ, ನಾನು ಇಲ್ಲಿಂದ ಟೈಪ್ ಮಾಡಬೇಕು ಅಂದ್ರೆ ಈ ಸೆಲ್ ನ ಮೇಲೆ ಕ್ಲಿಕ್ ಮಾಡಬೇಕು. ಈ ಸೆಲ್ ಎಲ್ಲಿದೆ ನೋಡಿ, ಎ ಕಾಲಮ್ ನಲ್ಲಿದೆ, ಸೆಕೆಂಡ್ ರೋ ನಲ್ಲಿದೆ. ಅಂದ್ರೆ ಇದರ ಅಡ್ರೆಸ್ ಏನಾಯ್ತು, A2 ಆಯ್ತು. ಸೊ ಅಡ್ರೆಸ್ ಆಫ್ ದಿಸ್ ಸೆಲ್ ಇಸ್ A2, ಇಲ್ಲಿನೂ ಕೂಡ ನೀವು ನೋಡಬಹುದು. ಸೊ ನಾನೀಗ ಇಲ್ಲಿ ಟೈಪ್ ಮಾಡ್ತೀನಿ ನೇಮ್ ಅಂತ. ಸೊ ನೇಮ್ ಅಂತ ಟೈಪ್ ಮಾಡಿದ್ರೆ ನೆಕ್ಸ್ಟ್ ಸೆಲ್ಗೆ ಹೋಗಿ ನೆಕ್ಸ್ಟ್ ಡೇಟಾ ಟೈಪ್ ಮಾಡ್ಬೇಕಂದ್ರೆ ಕೀಬೋರ್ಡ್ ನಲ್ಲಿರುವ ಟ್ಯಾಬ್ ಬಟನ್ ನ ಪ್ರೆಸ್ ಮಾಡ್ಬೇಕು. ಟ್ಯಾಬ್ ಕೀ ಪ್ರೆಸ್ ಮಾಡಿದ್ರೆ ಸೆಲ್ ಮುಂದಕ್ಕೆ ಮೂವ್ ಆಗುತ್ತೆ. ನಾನು ಇಲ್ಲಿ ಹೇಳ್ತೀನಿ ಫೋನ್ ನಂಬರ್ ಅಂತ. ಸೊ ನೋಡಿ, ತುಂಬಾ ದೊಡ್ಡದಿದೆ ಡೇಟಾ. ಈಗ ಈ ಸೆಲ್ ನಲ್ಲಿ ಇದು ಫಿಟ್ ಆಗ್ತಿಲ್ಲ, ಅಂದ್ರೆ ಒಂದೇ ಸೆಲ್ ನಲ್ಲಿ ಕಾಣಿಸ್ತಾ ಇಲ್ಲ, ಮುಂದಕ್ಕೆ ಹೊರಟೋಗಿದೆ. ಅವಾಗ ಏನ್ ಮಾಡ್ಬೇಕಂದ್ರೆ, ಈ ಕಾಲಮ್ ಬಿ ಮತ್ತು ಸಿ ಕಾಲಮ್ ನ ಮಧ್ಯದಲ್ಲಿ ನಿಮ್ಮ ಕರ್ಸರ್ ನ ಮೂವ್ ಈ ತರ ಇಟ್ಟು ಜಸ್ಟ್ ಈ ತರ ಮೂವ್ ಮಾಡಿ ರೈಟ್ ಸೈಡ್ ಗೆ, ವಿಡ್ತ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. ಅಂಡ್ ಇದರಲ್ಲಿ ನಾನು ಏನ್ ಹೇಳ್ತೀನಿ, ಡೇಟ್ ಆಫ್ ಬರ್ತ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬೇಸಿಕ್ ಸ್ಯಾಲರಿ ಅಂತ ನನಗೆ, ನೆಕ್ಸ್ಟ್ ಏನ್ ಇರುತ್ತೆ, ಈ ರೀತಿ ತುಂಬಾ ಡೇಟಾ ಇರುತ್ತೆ. ಸೊ ಅದನ್ನೆಲ್ಲ ನೀವು ಎಂಟ್ರಿ ಮಾಡ್ತಾ ಹೋಗಿ. ಕೀಸ್ ನ ಕೂಡ ನೀವು ಯೂಸ್ ಮಾಡಬಹುದು. ಯಾವ ಕೀಸ್ ನ, ಆರೋ ಕೀಸ್ ನ. ಇದು ಡೌನ್ ಆರೋ ಕಿ, ಲೆಫ್ಟ್ ಆರೋ ಕಿ, ಟಾಪ್ ಆರೋ ಕಿ, ರೈಟ್ ಆರೋ ಕಿ. ಇದನ್ನ ಕೀನ ಯೂಸ್ ಮಾಡಿ ಕೂಡ ನೀವು ಪಾಯಿಂಟರ್ ನ, ಸೆಲ್ ಪಾಯಿಂಟರ್ ನ ಎಲ್ಲಿ ಬೇಕೋ ಅಲ್ಲಿಗೆ ಮೂವ್ ಮಾಡಬಹುದು. ಸೊ ಸೆಲ್ ಪಾಯಿಂಟರ್ ಎಲ್ಲಿರುತ್ತೋ ನಮ್ಮ ಡೇಟಾ ಟೈಪ್ ಮಾಡೋ ಡೇಟಾ ಅಲ್ಲೇ ಪ್ರಿಂಟ್ ಆಗುತ್ತೆ. ರೈಟ್, ಸೊ ನಾನಿಲ್ಲಿ ಈಗ ಟೈಪ್ ಮಾಡಬೇಕು ನೇಮ್ ಏನಿದೆ, ರಾಜ್ ಅಬ್ದುಲ್ ಕೃಷ್ಣ. ರೈಟ್, ಈ ರೀತಿ ಟೈಪಿಂಗ್ ಮಾಡ್ತಾ ಹೋಗ್ಬೋದು. ಎಂಟರ್ ನ ಪ್ರೆಸ್ ಮಾಡಿದ್ರೆ ಸೆಲ್ ಯಾವಾಗ್ಲೂ ನೆಕ್ಸ್ಟ್ ಸೆಲ್ ಗೆ ಹೋಗುತ್ತೆ, ಅಂದ್ರೆ ಕೆಳಗಡೆ ಇರುವಂತಹ ಸೆಲ್ ಗೆ ಪಾಯಿಂಟರ್ ಹೋಗುತ್ತೆ. ಫೋನ್ ನಂಬರ್ ಅದೇ ರೀತಿ ಟೈಪ್ ಮಾಡಬಹುದು. ಡೇಟ್ ಆಫ್ ಬರ್ತ್, ಸ್ಯಾಲರಿ ನ ಕೂಡ ಇಲ್ಲಿ ನೀವು ಟೈಪ್ ಮಾಡಬಹುದು. ರೈಟ್, ಸೊ ನೀವು ನೋಡಿದ್ರೆ ಬೈ ಡಿಫಾಲ್ಟ್ ಆಗಿ ಟೆಕ್ಸ್ಟ್ ನ ಟೈಪ್ ಮಾಡಿದ್ರೆ, ಟೆಕ್ಸ್ಟ್ ಅಂದ್ರೆ ಆಲ್ಫಾಬೆಟ್ಸ್ ಇರುವಂತಹ ಡೇಟಾ ಟೈಪ್ ಮಾಡಿದ್ರೆ ಅದೆಲ್ಲ ಲೆಫ್ಟ್ ಗೆ ಹೋಗಿ ಅಲೈನ್ಮೆಂಟ್ ಆಗುತ್ತೆ. ನಂಬರ್ಸ್ ನ ಟೈಪ್ ಮಾಡಿದ್ರೆ ರೈಟ್ ಸೈಡ್ ಗೆ ಹೋಗಿ ಅಲೈನ್ಮೆಂಟ್ ಆಗುತ್ತೆ. ಇದು ಬೈ ಡಿಫಾಲ್ಟ್ ಬಿಹೇವಿಯರ್ ಇದೆ MS Excel ದು. ನಂಬರ್ಸ್ ನೆಲ್ಲ ರೈಟ್ ಸೈಡ್ ಗೆ ಕೊಡುತ್ತೆ, ರೈಟ್ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ, ಟೆಕ್ಸ್ಟ್ ನೆಲ್ಲ ಲೆಫ್ಟ್ ಅಲೈನ್ಮೆಂಟ್ ಅಲ್ಲಿ ಇರುತ್ತೆ. ಅಂಡ್ ಇದನ್ನ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೋಬಹುದು, ಫಾಂಟ್ ಸೈಜ್ ನ ಇಲ್ಲಿಂದ ಇನ್ಕ್ರೀಸ್ ಮಾಡಬಹುದು, ಫಾಂಟ್ ಸೈಜ್ ಡಿಕ್ರೀಸ್ ಮಾಡಬಹುದು. ಇದೆಲ್ಲ MS Word ಅಲ್ಲಿ ಕಲ್ತಿದ್ದೀರಾ, ಅದರಿಂದ ನಾನು ಫಾಸ್ಟ್ ಆಗಿ ನಿಮ್ಗೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇದು ಫಾಂಟ್ ಕಲರ್, ಅಂಡ್ ಇಲ್ಲಿಂದ ನೀವು ಬ್ಯಾಕ್ ಗ್ರೌಂಡ್ ಕಲರ್ ನ ಕೊಡಬಹುದು ಈ ರೀತಿಯಾಗಿ. ಇದು ನೋಡಿ ಬ್ಯಾಕ್ ಗ್ರೌಂಡ್ ಕಲರ್. ಅಂಡ್ ನೀವು ಬಾರ್ಡರ್ ಏನಾದ್ರು ಕೊಡ್ತೀರಾ ಅಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ಒಂದು ಜಾಗದಲ್ಲಿ ಬಂದು ಆಲ್ ಬಾರ್ಡರ್ಸ್ ನ ಕೊಡಿ. ಆಗ ಈ ಸೆಲ್ಗೆ ಎಲ್ಲಾ ಕಡೆ ನಾಲ್ಕು ಕಡೆ ಬಾರ್ಡರ್ಸ್ ಬರುತ್ತೆ. ಅಥವಾ ನೀವು ಯಾವ್ದಾದ್ರು ಒಂದ್ ಸೈಡ್ ಕೊಡ್ತೀರಾ ಅಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಯಾವ ಸೈಡ್ ಕೊಡ್ತೀರಾ ಆ ಸೈಡ್ ನ ಚೂಸ್ ಮಾಡಿ. ಇಲ್ಲಿ ನೋಡಿ ನಾನು ಈಗ ಹೇಳ್ತೀನಿ ಲೆಫ್ಟ್ ಬಾರ್ಡರ್ ಅಂತ. ಅಂದ್ರೆ ಈಗ ಸೆಲೆಕ್ಟ್ ಮಾಡೋ ಸೆಲ್ಗೆ ಬರೀ ಲೆಫ್ಟ್ ಬಾರ್ಡರ್ ಬಂತು. ಈ ರೀತಿಯಾಗಿ ನೀವು ಲೆಫ್ಟ್ ಬಾರ್ಡರ್ ಕೊಡಬಹುದು. ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಇವೆಲ್ಲ ಗೊತ್ತಿದೆ ನಿಮಗೆ. ಅಂಡ್ ಇಲ್ಲಿಂದ ನೋಡಿ ನಾವು ಕಾಲಮ್ ನ ವಿಡ್ತ್ ನ ಈ ರೀತಿಯಾಗಿ ದೊಡ್ಡದು ಮಾಡಬಹುದು, ರೋ ನ ಹೈಟ್ ಕೂಡ ದೊಡ್ಡದು ಮಾಡಬಹುದು. ಇಲ್ಲಿ ರೋ ಹೈಟ್ ನ ದೊಡ್ಡದು ಮಾಡ್ಬೇಕಂದ್ರೆ ಈ ರೀತಿಯಾಗಿ ನೀವು ಕೆಳಗಡೆಗೆ ಮೌಸ್ ನ ಇಟ್ಕೊಂಡು ಕ್ಲಿಕ್ ಮಾಡಬೇಕು. ಆಗ ರೋ ನ ಹೈಟ್ ಏನಾಗುತ್ತೆ,
ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಎಂಟೈರ್ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡಬಹುದು ಅಂಡ್ ಇಲ್ಲಿಂದ ಅಲೈನ್ಮೆಂಟ್ ಚೇಂಜ್ ಮಾಡಬಹುದು. ಇಲ್ಲಿ ನೋಡಿ ಲೆಫ್ಟ್ ಅಲೈನ್ಮೆಂಟ್, ಸೆಂಟರ್ ಅಲೈನ್ಮೆಂಟ್, ರೈಟ್ ಅಲೈನ್ಮೆಂಟ್, ಅದರ ಒಳಗಡೆನು ಕೂಡ ನೀವು ಚೇಂಜಸ್ ಮಾಡಬಹುದು. ಟಾಪ್ ಅಲೈನ್ಮೆಂಟ್, ಮಿಡಲ್ ಅಲೈನ್ಮೆಂಟ್, ಬಾಟಮ್ ಅಲೈನ್ಮೆಂಟ್ ಗೊತ್ತಾಯ್ತಲ್ಲ. ಸೊ ಇದನ್ನೆಲ್ಲ ವರ್ಕ್ ಮಾಡ್ತಾ ಹೋಗಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡಿ, ಒಂದು ಸ್ಯಾಂಪಲ್ ಡೇಟಾ ನಾನೀಗ ತೋರಿಸ್ತೇನೆ ನಿಮಗೆ, ಆಲ್ರೆಡಿ ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈ ರೀತಿಯಾಗಿ ನಾವು ಎಂಪ್ಲಾಯಿ ನಂಬರ್ಸ್, ಎಂಪ್ಲಾಯಿ ನೇಮ್ಸ್, ಅವರ ಡಿಪಾರ್ಟ್ಮೆಂಟ್, ಡೇಟ್ ಆಫ್ ಬರ್ತ್, ಫೋನ್ ನಂಬರ್, ಬೇಸಿಕ್ ಸರ್ವಿ ಡೇಟಾನ ಟೈಪ್ ಮಾಡಬಹುದು. ಎಷ್ಟು ಜನರಿದೆ? 20 ಜನರ ಡೇಟಾ ನನ್ನ ಹತ್ರ ಈಗ ಇದೆ. ಕೀಬೋರ್ಡ್ ಇಂದ ಕಂಟ್ರೋಲ್ ಬಟನ್ ನ ಕ್ಲಿಕ್ ಮಾಡಿ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ಹಾಗೂ ಮೌಸ್ ವೀಲ್ ನ ರೊಟೇಟ್ ಮಾಡಿದ್ರೆ ಝೂಮ್ ಇನ್ ಝೂಮ್ ಔಟ್ ಮಾಡಬಹುದು. ರೈಟ್, ಕಂಟ್ರೋಲ್ ಬಟನ್ ಪ್ರೆಸ್ ಮಾಡಿ ಇಟ್ಕೊಂಡು ಮೌಸ್ ವೀಲ್ ನ ನೀವು ರೊಟೇಟ್ ಮಾಡಿದಾಗ. ಅಂಡ್ ಇದಕ್ಕೆ ಕಲರಿಂಗ್ ಹಾಕ್ಬೇಕಂದ್ರೆ ಸೆಲೆಕ್ಟ್ ಮಾಡಿ ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ರೆ ಸಿಂಪ್ಲಿ ಕಲರ್ ಅಪ್ಲೈ ಆಗುತ್ತೆ. ಸೊ ನೋಡಿ, ಇಲ್ಲಿ ನೋಡಿ ಕೆಳಗಡೆ ನೋಡಿದ್ರೆ ನಾನು ಎಷ್ಟೊಂದು ಟ್ಯಾಬ್ಸ್ ನ ಆಲ್ರೆಡಿ ಡಿಸೈನ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಗೆ ಫಾಸ್ಟ್ ಆಗಿ ಹೇಳೋದಿಕ್ಕೋಸ್ಕರ. ಇಲ್ಲಿ ನೋಡಿ ಟ್ಯಾಬ್ 2 ಇದೆ, ಇದಕ್ಕೆ ನಾನು ಹೆಸರು ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಸ್ಟೂಡೆಂಟ್ ಡೇಟಾಬೇಸ್ ಇದೆ, ಬೇಸಿಕ್ ಆಪರೇಷನ್ಸ್ ಇದೆ. ರೈಟ್, ಸ್ಟೂಡೆಂಟ್ ಡೇಟಾಬೇಸ್ ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ಟೂಡೆಂಟ್ ಗೆ ರಿಲೇಟೆಡ್ ಆದಂತಹ ಇನ್ಫಾರ್ಮೇಶನ್ ಇಲ್ಲಿ ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ. ಈ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವ ಯಾವ ಡೇಟಾನೆಲ್ಲ ಎಂಟ್ರಿ ಮಾಡಬಹುದು, ಎಕ್ಸೆಲ್ ನಮ್ಗೆ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅನ್ನೋದನ್ನ ತೋರ್ಸೋಕೆ ನಿಮಗೆ ನಾನು ಎರಡು ಡೇಟಾಬೇಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ಟೂಡೆಂಟ್ ಡೇಟಾಬೇಸ್. ಅಂಡ್ ನಾನೇನ್ ಮಾಡ್ತೀನಿ ಈಗ ಅಂದ್ರೆ, ಇಲ್ಲಿ ನೋಡಿ ಸ್ಟೂಡೆಂಟ್ ಡೇಟಾಬೇಸ್ ಅನ್ನುವ ವರ್ಡ್ ಇಷ್ಟು ಸೆಲ್ ಗಳಲ್ಲಿ ಸೇರಿ ಟೈಪ್ ಮಾಡಿದೀನಿ ಅಲ್ವಾ. ಆ ರೀತಿ ಹೇಗೆ ಟೈಪ್ ಮಾಡೋದಂದ್ರೆ, ನೀವು ಮಲ್ಟಿಪಲ್ ಸೆಲ್ ಗಳನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ತುಂಬಾ ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿ ಮರ್ಜೆಂಟ್ ಸೆಂಟರ್ ಅನ್ನುವ ಐಕಾನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿರುವಂತಹ ಸೆಲ್ ಗಳೆಲ್ಲ ಡಿಸಪಿಯರ್ ಆಗಿ ಒಂದು ಸಿಂಗಲ್ ಸೆಲ್ ಆಗೋಗುತ್ತೆ. ಆಗ ನೀವಿಲ್ಲಿ ಏನ್ ಬೇಕಿದ್ರು ಟೈಪ್ ಮಾಡಬಹುದು. ಸೊ ನಾನು ಇಲ್ಲಿ ಟೈಪ್ ಮಾಡಿದೀನಿ ನನ್ನ ಯೂಟ್ಯೂಬ್ ಚಾನೆಲ್ ನ ನೇಮ್. ಅಂಡ್ ಇಲ್ಲಿ ಅಲೈನ್ಮೆಂಟ್ ನೀವು ಈ ರೀತಿ ಸೆಟ್ ಮಾಡಬಹುದು, ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಬಹುದು. ನನಗೆ ಬೇಕಾಗಿರೋ ಫಾಂಟ್ ನಾನಿಲ್ಲಿ ತಗೊಳ್ತೀನಿ, ಉಬುಂಟು ಫಾಂಟ್. ಅಂಡ್ ನೀವಿಲ್ಲಿ ಆಲ್ ಸೈಡ್ ಬಾರ್ಡರ್, ಥಿಕ್ ಸೈಡ್ ಥಿಕ್ ಬಾರ್ಡರ್ ಇದೆ, ಔಟ್ ಸೈಡ್ ಬಾರ್ಡರ್ ಇದೆ. ನೋಡಿ, ನಿಮ್ಗೆ ಯಾವ್ದು ಬೇಕು ಅದನ್ನ ಕೊಡಿ. ಬ್ಯಾಕ್ ಗ್ರೌಂಡ್ ಕಲರ್ ನ ಚೂಸ್ ಮಾಡಿ, ಫೋರ್ ಗ್ರೌಂಡ್ ಕಲರ್ ಅಂದ್ರೆ ಫಾಂಟ್ ಕಲರ್ ನ ಚೂಸ್ ಮಾಡಿ. ರೈಟ್, ಈ ರೀತಿಯಾಗಿ ಡಿಸೈನ್ ಮಾಡ್ಕೋತೀನಿ. ರೈಟ್, ಇದನ್ನ ನೀವು ಟೈಟಲ್ ಕಡೆ ಯೂಸ್ ಮಾಡಬಹುದು. ಎಲ್ಲಾದ್ರೂ ಸ್ಟೂಡೆಂಟ್ ಡೇಟಾಬೇಸ್ ಟೈಪ್ ಮಾಡ್ತೀರಂದ್ರೆ ಇಲ್ಲಿ ಟೈಟಲ್ ಈ ತರ ಕೊಡಿ, ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಮುಂದಿನ ಟ್ಯಾಬ್ ಗೆ ಹೋಗ್ತೀನಿ. ಮುಂದಿನ ಟ್ಯಾಬ್ ನಲ್ಲಿ ಬೇಸಿಕ್ ಆಪರೇಷನ್ಸ್ ಅಂತಿದೆ ನೋಡಿ. ನಾನೀಗ ನಿಮ್ಗೆ ಬೇಸಿಕ್ ಆಪರೇಷನ್ಸ್ ನ ಮಾಡೋದು ಹೇಳ್ಕೊಡ್ತೀನಿ. ಅಂಡ್ ನಾನು ಪ್ರತಿಯೊಂದು ಟ್ಯಾಬ್ಗೂ ನೇಮ್ ಕೊಟ್ಟಿದ್ದೀನಿ. ಹೇಗೆ ಟ್ಯಾಬ್ ಗಳಿಗೆ ನೇಮ್ ಕೊಡೋದಂದ್ರೆ, ಆ ಟ್ಯಾಬ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೀನೇಮ್ ಅನ್ನುವ ಆಪ್ಷನ್ ನ ತಗೊಳ್ಳಿ. ಆಗ ನಿಮಗೆ ಅಲ್ಲಿ ಶೀಟ್ 3 ಅಥವಾ ಶೀಟ್ 2 ಅಂತ ಇದ್ರೆ ಅದನ್ನ ಎರೇಸ್ ಮಾಡಿ ನಿಮ್ಗೆ ಬೇಕಾಗಿರುವಂತ ನೇಮ್ ನ ನೀವು ಕೊಡಬಹುದು. ಅಂಡ್ ಮತ್ತೇನಿದೆ ಅದರಲ್ಲಿ ಅಂದ್ರೆ, ಟ್ಯಾಬ್ ಕಲರ್ ಅಂತಿದೆ. ಟ್ಯಾಬ್ ಕಲರ್ ಗೆ ಹೋಗಿ ನೀವು ಕಲರ್ ನ ಕೂಡ ಸೆಟ್ ಮಾಡಬಹುದು. ಆ ಟ್ಯಾಬ್ ಗೆ ಒಂದು ಕಲರ್ ಬಂದ್ಬಿಡುತ್ತೆ ನೋಡಿ, ಈ ರೀತಿಯಾಗಿ. ಸೊ ಬನ್ನಿ, ಸಿಂಪಲ್ ಅರಿಥಮೆಟಿಕ್ ಆಪರೇಷನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ನಾನೇನಿದೆ ಇಲ್ಲಿ ಆಲ್ರೆಡಿ ಡೇಟಾನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. 10 ಸಾರಿ 10 ಅಲ್ಲ, 100 130 130 ಅಂತ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಟೈಪ್ ಮಾಡಿ ಇಟ್ಟಿರುವಂತ ಡೇಟಾನ ಯೂಸ್ ಮಾಡ್ಕೊಂಡು ನಾನಿಲ್ಲಿ ರಿಸಲ್ಟ್ ನ ಕಂಡುಹಿಡಿತೀನಿ. ಅಂಡ್ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಸೆಲ್ ರೆಫರೆನ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ರಿಸಲ್ಟ್ ನ ಕಂಡುಹಿಡಿಯೋದಂತ. ಫಸ್ಟ್ ನಾನೀಗ ಏನ್ ಮಾಡ್ತೀನಿ ಅಂದ್ರೆ, ಅಡಿಷನ್ ಮಾಡ್ಬೇಕಲ್ವಾ. ಸೊ ನಾನು ನಿಮಗೆ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಅಡಿಷನ್ ಅಂತ ಟೈಪ್ ಮಾಡ್ತೀನಿ. ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ಸ್ ಮಾಡಬಹುದು, ಇಲ್ಲಿ ಟೈಪ್ ಮಾಡೋ ಅವಶ್ಯಕತೆ ಏನಿಲ್ಲ. 100 + 30 ನ ಆಡ್ ಮಾಡೋದು ಹೇಗೆ? ಅದಕ್ಕೆ ನಾವು ಫಾರ್ಮುಲಾನ ಎಂಟ್ರಿ ಮಾಡಬೇಕು. ಹೇಗೆ ನೀವು ಕ್ಯಾಲ್ಕುಲೇಟರ್ ನಲ್ಲಿ ಒಂದು ಎಕ್ಸ್ಪ್ರೆಷನ್ ಫಾರ್ಮುಲಾನ ಟೈಪ್ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಬರುತ್ತೋ, ಅದೇ ರೀತಿ ಕೂಡ ಎಕ್ಸೆಲ್ ನಲ್ಲೂ ನೀವು ಫಾರ್ಮುಲಾ ಅಥವಾ ಎಕ್ಸ್ಪ್ರೆಷನ್ ನ ಟೈಪ್ ಮಾಡಿದಾಗಲೇ ನಿಮ್ಗೆ ರಿಸಲ್ಟ್ ಸಿಗೋದು. ಕ್ಯಾಲ್ಕುಲೇಟರ್ ನಲ್ಲಿ ನೀವು 100 ಟೈಪ್ ಮಾಡ್ತೀರಾ, ಪ್ಲಸ್ ಅಂತ ಟೈಪ್ ಮಾಡ್ತೀರಾ, ಪ್ರೆಸ್ ಮಾಡ್ತೀರಾ ಕೀಸ್ ನ, 30 ಅಂತ ಪ್ರೆಸ್ ಮಾಡ್ತೀರಾ, ಆಮೇಲೆ ಈಕ್ವಲ್ ಸಿಂಬಲ್ ನ ಯಾವಾಗ ಪ್ರೆಸ್ ಮಾಡ್ತಿರೋ ಅವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಲ್ವಾ. ಆದ್ರೆ ಎಂಎಸ್ ಎಕ್ಸೆಲ್ ನಲ್ಲಿ ಮೊದಲಿಗೆ ಈಕ್ವಲ್ ಸಿಂಬಲ್ ನ ಸ್ಟಾರ್ಟ್ ಮಾಡ್ಬೇಕು, ಈಕ್ವಲ್ ಸಿಂಬಲ್ ನ ಮೊದಲಿಗೆ ಟೈಪ್ ಮಾಡ್ಬೇಕು. ಈಕ್ವಲ್ ಸಿಂಬಲ್ ಇಂದಾನೆ ಫಾರ್ಮುಲಾಸ್ ಅಥವಾ ಎಕ್ಸ್ಪ್ರೆಷನ್ಸ್ ನ ಸ್ಟಾರ್ಟ್ ಮಾಡ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ವಿಷಯ. ತುಂಬಾ ಸ್ಟೂಡೆಂಟ್ಸ್ ಗಳು ನನ್ನ ಕ್ಲಾಸ್ ನಲ್ಲಿ ಇದೀರ, ತಪ್ಪು ಮಾಡ್ತಿರ್ತಾರೆ ಹೊಸದಾಗಿ ಸ್ಟಾರ್ಟ್ ಮಾಡೋವಾಗ. ನೆನ್ಪಿಟ್ಕೊಳ್ಳಿ, ಈಕ್ವಲ್ ಸಿಂಬಲ್ ಇಂದಾನೆ ನೀವು ಪ್ರತಿಯೊಂದು ಫಾರ್ಮುಲಾ ಎಕ್ಸ್ಪ್ರೆಷನ್ ನ ಎಕ್ಸೆಲ್ ನಲ್ಲಿ ಸ್ಟಾರ್ಟ್ ಮಾಡ್ಬೇಕು, ಆಗ್ಲೇ ನಿಮ್ಗೆ ರಿಸಲ್ಟ್ ಸಿಗೋದು. ರೈಟ್, ಈಕ್ವಲ್ ಸಿಂಬಲ್ ಹಾಕಾಯ್ತು, 100 + 30 ಕೀಬೋರ್ಡ್ ಇಂದ ಇಷ್ಟನ್ನ ಟೈಪ್ ಮಾಡಿ. ಯಾಕೆಂದ್ರೆ ನೀವು ಅಡಿಷನ್ ಕಂಡಿಡ್ತಿದ್ರಾ, ಅಡಿಷನ್ ಮಾಡ್ತಿದ್ದೀರಾ, ಕೂಡ್ತಾ ಇದ್ದೀರಾ. ಅದರಿಂದ ಇಷ್ಟು ಟೈಪ್ ಮಾಡಿದ್ಮೇಲೆ ಎಂಟರ್ ಪ್ರೆಸ್ ಮಾಡ್ಬೇಕು, ಆಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಯಾಕೆ ಇಲ್ಲಿ ಕಾಣಿಸ್ತಿಲ್ಲ ಅಂದ್ರೆ, ನಾನೇನ್ ಮಾಡಿದೀನಿ ಫಾರ್ಮುಲಾಸ್ ಅಲ್ಲಿ, ಸಾರಿ ಫಾರ್ಮುಲಾಸ್ ಅಲ್ಲಿ ಎಲ್ಲ
ಎಸ್, ಇಲ್ಲಿ ಫಾರ್ಮುಲಾಸ್ ಅಲ್ಲಿ ಶೋ ಫಾರ್ಮುಲಾಸ್ ಅನ್ನುವ ಆಪ್ಷನ್ ಇದು ಆಕ್ಟಿವ್ ಆಗಿದೆ, ಆದ್ರಿಂದ ನನಗೆ ಫಾರ್ಮುಲಾಸ್ ತೋರಿಸಿದೆ, ರಿಸಲ್ಟ್ ತೋರಿಸಿಲ್ಲ. ಇದನ್ನ ಒಂದ್ಸರಿ ಡಿಆಕ್ಟಿವೇಟ್ ಮಾಡಿಬಿಡಿ, ಸೊ ಆಗ ನಮಗೆ ರಿಸಲ್ಟ್ ತೋರಿಸುತ್ತೆ. 130 ಬಂದಿದೆ ನೋಡಿ. ನೋಡಿ ಇದು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ರಿಸಲ್ಟ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಮಟೈಮ್ಸ್ ಇದು ಆಕ್ಟಿವ್ ಆಗಿದೆ ತೋರಿಸೋದಿಲ್ಲ, ಬೈ ಡಿಫಾಲ್ಟ್ ನಿಮ್ಗೆ ಇದು ಆಕ್ಟಿವ್ ಆಗಿರಲ್ಲ, ನಾನೇ ಆಕ್ಟಿವ್ ಮಾಡಿಟ್ಕೊಂಡಿದ್ದೆ. ಸೊ ಇನ್ನೊಂದು ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡೋಣ. ಈಕ್ವಲ್ 50 + 50, ಎಂಟರ್, 100. ಸೊ ನೀವು ಯಾವಾಗ ಎಂಟರ್ ಪ್ರೆಸ್ ಮಾಡ್ತೀರೋ ಆವಾಗ ರಿಸಲ್ಟ್ ಬರುತ್ತೆ. ಸೊ ಇದನ್ನ ಕೂಡ ಸೆಂಟರ್ ಅಲೈನ್ಮೆಂಟ್ ಮಾಡ್ಬಿಡೋಣ. ಸೊ ಬೈ ಡಿಫಾಲ್ಟ್ ಎಕ್ಸೆಲ್ ಏನ್ ಮಾಡುತ್ತೆ, ಎಲ್ಲಾ ನಂಬರ್ಸ್ ನ ರೈಟ್ ಅಲೈನ್ಮೆಂಟ್ ಮಾಡುತ್ತೆ. ನಿಮಗೆ ಬೇಕಾದ್ರೆ ನೀವು ಅದನ್ನ ಲೆಫ್ಟ್ ಅಥವಾ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬಹುದು. ಈಕ್ವಲ್ 10 + 20 + 30 + 50 + 80 + 60 + 90 + 20. ಈ ರೀತಿ ಎಷ್ಟೇ ಜಾಸ್ತಿ ನಂಬರ್ ಗಳಿದ್ರು ಪ್ಲಸ್ ನ ಸೇರಿಸ್ತಾ ಹೋಗಿ, ನಂಬರ್ಸ್ ನ ಹಾಕ್ತಾ ಹೋಗಿ, ಎಂಟರ್ ಪ್ರೆಸ್ ಮಾಡಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ರೈಟ್, ನಿಮ್ಮ ಮನೇಲಿ ರೇಷನ್ ತಂದಿದ್ದೀರಾ, ರೇಷನ್ ಅಂಗಡಿ ಅವರು ಒಂದು ದೊಡ್ಡ ಬಿಲ್ ನ ನಿಮಗೆ ಕೊಟ್ಟಿದ್ದಾರೆ, ಅವನು ಟೋಟಲ್ ಕರೆಕ್ಟ್ ಆಗಿ ಮಾಡಿದಾನೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಬೇಕಂದ್ರೆ ಎಕ್ಸೆಲ್ ಗೆ ಬನ್ನಿ, ಈಕ್ವಲ್ ಸ್ಟಾರ್ಟ್ ಮಾಡಿ, ಹಾಕ್ತಾ ಹೋಗಿ, ಎಷ್ಟು ಹಾಕಿದಾನೆ ಅವನು, ಸಕ್ಕರೆಗೆ 50 ಹಾಕಿದಾನೆ, ಬೇಳೆ 80 ಹಾಕಿದಾನೆ, ಈ ರೀತಿ ನಂಬರ್ಸ್ ನ ಹಾಕ್ತಾ ಹೋಗಿ, ಲಾಸ್ಟ್ ಅಲ್ಲಿ ಎಂಟರ್ ಪ್ರೆಸ್ ಮಾಡಿ ನಿಮ್ಗೆ ಟೋಟಲ್ ಸಿಕ್ಬಿಡುತ್ತೆ. ರೈಟ್, ಈ ರೀತಿಯಾಗಿ ನೀವು ಅಡಿಷನ್ ನ ಪರ್ಫಾರ್ಮ್ ಮಾಡಬಹುದು. ಈಗ ಇಲ್ಲಿರುವಂತ ಡೇಟಾ ಡಿಲೀಟ್ ಮಾಡಬೇಕು. ಹೇಗೆ ಸರ್ ಡಿಲೀಟ್ ಮಾಡೋದು ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲ್ ನ, ಡಿಲೀಟ್ ಕೀನ ಪ್ರೆಸ್ ಮಾಡಿ ಕೀಬೋರ್ಡ್ ಇಂದ, ಅಷ್ಟೇ ಡಿಲೀಟ್ ಆಗೋಗುತ್ತೆ. ಯಾವುದೇ ಟೆಕ್ಸ್ಟ್ ಆಗ್ಲಿ ಅಥವಾ ನಂಬರ್ ಆಗ್ಲಿ ಫಾರ್ಮುಲಾ ಆಗ್ಲಿ, ಡಿಲೀಟ್ ಮಾಡ್ಬೇಕಂದ್ರೆ ಕೀಬೋರ್ಡ್ ಇಂದ ಅಥವಾ ಫಸ್ಟ್ ಏನ್ ಮಾಡ್ಬೇಕು, ಮೌಸ್ ಇಂದ ಡೇಟಾನ ಸೆಲೆಕ್ಟ್ ಮಾಡಿ ಕೀಬೋರ್ಡ್ ಇಂದ ಡಿಲೀಟ್ ಕಿನ ಪ್ರೆಸ್ ಮಾಡಿ, ಅಷ್ಟೇ. ಸಬ್ಟ್ರಾಕ್ಷನ್ ಮಾಡ್ಬೇಕು, ಸಬ್ಟ್ರಾಕ್ಷನ್ ಅಂದ್ರೆ ಕಳಿಯುವುದು. ಈಕ್ವಲ್, ಸೊ ಇಲ್ಲೂ ಈಕ್ವಲ್ ಇಂದಾನೆ ಸ್ಟಾರ್ಟ್ ಮಾಡ್ಬೇಕು, ಫಸ್ಟ್ ಹಾಕ್ಬೇಕು ಫಸ್ಟ್ ನಂಬರ್, ಆಮೇಲೆ ಮೈನಸ್ ಸಿಂಬಲ್, ನೆಕ್ಸ್ಟ್ ಬರುತ್ತೆ ನಿಮ್ಮ ಎರಡನೇ ನಂಬರ್, ಯಾವ ನಂಬರ್ ಅನ್ನು ಕಳಿತಿದ್ರ ಅದು, ಎಂಟರ್ ಪ್ರೆಸ್ ಮಾಡ್ಬೇಕು. ಇಲ್ಲೂ ಕೂಡ ನೋಡಿ 70 ಬಂತು. ಅದೇ ರೀತಿ ಯಾವುದೇ ನಂಬರ್ ನ ನೀವು ಮೈನಸ್ ಮಾಡ್ಬೋದು, ಎಷ್ಟೇ ನಂಬರ್ ನ ಮೈನಸ್ ಮಾಡ್ಬೋದು. ನೋಡಿ ಇಲ್ಲಿ ಏನಾಗ್ತಿದೆ, ಮೂರ್ ನಂಬರ್ ಮೈನಸ್ ಮಾಡ್ತೀನಿ. ಫಸ್ಟ್ ಏನಾಗುತ್ತೆ, 80 - 20 ಆಗುತ್ತೆ ಅಂದ್ರೆ 60, 60 - 10 ಆಗುತ್ತೆ ಅಂದ್ರೆ 50. ಸೊ ದಟ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್. ಈಕ್ವಲ್ 20 - 50 ಮಾಡಿದಾಗ ಏನಾಗುತ್ತೆ, ಚಿಕ್ಕ ನಂಬರ್ ಅಲ್ಲಿ ದೊಡ್ಡ ನಂಬರ್ ನಾವು ಕಳೆದಾಗ ನಮ್ಗೆ ರಿಸಲ್ಟ್ ಮೈನಸ್ ಅಲ್ಲಿ ಸಿಗುತ್ತೆ. 20 - 50 ಏನಾಗುತ್ತೆ, 30 - 30 ಬರುತ್ತೆ ನಮ್ಗೆ ಆನ್ಸರ್. ನೋಡಿ ಬೇಡ ಅಂದ್ರೆ ಸೆಲೆಕ್ಟ್ ಮಾಡಿ ಡಿಲೀಟ್ ಕೀ ಪ್ರೆಸ್ ಮಾಡಿ. ಸೊ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗೋಣ, ನಮ್ಮ ಹತ್ರ ಟೈಮ್ ಇಲ್ಲ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ 10 × 30. ಸೊ ಇಂಟು ಜಾಗದಲ್ಲಿ ನಾವು ಸ್ಟಾರ್ ಸಿಂಬಲ್ ನ ಯೂಸ್ ಮಾಡಬೇಕು. ದಟ್ ಈಸ್ ಈಕ್ವಲ್ ಟು 300 ಈಕ್ವಲ್ 2 × 5 = 10 ಈಕ್ವಲ್ 2 × 2 × 2 × 2 2 2 2 4 4 2 8 8 × 2 16. ರೈಟ್, ನಾನು 10 ಅನ್ನ ಹೇಳ್ತಾ ಇದ್ದೆ, ಸಾರಿ. ಡಿವಿಷನ್ ಮಾಡೋದು, ಡಿವಿಷನ್ ಅಂದ್ರೆ ಭಾಗಾಕಾರ. ಈಕ್ವಲ್ 100/20, ಆಗ ಏನಾಗುತ್ತೆ, 5 ಆಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್. ಓಕೆ, ಈ ರೀತಿಯಾಗಿ ನಾವು ಬೇಸಿಕ್ ಅರಿಥಮೆಟಿಕ್ ಆಪರೇಷನ್ಸ್ ನ ಮಾಡಬಹುದು. ಅಂಡ್ ಇದು ಆಯ್ತು ಡೈರೆಕ್ಟ್ ಮೆಥಡ್, ಯೂಸಿಂಗ್ ಡೈರೆಕ್ಟ್ ನಂಬರ್ಸ್. ಡೈರೆಕ್ಟ್ ಮೆಥಡ್, ಡೈರೆಕ್ಟ್ ಮೆಥಡ್ ನಲ್ಲಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಡೈರೆಕ್ಟ್ ಆಗಿ ನಂಬರ್ಸ್ ನ ಫಾರ್ಮುಲಾದಲ್ಲಿ ಹಾಕ್ತೀವಿ. ಈಗ ನಾನ್ ನಿಮ್ಗೆ ಹೇಳ್ತೀನಿ ರೆಫರೆನ್ಸ್ ಮೆಥಡ್ ಅಂತ. ರೆಫರೆನ್ಸ್ ಮೆಥಡ್, ರೆಫರೆನ್ಸ್ ಮೆಥಡ್ ಅಂದ್ರೆ ಏನು, ಈ ಮೆಥಡ್ ನಲ್ಲಿ ನಾವು ನಂಬರ್ಸ್ ನ ನಮ್ಮ ಫಾರ್ಮುಲಾಸ್ ಅಲ್ಲಿ ಹಾಕೋದಿಲ್ಲ, ಬದಲಿಗೆ ನಂಬರ್ಸ್ ಎಲ್ಲಿದೆಯೋ ಆ ಒಂದು ಸೆಲ್ ನ ಅಡ್ರೆಸ್ ನ ಹಾಕ್ತೀವಿ. ಆಗ ಏನಾಗುತ್ತೆ, ಎಕ್ಸೆಲ್ ಆ ಅಡ್ರೆಸ್ ನ ಫೈಂಡ್ ಔಟ್ ಮಾಡಿ ಅಲ್ಲಿರುವಂತ ನಂಬರ್ ನ ಸೆಲೆಕ್ಟ್ ಮಾಡ್ಕೊಂಡು ಅದರ ಮೇಲೆ ಆಪರೇಷನ್ಸ್ ನ ಮಾಡುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನನಗೆ 100 + 30 ಮಾಡಬೇಕು, ಬಟ್ ನನಗೆ ಆಲ್ರೆಡಿ ಡೇಟಾ ಕೊಟ್ಟು ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ಸ್ಟೂಡೆಂಟ್ಸ್ ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳಿ. ಒಂದ್ ಸಬ್ಜೆಕ್ಟ್ ಅಲ್ಲಿ 100 ಬಂದಿದೆ, ಇನ್ನೊಂದ್ ಸಬ್ಜೆಕ್ಟ್ ಅಲ್ಲಿ 30 ಬಂದಿದೆ, ಅದನ್ನ ಟೈಪ್ ಮಾಡಿಟ್ಟಿದೀವಿ. ಈಗ ಅದನ್ನ ಉಪಯೋಗಿಸ್ಕೊಂಡು ನಾವು ಟೋಟಲ್ ಮಾಡಬೇಕು ಅಂದಾಗ ನಾವು ಇದರ ಅಡ್ರೆಸ್ ನ ತಗೋಬೇಕು, ಅದನ್ನ ನಾವು ರೆಫರೆನ್ಸ್ ಮೆಥಡ್ ಅಂತ ಕರಿತೀವಿ. ಈಕ್ವಲ್ ಇದರ ಅಡ್ರೆಸ್, 100 ನ ಅಡ್ರೆಸ್ ಏನು, ಬಿ ಕಾಲಮ್ ಥರ್ಡ್ ರೋ, ಆದ್ರಿಂದ ಇದರ ಅಡ್ರೆಸ್ ಆಯ್ತು B3. ಸೊ B3 ನ ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ, ಈ 100 ಮೇಲೆ ಕ್ಲಿಕ್ ಮಾಡಿ ನೋಡಿ ಎಕ್ಸೆಲ್ B3 ಅನ್ನೋದನ್ನ ಕೊಟ್ಬಿಡುತ್ತೆ. ಯಾವಾಗ ಕೊಡುತ್ತೆ ಅಂದ್ರೆ ನೀವು ಈಕ್ವಲ್ ಸಿಂಬಲ್ ನ ಟೈಪ್ ಮಾಡಿದ್ರೆ ಮಾತ್ರ. ಸೊ ಈಗ ಪ್ಲಸ್ ಮಾಡ್ಬೇಕಲ್ವಾ,
ಯಾಕೆಂದ್ರೆ ನಾವು ಈ ಒಂದು ಸೆಲ್ ನ ಈಗ ತಗೊಂಡಾಯ್ತು, ಈ ಸೆಲ್ ಗೆ ನಾವು ಇನ್ನೊಂದು ನಂಬರ್ ನ ಆಡ್ ಮಾಡ್ತಿದೀವಿ, ಆದ್ರಿಂದ ಪ್ಲಸ್ ಹಾಕಬೇಕು. ಯಾವ ನಂಬರ್ ನ ಆಡ್ ಮಾಡ್ತಿದ್ರೆ ಮತ್ತೆ ಮೌಸ್ ನ ತಗೊಂಡೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆ ಒಂದು ನಂಬರ್ ನ ಅಡ್ರೆಸ್ ಎಕ್ಸೆಲ್ ನಿಮಗೆ ಪ್ರಿಂಟ್ ಮಾಡಿಬಿಡುತ್ತೆ. ಸೊ ನೋಡಿ, B3 + B4 ಅಂತ ಡಿಸ್ಪ್ಲೇ ಮಾಡ್ತಿದೆ. ಅಂದ್ರೆ ಅರ್ಥ, B3 ಅಂದ್ರೆ 100, B4 ಅಂದ್ರೆ 30, ಗೊತ್ತಾಯ್ತಲ್ಲ. ಈಕ್ವಲ್ B3 + B4 ನ ನಿಮ್ಗೀಗ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀರಾ. ಯಾವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂದ್ರೆ ಎಂಟರ್ ಪ್ರೆಸ್ ಮಾಡಿದ್ರೆ. ನೋಡಿ, 130 ಬಂತು ರಿಸಲ್ಟ್. ಎಲ್ಲ ರೈಟ್ ಸೈಡ್ ಹೋಗ್ತಿದೆಯಲ್ಲ, ಸೆಲೆಕ್ಟ್ ಮಾಡಿ ನಾನು ಏನ್ ಮಾಡ್ತೀನಿ, ಸೆಂಟ್ರಲ್ ಅಲೈನ್ಮೆಂಟ್ ಕೊಟ್ಬಿಡ್ತೀನಿ. ಸೊ ಈಗ ಇಲ್ಲಿರುವಂತ ಡೇಟಾ ಕೂಡ ಸೆಂಟರ್ಗೆ ಬರುತ್ತೆ, ಗೊತ್ತಾಯ್ತಲ್ಲ ಹೇಗ್ ಮಾಡೋದಂತ. ಬನ್ನಿ ಈಗ ಈ ಎರಡು ನಂಬರ್ ನ ತಗೊಳ್ಳೋಣ. ಈಕ್ವಲ್ ಕ್ಲಿಕ್ ಮಾಡಿದ್ರೆ E3 ಬಂದ್ಬಿಡುತ್ತೆ, ಯಾಕಂದ್ರೆ ಈ ಕಾಲಮ್ ಅಲ್ಲಿ ಇದೆ, ಥರ್ಡ್ ರೋ ಅಲ್ಲಿ ಇದೆ. ಪ್ಲಸ್ ಇದು ತಗೊಂಡೆ, ಪ್ಲಸ್ ಈ ನಂಬರ್ ನ ತಗೊಂಡೆ, ಪ್ಲಸ್ ಈ ನಂಬರ್ ನ ತಗೊಂಡಿದ್ದೀನಿ, ಪ್ಲಸ್ ಈ ನಂಬರ್ ನ ತಗೊಂಡೆ. ಯಾವ ನಂಬರ್ ನ ಕೂಡ ನೀವು ತಗೋಬಹುದಲ್ವಾ, ಎಕ್ಸೆಲ್ ಶೀಟ್ ಮೇಲ್ಗಡೆ ಇರುವಂತದ್ದು. ಎಂಟರ್, 620 ಬಂತು. ಇದನ್ನ ಸೆಲ್ ರೆಫರೆನ್ಸ್ ಮೆಥಡ್ ಅಂತೀವಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈಗ ಸಬ್ಟ್ರಾಕ್ಷನ್ ಮಾಡೋಣ. ಈಕ್ವಲ್ ನೀವು ಟೈಪ್ ಕೂಡ ಮಾಡಬಹುದು. ನೋಡಿ, ನಿಮಗೆ ಚೆನ್ನಾಗಿ ಅಡ್ರೆಸ್ ಗೊತ್ತಿದೆ ಅಂದ್ರೆ C3, ನೋಡಿ C3 ಅಂತ ಟೈಪ್ ಮಾಡಿದ್ದೆ ನಾನು, ಆಟೋಮೆಟಿಕ್ ಆಗಿ ಎಕ್ಸೆಲ್ C3 ನ ಐಡೆಂಟಿಫೈ ಮಾಡಿ ತೋರಿಸ್ತಿದೆ. ಪ್ಲಸ್ C4 ಅನ್ನ, ಸೊ ಪ್ಲಸ್ ಅಲ್ಲ ಮೈನಸ್ ಅಲ್ವಾ ಮಾಡ್ತಿರೋದು, C4. ಎಂಟರ್. ಸೊ ನಿಮ್ಗೆ ಸಿಕ್ತು 70, ಗೊತ್ತಾಯ್ತಲ್ಲ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ನೀವು ಕಲಿಯೋವಾಗ ಟೈಪ್ ಮಾಡಿ ಕಲಿರಿ, ನೀವು ಆಕ್ಚುಯಲ್ ಕ್ಯಾಲ್ಕುಲೇಷನ್ಸ್ ಮಾಡೋವಾಗ ಕ್ಲಿಕ್ ಮಾಡಿ. ಈಕ್ವಲ್ ದಿಸ್ ನಂಬರ್ ಮೈನಸ್ ದಿಸ್ ನಂಬರ್, C3 - C4. ಯಾಕೆ ನಾನು ಕ್ಲಿಕ್ ಮಾಡಿ ಅಂತ ಹೇಳ್ತಿದ್ದೀನಿ, ನೀವು ಕ್ಲಿಕ್ ಮಾಡಿದಾಗ ಕರೆಕ್ಟ್ ಆಗಿ ನೋಡ್ಕೊಂಡು ಕ್ಲಿಕ್ ಮಾಡಿ, ಆಗ ಸೆಲ್ ಅಡ್ರೆಸ್ ಎಕ್ಸೆಲ್ ಕರೆಕ್ಟ್ ಆಗಿ ಕೊಡುತ್ತೆ. ನೀವು ಟೈಪ್ ಮಾಡೋವಾಗ ಮಾಡ್ತಾ ಆದ್ರೆ ಕಂಡಿಡಿಯೋದು ನಿಮ್ಗೆ ಕಷ್ಟ ಆಗುತ್ತೆ. ಎಲ್ಲೋ ದೂರದಲ್ಲಿದೆ ಅನ್ಕೊಳ್ಳಿ ಸೆಲ್, ಝೆಡ್ ಕಾಲಮ್ ನಲ್ಲಿ ಇದೆ, 100 ಥ್ರೋ ಅಲ್ಲಿ ಇದೆ ಅಂದ್ರೆ ನೀವು ಏನ್ ಮಾಡ್ತೀರಾ, ಕಂಡಿಡಿಯೋದು ಕಷ್ಟ ಆಗೋಗುತ್ತೆ. ನೀವು ತಪ್ಪು ಟೈಪ್ ಮಾಡ್ಬಿಡ್ತೀರಾ, ಝೆಡ್ ಬದಲು ವೈ ಹಾಕ್ಬಿಟ್ರಿ, 100 ಬದಲು 101 ಹಾಕ್ಬಿಟ್ರಿ ಅಂದ್ರೆ ರಾಂಗ್ ಸೆಲ್ ಸೆಲೆಕ್ಟ್ ಆಗೋಗುತ್ತೆ. ಯಾಕಂದ್ರೆ ನಾವು ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್, ತಪ್ಪು ಮಾಡ್ತಿರ್ತೀವಿ, ಟೈಪ್ ಮಾಡೋ ಕೂಡ ತಪ್ಪಾಗೋಗುತ್ತೆ. ಬಟ್ ಕ್ಲಿಕ್ ಮಾಡಿದಾಗ ತಪ್ಪಾಗೋದಿಲ್ಲ. ಎಕ್ಸೆಲ್ ನೀವು ಯಾವ ಸೆಲ್ ಮೇಲೆ ಕ್ಲಿಕ್ ಮಾಡ್ತಿರೋ ಆ ಸೆಲ್ ನ ಅಡ್ರೆಸ್ ನ ನಿಮ್ಗೆ ಕರೆಕ್ಟ್ ಆಗಿ ಕೊಟ್ಬಿಡ್ತೀನಿ. ನೀವು ಕ್ಲಿಕ್ ಮಾಡೋದ್ರಲ್ಲೂ ತಪ್ಪು ಮಾಡಿದ್ರೆ ಐ ಡೋಂಟ್ ಡೂ ಎನಿಥಿಂಗ್, ಅದರಲ್ಲೂ ಕೂಡ ತಪ್ಪು ಮಾಡ್ತೀರಾ ಅಂದ್ರೆ ಎಕ್ಸೆಲ್ ನಿಮ್ಗೆ ರಾಂಗ್ ಆನ್ಸರ್ ಕೊಡುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋವಾಗ ನೀವು ಅಯ್ಯೋ ತಪ್ಪು ಮಾಡಲ್ಲ ಅನ್ಕೋತೀನಿ. ಸೊ ಕ್ಲಿಕ್ ಸ್ಟಾರ್ ಕ್ಲಿಕ್, 300 ಬಂತು. ಈಕ್ವಲ್ ದಿಸ್ ನಂಬರ್ / ದಿಸ್ ನಂಬರ್, ರೈಟ್. ಸೊ ಇದು ಅಡ್ರೆಸ್ ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಷನ್ಸ್ ಮಾಡೋದು ಕಲ್ತ್ ಬಿಟ್ಟಿದ್ದೀರಾ ನೀವೀಗ. ಸೊ ವಿಡಿಯೋ ಪಾಸ್ ಮಾಡಿ, ಇದನ್ನೊಂದ್ಸರಿ ಪ್ರಾಕ್ಟೀಸ್ ಮಾಡಿ. ನಾನೀಗ ನೆಕ್ಸ್ಟ್ ಶೀಟ್ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಶೀಟ್ ಅಲ್ಲಿ ಏನಿದೆ, ಸಮ್ ಇದೆ. ಸೊ ನೋಡಿ ಇಲ್ಲಿ, ಓ ಗಾಡ್, ಎಲ್ಲದರಲ್ಲೂ ಡೇಟಾ ಆಲ್ರೆಡಿ ಫಾರ್ಮುಲಾನ ತೋರಿಸ್ತಾ ಇದೆ. ಓಕೆ, ದಟ್ಸ್ ಫೈನ್. ಸೊ ಗೈಸ್, ನಾನೀಗ ನಿಮ್ಗೆ ಸಮ್ ಅನ್ನುವ ಒಂದು ಫಂಕ್ಷನ್ ಹೇಳ್ಕೊಡ್ತೀನಿ. ಸಮ್ ಅನ್ನುವ ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವು ತುಂಬಾ ನಂಬರ್ಗಳ ಅಡಿಷನ್ ಮಾಡಬಹುದು, ತುಂಬಾ ನಂಬರ್ಗಳನ್ನ ಒಂದೇ ಸರಿ ಒಂದೇ ಫಾರ್ಮುಲಾದಲ್ಲಿ ಆಡ್ ಮಾಡಬಹುದು. ಈ ಹಿಂದಿನ ಸೆಕ್ಷನ್ ಅಲ್ಲಿ ನಾನು ಹೇಳಿದೆ, ಆಡ್ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಪ್ಲಸ್ ಆಪರೇಟರ್ ನ ಯೂಸ್ ಮಾಡ್ಬೇಕು ಅಂತ. ಅದ್ ಎರಡ್ ನಂಬರ್ ಮೂರ್ ನಂಬರ್ ಇದ್ದಾಗ ಪ್ಲಸ್ ಆಪರೇಟರ್ ನ ಯೂಸ್ ಮಾಡಿ, ಯಾಕಂದ್ರೆ ಅವಾಗ ಫಾಸ್ಟ್ ಆಗುತ್ತೆ. ತುಂಬಾ ನಂಬರ್ಸ್ ಇದ್ದಾಗ ಪ್ಲಸ್ ಆಪರೇಟರ್ ನ ಯೂಸ್ ಮಾಡಿದ್ರೆ ತುಂಬಾ ಲೆಂಥಿ ಆಗೋಗುತ್ತೆ ಅಲ್ವಾ. ನೋಡಿ, ಇದೀಗ ಇಷ್ಟೊಂದು ನಂಬರ್ ಗಳು ನಮಗಿದೆ, ಇವನ್ನೆಲ್ಲ ನಾವು ಟೋಟಲ್ ಮಾಡ್ಬೇಕು ಅಂದ್ರೆ ನಾನೇನ್ ಮಾಡ್ತೀನಿ, ನನಗೆ ಸಮ್ ಫಂಕ್ಷನ್ ಗೊತ್ತಿಲ್ಲ ಅಂದ್ರೆ 20 + 30 + 40 + 50 + 20 + 50 + 60 + 30 + 20 ಅಲ್ವಾ, ಒಂದು 3-4 ಸೆಕೆಂಡ್ ಹಿಡಿತು ನಾನು ಇದನ್ನ ಟೈಪ್ ಮಾಡಕ್ಕೆ. ಸೊ ಎಂಟರ್ ಪ್ರೆಸ್ ಮಾಡ್ತೀನಿ, 360 ಏನೋ ರಿಸಲ್ಟ್ ಬಂತು. ಬಟ್ ಟೈಮ್ ಜಾಸ್ತಿ ಹೋಗುತ್ತೆ ನಂಬರ್ಸ್ ಜಾಸ್ತಿ ಇದ್ದಾಗ, ಆಗ ಸಿಂಪ್ಲಿ ಸಮ್ ಅನ್ನುವ ಫಂಕ್ಷನ್ ನ ಯೂಸ್ ಮಾಡಿದ್ರೆ ಫಟಾಫಟ್ ಅಂತ ನೀವು ಆನ್ಸರ್ ನ ಕಂಡುಹಿಡಿಬಹುದು. ಹೇಗೆ ಯೂಸ್ ಮಾಡೋದಂದ್ರೆ, ಸಿಂಪಲ್ ಆಗಿ ಈಕ್ವಲ್ ಅಂತ ಟೈಪ್ ಮಾಡಿ, SUM ಅನ್ನುವ ಫಂಕ್ಷನ್ ನೇಮ್ ನ ಟೈಪ್ ಮಾಡಿ. ಸಮ್ ಅನ್ನೋದು ಫಂಕ್ಷನ್ ಇಲ್ಲಿ,
ಈಗ ಏನ್ ಮಾಡ್ಬೇಕು ಅಂದ್ರೆ ಓಪನ್ ಬ್ರಾಕೆಟ್ ಪ್ರೆಸ್ ಮಾಡಿ. ಓಪನ್ ಬ್ರಾಕೆಟ್ ನ ಪ್ರೆಸ್ ಮಾಡಿದ ತಕ್ಷಣ ಮೌಸ್ ನ ತಗೊಂಡು ಬಂದು ಯಾವ ಯಾವ ನಂಬರ್ಸ್ ನೆಲ್ಲ ನೀವು ಟೋಟಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಷ್ಟು ನಂಬರ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೌಸ್ ಇಂದ. ನೋಡಿ ಕರೆಕ್ಟ್ ಆಗಿ ಲಾಸ್ಟ್ ನಂಬರ್ 20 ಇಲ್ಲಿವರೆಗೂ ಮಾತ್ರ ಅಂತ ತರಬೇಕು, ಇದ್ರ ಕೆಳಗಡೆ ತರಬಾರದು, ತಪ್ಪಾಗುತ್ತೆ, ಅಲ್ಲಿ ನಂಬರ್ ಇಲ್ಲ, ಫಾರ್ಮುಲಾ ಇದೆ. ಸೊ ಇಷ್ಟೇ, ಯಾವುದು B4 ಇಂದ B13 ಅಲ್ವಾ? ಸೊ ನೋಡಿ ಅದು ಇಲ್ಲಿ ನಿಮಗೆ ಈ ರೀತಿಯಾಗಿ ತೋರಿಸ್ತಿರಬೇಕು. ಬ್ರಾಕೆಟ್ ನ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ, 360 ಬಂತು, ರೈಟ್. ಸೊ ಬನ್ನಿ ಇಲ್ಲಿ ಏನಾಗ್ತಿದೆ ಅನ್ನೋದನ್ನ ಈಗ ಹೇಳೋಣ, ಕಲಿಯೋಣ. ಸಾರಿ, ಎಂಟರ್. ಇಲ್ಲಿ ಏನಾಗ್ತಿದೆ ನೋಡಿ, ಎಕ್ಸೆಲ್ ಏನ್ ಮಾಡಿದೆ ಅಂದ್ರೆ ಈಕ್ವಲ್ ಹಾಕೊಂಡಿದೆ, ಸಮ್ ಹಾಕೊಂಡಾದ ಮೇಲೆ B4:B13 ಅಂದ್ರೆ ಇದರ ಅರ್ಥ B4 ಫಸ್ಟ್ ಸೆಲ್, B13 ಲಾಸ್ಟ್ ಸೆಲ್. B4 ಇಂದ B13 ಮಧ್ಯದಲ್ಲಿರುವಂತಹ ಎಲ್ಲಾ ಸೆಲ್ ಗಳನ್ನು ಆಡ್ ಮಾಡಿದೆ. ಸೊ ನಾವು ಸೆಲೆಕ್ಟ್ ಮಾಡೋ ಬದಲು ನಾವೇ ಕೈಯಿಂದ ಟೈಪ್ ಮಾಡಬಹುದು, ಈಕ್ವಲ್ SUM ಓಪನ್ ಬ್ರಾಕೆಟ್, ಫಸ್ಟ್ ಸೆಲ್ ಅಡ್ರೆಸ್ ಏನು, B4 ಅಲ್ವಾ, B4. ಸೊ ನೋಡಿ ಸೆಲೆಕ್ಟ್ ಆಗೋಯ್ತು ಅಲ್ಲಿ ಬ್ಲೂ ಕಲರ್ ಇಂದ. ಕೊಲನ್ ಪ್ರೆಸ್ ಮಾಡಿ, ಶಿಫ್ಟ್ ಹಿಡ್ಕೊಂಡು ಈ ಸಿಂಬಲ್ ನ ಪ್ರೆಸ್ ಮಾಡಬೇಕು. ಲಾಸ್ಟ್ ಸೆಲ್ ಯಾವುದು, B13. ಸೊ ಆ ಸೆಲ್ ಸೆಲೆಕ್ಟ್ ಆಗೋಯ್ತು ಅಂದ್ರೆ B4 ಇಂದ B13 ಮಧ್ಯದಲ್ಲಿರುವ ಎಲ್ಲಾ ಸೆಲ್ ಗಳು. ಬ್ರಾಕೆಟ್ ನ ಕ್ಲೋಸ್ ಮಾಡಿ ಎಂಟರ್, ಈ ರೀತಿನೂ ಬರುತ್ತೆ. ಸೊ ನಾನೇನ್ ಹೇಳಿದೆ, ಈಕ್ವಲ್ ಹಾಕಿ, ಸಮ್ ಹಾಕಿ, ಓಪನ್ ಬ್ರಾಕೆಟ್ ಮಾಡಿ, ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದ್ರೆ ಸೆಲೆಕ್ಟ್ ಮಾಡಿದಾಗ ತಪ್ಪ ಆಗೋದಿಲ್ಲ, ಟೈಪ್ ಮಾಡುವಾಗ ನೀವು ಬೈ ಮಿಸ್ಟೇಕ್ ಆಗಿ ಅಡ್ರೆಸ್ ತಪ್ಪು ಹಾಕ್ಬಿಡ್ಬಹುದು ಅಲ್ವಾ. ಸೊ ಇದು ಆಯ್ತು ಒಂದ್ ಮೆಥಡ್. ಈಗ ನಾನು ಸೆಕೆಂಡ್ ಮೆಥಡ್ ಹೇಳ್ಕೊಡ್ತೀನಿ, ಸೇಮ್ ಫಂಕ್ಷನ್ ನ ನೀವು ಶಾರ್ಟ್ ಕಟ್ ಆಗಿ ಯೂಸ್ ಮಾಡಬಹುದು. ಟೈಪ್ ಮಾಡೋ ಕಲ್ತ್ಕೊಳ್ಳಿ, ಕಲಿಯೋವಾಗ ಟೈಪ್ ಮಾಡ್ಬಿಟ್ಟೆ ನೀವು ಕಲಿಯಬೇಕು. ಈಗ ಶಾರ್ಟ್ ಕಟ್ ಮೆಥಡ್ ನು ಕೂಡ ನಿಮ್ಗೆ ನಾನು ಹೇಳ್ಕೊಡ್ತೀನಿ ಹೇಗೆ ಶಾರ್ಟ್ ಕಟ್ ಮೆಥಡ್ ಅಂದ್ರೆ, ಇಲ್ಲಿ ಮೌಸ್ ನ ಕ್ಲಿಕ್ ಮಾಡಿ, ನೀವು ಯಾವ ನಂಬರ್ ನ ಕೆಳಗಡೆ ಮಾಡ್ತಿದ್ದೀರೋ, ಅಡಿಷನ್ ಮಾಡ್ತಿದ್ರು, ಟೋಟಲ್ ಮಾಡ್ತಿದ್ರು, ಅಲ್ಲಿ ಮೌಸ್ ನ ಕ್ಲಿಕ್ ಮಾಡಿ, ಫಾರ್ಮುಲಾಸ್ ಟ್ಯಾಬ್ ಗೆ ಹೋಗಿ, ಇಲ್ಲಿ ಆಟೋ ಸಮ್ ಅಂತ ಇರುತ್ತೆ, ಇಲ್ಲಿ ಕೆಳಗಡೆ ಇರುವಂತ ಟ್ರಯಾಂಗಲ್ ನ ಕ್ಲಿಕ್ ಮಾಡಿ, ಸಮ್ ಅನ್ನುವ ಫಂಕ್ಷನ್ ನ ತಗೊಳ್ಳಿ. ನೋಡಿ ಆಟೋಮೆಟಿಕ್ ಆಗಿ ಸಮ್ ಫಂಕ್ಷನ್ ಅದೇ ಹಾಕ್ಬಿಡುತ್ತೆ, ನಂಬರ್ ನ ಅದೇ ಗೆಸ್ ಮಾಡುತ್ತೆ, ನಂಬರ್ ನ ಅದೇ ಗೆಸ್ ಮಾಡಿ ನಿಮ್ಗೆ ಅಲ್ಲಿ ಇಲ್ಲಿ ಪ್ಯಾರಾಮೀಟರ್ ಒಳಗಡೆ ಅದರ ರೇಂಜ್ ನ ಕೊಟ್ಬಿಡುತ್ತೆ. ಇದನ್ನ ನಾವು ರೇಂಜ್ ಅಂತೀವಿ, ನೆನ್ಪಿಟ್ಕೊಳ್ಳಿ, ಇದರ ಹೆಸರೇನು ರೇಂಜ್. ರೇಂಜ್ ಅಂದ್ರೆ ಸೆಲ್ ಗಳ ಒಂದು ಲಿಸ್ಟ್ ಅಷ್ಟೇ, ಈಕ್ವಲ್ ಸಮ್ ರೇಂಜ್, ಎಂಟರ್, ನಿಮ್ಗೆ ರಿಸಲ್ಟ್ ಬಂದ್ಬಿಡುತ್ತೆ. ಇದು ಸೆಕೆಂಡ್ ಶಾರ್ಟ್ ಕಟ್ ಆಯ್ತು. ಈಗ ನಿಮ್ಗೆ ಥರ್ಡ್ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಥರ್ಡ್ ಶಾರ್ಟ್ ಕಟ್ ಇನ್ನ ಈಸಿ ಇರುತ್ತೆ ನಿಮಗೆ. ಹೇಗೆ ಅಂದ್ರೆ, ಸೆಲ್ ಗಳನ್ನ ಪೂರ್ತಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಂಡ್ ಇಲ್ಲಿ ಹೋಮ್ ಟ್ಯಾಬ್ ನಲ್ಲಿ ಆಟೋ ಸಮ್ ಅಂತ ಕಾಣಿಸ್ತಿದ್ಯಾ ನಿಮ್ಗೆ ಐಕಾನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ನೋಡಿ 360 ಬಂದ್ಬಿಡುತ್ತೆ ರಿಸಲ್ಟ್. ಇದು ಥರ್ಡ್ ಶಾರ್ಟ್ ಕಟ್, ನೆನಪಿದೆಯಾ? ಫಸ್ಟ್ ಶಾರ್ಟ್ ಕಟ್ ಅಲ್ಲ ಅದು, ನೀವು ಕಲಿಲೇಬೇಕಾದಂತ ಮೆಥಡ್. ಈಕ್ವಲ್ SUM ಓಪನ್ ಬ್ರಾಕೆಟ್ ರೇಂಜ್ ಕ್ಲೋಸ್ ಬ್ರಾಕೆಟ್, ಕಲಿಯುವಾಗ ಇದನ್ನ ಪ್ರಾಕ್ಟೀಸ್ ಮಾಡಿ. ಸೆಕೆಂಡ್ ಶಾರ್ಟ್ ಕಟ್ ಫಾರ್ಮುಲಾಸ್ ಹೋಗಿ ನೀವು ಆಟೋ ಸಮ್ ನ ಇನ್ಸರ್ಟ್ ಮಾಡಬಹುದು. ಥರ್ಡ್ ಶಾರ್ಟ್ ಕಟ್ ಅಲ್ಲಿ ಸೆಲೆಕ್ಟ್ ಮಾಡಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಟೋಟಲ್ ಸಿಕ್ ಬಿಡುತ್ತೆ, ರೈಟ್. ಯಾವಾಗ್ಲೂ ಕೂಡ ನಾವು ವರ್ಟಿಕಲ್ ಅಲ್ಲಿ ನಂಬರ್ಸ್ ನ ಹಾಕೊಂತೀವಿ. ಸಪೋಸ್ ನೀವು ಹಾರಿಸಾಂಟಲ್ ಅಲ್ಲಿ ಈ ರೀತಿ ನಂಬರ್ಸ್ ಹಾಕಿದ್ರು ಕೂಡ ಇದನ್ನ ಪರ್ಫಾರ್ಮ್ ಮಾಡಬಹುದು. ಸೆಲೆಕ್ಟ್ ಮಾಡ್ಕೊಳ್ಳಿ, ಆಟೋ ಸಮ್ ಕ್ಲಿಕ್ ಮಾಡಿ, ಬಂದ್ಬಿಡುತ್ತೆ. ನೀವೇ ಟೈಪ್ ಮಾಡ್ತಿದ್ರಂದ್ರೆ ಈಕ್ವಲ್ SUM ಸಮ್ ಓಪನ್ ಬ್ರಾಕೆಟ್, ಸೆಲ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲೋಸ್ ಮಾಡಿ, 770 ಬಂತು, ಯಾಕಂದ್ರೆ ನಾನು ಇದನ್ನು ಈ ಟೋಟಲ್ ನ ಕೂಡ ಸೇರಿಸ್ಬಿಟ್ಟೆ. ಆದ್ರಿಂದ ಮತ್ತೊಂದು ನಾನು ಹೇಳ್ತೀನಿ, ನಾವೆಲ್ಲೋ ನಾವು ಸೆಲ್ ಗಳನ್ನ ಪಕ್ಕದಲ್ಲೇ ಫಾರ್ಮುಲಾ ಹಾಕಿದ್ರಿಂದ ನಮ್ಗೆ ಅದು ಆಟೋಮೆಟಿಕ್ ಆಗಿ ಗೆಸ್ ಮಾಡ್ತು ಎಕ್ಸೆಲ್ ಇಲ್ಲಿ ಇದೆ ಅಂತ. ಸಪೋಸ್ ನಾವು ಇಲ್ಲಿ ತಗೊಂತೀನಿ, ಇಲ್ಲಿ ನಾನು ಫಾರ್ಮುಲಾಸ್ ಹೋಗಿ ಸಮ್ ಫಂಕ್ಷನ್ ನ ಕ್ಲಿಕ್ ಮಾಡ್ತೀನಿ. ನೋಡಿ ಸಮ್ ಫಂಕ್ಷನ್ ಬಂದ್ಬಿಡ್ತು, ಬಟ್ ಸೆಲ್ ಗಳನ್ನ ರಾಂಗ್ ಆಗಿ ಗೆಸ್ ಮಾಡ್ತಿದೆ ಎಕ್ಸೆಲ್. ನಾವೀಗ ಏನ್ ಮಾಡ್ಬೇಕು, ಇದು ಹಾಕಿದ ತಕ್ಷಣ ಹೋಗಿ ಈ ಸೆಲ್ ಗಳನ್ನ ಅದಕ್ಕೆ ಕೊಡಬೇಕು. ಸೊ ಅದು ರಾಂಗ್ ಆಗಿ ಗೆಸ್ ಮಾಡ್ತಲ್ಲ, ನಾವು ಸರಿ ದಾರಿ ತೋರಿಸ್ಬೇಕು ಅದಕ್ಕೆ, ಎಂಟರ್. ನೋಡಿ ಇಲ್ಲಿ ಟೋಟಲ್ ಬಂತು. ಇದೇ ರೀತಿ ನೀವು ಎಲ್ಲಿ ಬೇಕಿದ್ರು ಕೂಡ ಟೋಟಲ್ ನ ಪ್ರಿಂಟ್ ಮಾಡಬಹುದು, ರೈಟ್. ಇದು ಆಯ್ತು ಸಮ್ ಫಂಕ್ಷನ್. ಸೊ ಸಮ್ ಫಂಕ್ಷನ್ ಆಯ್ತು. ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ನಾನು, ಅದಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಶಾರ್ಟ್ ಕಟ್ ಹೇಳ್ತೀನಿ, ಫೋರ್ತ್ ಶಾರ್ಟ್ ಕಟ್. ಇದ್ರಲ್ಲಿ ನೀವೇನು ಮಾಡೋದೇ ಅವಶ್ಯಕತೆನೇ ಇಲ್ಲ, ಇದು ತುಂಬಾ ಲೇಜಿ ಪೀಪಲ್ ಗೆ. ನೀವ್ ಯಾರಾದ್ರೂ ಸೋಂಬೇರಿಗಳಿದ್ರೆ ಇದನ್ನ ನೀವು ಫಾಲೋ ಮಾಡಿ, ಓಕೆ. ಏನಂದ್ರೆ ಸೆಲ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಬಿಡಿ, ಏನು ಮಾಡಬೇಡಿ. ಈಗ ಈ ಕೆಳಗಡೆ ಸ್ಟೇಟಸ್ ಬಾರ್ ನಲ್ಲಿ ಬಂದು ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತಾ ಇರತ್ತೆ, ಕಾಣಿಸ್ತಿದೆ ಇಲ್ಲಿ ಸಮ್ 360 ಕೌಂಟ್ 10 ಆವರೇಜ್ 36 ಅಂತ. ಸೊ ಇದು ಏನು ಅಂದ್ರೆ ಸೆಲೆಕ್ಟ್ ಮಾಡಿರುವಂತ ಡೇಟಾನ ಇನ್ಫಾರ್ಮೇಶನ್. ನಾವೀಗ ಸೆಲೆಕ್ಟ್ ಮಾಡಿರೋ ಸೆಲ್ ಗಳಲ್ಲಿ
ಟೋಟಲ್ 10 ನಂಬರ್ಸ್ ಇದೆ, 10 ಎಲಿಮೆಂಟ್ಸ್, ಡೇಟಾ ಎಲಿಮೆಂಟ್ಸ್ ಇದೆ. ಅದರ ಆವರೇಜ್ 36, ಇದರ ಆವರೇಜ್ ಕೂಡ ಕಂಡಿಡಿದು ತೋರಿಸಿದೆ 36, ಅಂಡ್ ಟೋಟಲ್ ಇಸ್ 360. ಸೊ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟೇ, ಅದ್ರ ಇನ್ಫಾರ್ಮೇಶನ್ ತೋರಿಸಿದೆ ನೋಡಿ. ಎರಡು ಸೆಲ್ ಸೆಲೆಕ್ಟ್ ಮಾಡಿದೀನಿ, ಕೌಂಟ್ ಇಸ್ ಟು, ಕೌಂಟ್ ಅಂದ್ರೆ ಟೋಟಲ್ ಎಷ್ಟು ಸೆಲೆಕ್ಟ್ ಮಾಡಿದೀರಾ ಅಂತ. ಸಮ್ 50, ಆವರೇಜ್ 25. ಸೊ ಈ ರೀತಿ ಕೂಡ ನೀವು ಜಸ್ಟ್ ಚೆಕ್ ಮಾಡೋದಿಕ್ಕೆ ನೋಡ್ಬೋದು. ನೀವು ಪ್ರಿಂಟ್ ಮಾಡೋದಿಕ್ಕೆ ಹೋಗ್ತಿಲ್ಲ, ಜಸ್ಟ್ ನಾನು ಚೆಕ್ ಮಾಡಿದ್ರೆ ಸಾಕು ಅಂದ್ರೆ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಅಷ್ಟೇ, ಜಸ್ಟ್ ಫಾರ್ ಚೆಕಿಂಗ್ ಪರ್ಪಸ್, ರೈಟ್. ಓಕೆ, ಫೋರ್ತ್ ಶೀಟ್ ಮುಗಿದಿದೆ, ನೆಕ್ಸ್ಟ್ ಶೀಟ್ ಹೋಗೋಣ. ಇಲ್ಲೇನಿದೆ, ಬೆಡ್ ಮಾಸ್ ಅಂತ ಇದೆ. ಓಕೆ, ಬೆಡ್ ಮಾಸ್ ಅಂದ್ರೆ ಅರ್ಥ ನೀವು ಯಾವ ಆರ್ಡರ್ ನಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತೀರಾ ಒಂದು ಫಂಕ್ಷನ್ ನ ಅಂತ. ಈಗ ನೋಡಿ, ನಾನು ಇಲ್ಲಿ ಟೈಪ್ ಮಾಡ್ತೀನಿ ಈಕ್ವಲ್ 5 + 6 × 2. ಇದರ ಆನ್ಸರ್ ಏನು ಹೇಳಿ? ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ, 5 + 6 = 11, 11 × 2 = 22 ಅಲ್ವಾ? ಎಂಟರ್. ಬಟ್ 17 ಬಂತು, ಯಾಕೆ? ಯಾಕೆ ಅಂದಾಗ ನಾನು ಹೇಳ್ತೀನಿ. ಈಗ ನಾವು ಏನಾದ್ರೂ ಎಕ್ಸ್ಪ್ರೆಷನ್ ಅಲ್ಲಿ ಆಪರೇಟರ್ ಮಿಕ್ಸ್ ಮಾಡಿ ಕೊಟ್ರೆ, ಆಪರೇಟರ್ ಅಂದ್ರೆ ಪ್ಲಸ್, ಮೈನಸ್, ಸ್ಟಾರ್ ಅಂಡ್ ಸ್ಲ್ಯಾಶ್, ಈ ಆಪರೇಟರ್ ಗಳನ್ನ ಮಿಕ್ಸ್ ಮಾಡಿದಾಗ ಪ್ಲಸ್ ಹಾಕಿರ್ತೀವಿ, ಸ್ಟಾರ್ ಹಾಕಿರ್ತೀವಿ. ಸೊ ಯಾವ ಕ್ಯಾಲ್ಕುಲೇಷನ್ ಫಸ್ಟ್ ಆಗ್ಬೇಕು? ಲೆಫ್ಟ್ ಇಂದ ರೈಟ್ ಆಗ್ಬೇಕಾ, ರೈಟ್ ಟು ಲೆಫ್ಟ್ ಆಗ್ಬೇಕಾ, ಅಥವಾ ಪ್ರಯಾರಿಟಿ ಇದೆಯಾ ಅಂತ ಹೇಳಿದ್ರೆ ಎಸ್, ಅದಕ್ಕೆ ಪ್ರಯಾರಿಟಿ ಇದೆ. ಸೊ ಪ್ರಯಾರಿಟಿ ನೋಡಿ ಈ ರೀತಿಯಾಗಿರುತ್ತೆ. ಫಸ್ಟ್ ಬ್ರಾಕೆಟ್ಸ್ ಗೆ ಪ್ರಯಾರಿಟಿ ಕೊಡುತ್ತೆ. ಒಂದು ಫಾರ್ಮುಲಾದಲ್ಲಿ ನೀವು ಬ್ರಾಕೆಟ್ಸ್ ಏನಾದ್ರು ಹಾಕಿದ್ರೆ ಆ ಬ್ರಾಕೆಟ್ಸ್ ಗೆ ಫಸ್ಟ್ ಪ್ರಯಾರಿಟಿ ಇರುತ್ತೆ. ನೆಕ್ಸ್ಟ್ ಪ್ರಯಾರಿಟಿ ಬಂದು ಎಕ್ಸ್ಪೋನೆಂಟ್ ಇರುತ್ತೆ. ಎಕ್ಸ್ಪೋನೆಂಟ್ ಅಂದ್ರೆ ನೀವು ಪವರ್ ಕಂಡಿಡಿತಿದ್ದೀವಿ, ಅದನ್ನ ಹೇಳ್ತೀನಿ ನಾನು. ಅದರ ನೆಕ್ಸ್ಟ್ ಪ್ರಯಾರಿಟಿ ಡಿವಿಷನ್ ಇರುತ್ತೆ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇರುತ್ತೆ. ಆಕ್ಚುಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಸೇಮ್ ಪ್ರಯಾರಿಟಿ ಇರುತ್ತೆ. ಅದಾದ್ಮೇಲೆ ಅಡಿಷನ್ ಆಗುತ್ತೆ, ಅದಾದ್ಮೇಲೆ ಸಬ್ಟ್ರಾಕ್ಷನ್ ಆಗುತ್ತೆ, ರೈಟ್. ನೋಡಿ, ಬೆಡ್ ಮಾಸ್ ಅನ್ನೋದು ಅದಕ್ಕೆ, ಬಿ ಅಂದ್ರೆ ಬ್ರಾಕೆಟ್ಸ್, ಇ ಅಂದ್ರೆ ಎಕ್ಸ್ಪೋನೆಂಟ್, ಡಿ ಅಂದ್ರೆ ಡಿವಿಷನ್, ಎಂ ಫಾರ್ ಮಲ್ಟಿಪ್ಲಿಕೇಶನ್, ಎ ಫಾರ್ ಅಡಿಷನ್, ಎಸ್ ಫಾರ್ ಸಬ್ಟ್ರಾಕ್ಷನ್. ಬಿ ಗೆ ಫಸ್ಟ್, ಇ ಗೆ ಸೆಕೆಂಡ್, ಆ ರೀತಿ ಒಂದು ನಂಬರ್ ಇನ್ನ ಕೊಟ್ಟಿದ್ದಾರೆ. ಆದ್ದರಿಂದ ಅದರ ಪ್ರಕಾರ ಪ್ಲಸ್ ಅಂಡ್ ಸ್ಟಾರ್ ಅಲ್ಲಿ ಹೈಯೆಸ್ಟ್ ಪ್ರಯಾರಿಟಿ ಇರೋದು ಯಾವ್ದಕ್ಕೆ? ಪ್ಲಸ್, ಸಾರಿ, ಪ್ಲಸ್ ಅಲ್ಲ, ಸ್ಟಾರ್ ಗೆ. ನೋಡಿ, ಇಲ್ಲಿ ಸ್ಟಾರ್ ಫೋರ್ತ್ ಪ್ಲೇಸ್ ಅಲ್ಲಿ ಬರುತ್ತೆ, ಪ್ಲಸ್ ಫಿಫ್ತ್ ಪ್ಲೇಸ್ ಅಲ್ಲಿ ಬರುತ್ತೆ. ಹೈಯೆಸ್ಟ್ ರ್ಯಾಂಕ್ ಇರೋದೇ ಯಾವ್ದಕ್ಕೆ? ಮಲ್ಟಿಪ್ಲಿಕೇಶನ್ ಅಲ್ವಾ? ಆದ್ರಿಂದ ಮಲ್ಟಿಪ್ಲಿಕೇಶನ್ ಫಸ್ಟ್ ಆಗೋಗಿದೆ. 6 × 2 ಎಷ್ಟು? 12. 12 + 5 ನಂತರ ಆಗಿದೆ. 12 + 5 = 17. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ಇದರ ಪ್ರಕಾರ ಒಂದು ಎಕ್ಸ್ಪ್ರೆಷನ್ ಸಾಲ್ವ್ ಆಗುತ್ತೆ. ಈಗ ನೋಡಿ, ಈಕ್ವಲ್ ನಾನು ಇಲ್ಲಿ ಹೇಳ್ತೀನಿ, 2 + 2 ಓಪನ್ ಬ್ರಾಕೆಟ್, ಬೇಡ, ಮೈನಸ್ ಓಪನ್ ಬ್ರಾಕೆಟ್ 2 + 2 ಕ್ಲೋಸ್ ಬ್ರಾಕೆಟ್ × 2. ಸೊ ಇದರ ಪ್ರಕಾರ ಏನಾಗುತ್ತೆ, ಬ್ರಾಕೆಟ್ಸ್ ಗೆ ಫಸ್ಟ್ ಪ್ರಿಫರೆನ್ಸ್ ಇದೆ, ಆದ್ದರಿಂದ ಇದು ಫಸ್ಟ್ ಸಾಲ್ವ್ ಆಗೋಗುತ್ತೆ. ಸೊ ಇದು ಫಸ್ಟ್ ಸಾಲ್ವ್ ಆದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. ಇಲ್ಲಿ 4 ಇದೆ, ಈಗ ಏನಾಗುತ್ತೆ, 2 + 2 - 4 × 2. ಸೊ ನೆಕ್ಸ್ಟ್ ಪ್ರಯಾರಿಟಿ ಯಾವ್ದಿದೆ? ಸ್ಟಾರ್ ಇದೆ ಅಲ್ವಾ? 4 × 2 ನಂತರ ಸಾಲ್ವ್ ಆಗುತ್ತೆ. 4 × 2 ಎಷ್ಟು? 8. ಸೊ ಇಲ್ಲಿ 8 ಬಂದ್ಬಿಡ್ತೀಗ. 2 + 2 - 8. ಸೊ 2 + 2 - 8 ಇದೆ, ಪ್ಲಸ್ ಇದೆ, ಮೈನಸ್ ಇದೆ. ಯಾವ್ದು ಫಸ್ಟ್ ಸಾಲ್ವ್ ಆಗುತ್ತೆ? ಪ್ಲಸ್ ಫಸ್ಟ್ ಸಾಲ್ವ್ ಆಗುತ್ತೆ. 4 - 8 - 4. ಸೊ ಆ ರೀತಿಯಾಗಿ ನಮ್ಗೆ ರಿಸಲ್ಟ್ ಸಿಗುತ್ತೆ. ಗೊತ್ತಾಯ್ತಲ್ಲ? ಇದೊಂದು ಸ್ಮಾಲ್ ಇನ್ಫಾರ್ಮೇಶನ್ ನಿಮಗೆ. ಎಕ್ಸ್ಪೋನೆಂಟ್ ಅಂದ್ರೆ ಪವರ್ ನ ಕಂಡುಹಿಡಿಯೋದು. ಈಕ್ವಲ್ 2 ಕ್ಯಾರೆಟ್ ಸಿಂಬಲ್ 2. ಸೊ ಇದು ಈ ಸಿಂಬಲ್ ಎಲ್ಲಿರುತ್ತೆ ಅಂದ್ರೆ ಕೀನ 6 ನಲ್ಲಿ ಇರುತ್ತೆ ನೋಡಿ. ನಂಬರ್ 6, 6 ಕೀ ನೋಡಿ, ಅದ್ರ ಮೇಲ್ಗಡೆ ಕೊಟ್ಟಿರ್ತಾರೆ. ಎಂಟರ್ ಪ್ರೆಸ್ ಮಾಡಿದ್ರೆ ಬರುತ್ತೆ 4, ರೈಟ್. ಇದರ ಅರ್ಥ 2 / 2 ಅಂತ. ಈಗ ನಾನು 6 / 2 ಮಾಡ್ಬೇಕಂದ್ರೆ 6 ಕ್ಯಾರೆಟ್ ಸಿಂಬಲ್ 2, ಇದು 6 / 2. 6 / 2 ಅಂದ್ರೆ 6 ಮೇಲ್ಗಡೆ ಪವರ್ 2, 6^2 ಅಂದ್ರೆ ಅರ್ಥ 36. 6 × 6 ಅಂತ ಇದರ ಅರ್ಥ. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನಾವು ಬೋರ್ಡ್ ಮಾಸ್ ರೂಲ್ ನ ಯೂಸ್ ಮಾಡ್ತೀವಿ. ಸೊ ಒಂದ್ ಎಕ್ಸ್ಪ್ರೆಷನ್ ಅಲ್ಲಿ ಏನಾದ್ರು ಇದು ಬಂದಿದ್ರೆ ಇದು ಎಲ್ಲದಕ್ಕಿಂತ ಫಸ್ಟ್ ಸಾಲ್ವ್ ಆಗೋಗುತ್ತೆ, ನಂತರ ಉಳಿದಿರೋವು. ಗೊತ್ತಾಯ್ತಲ್ಲ? ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಇದನ್ನ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ ಮಂತ್ಲಿ ಹೋಮ್ ಬಜೆಟ್. ಮಂತ್ಲಿ ಹೋಮ್ ಬಜೆಟ್ ಅಂದ್ರೆ ನಾವು ಎಲ್ಲರೂ ಕೆಲಸ ಮಾಡ್ತೀವಿ, ಮಂತ್ಲಿ ಸ್ಯಾಲ್ರಿ ಬರುತ್ತೆ, ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಕಂಡುಹಿಡಿಯೋದು, ಸ್ಯಾಲ್ರಿನಲ್ಲಿ ಟೋಟಲ್ ಖರ್ಚನ್ನ ಕಳೆಯೋದು, ಎಷ್ಟು ಸೇವಿಂಗ್ಸ್ ಆಯ್ತು ಅನ್ನೋದನ್ನ ಕಂಡುಹಿಡಿಯೋದು.
ಸಪೋಸ್ ನೀವು ಕೆಲಸ ಮಾಡ್ತಾ ಇದ್ರೆ ಒಂದು ಎಕ್ಸೆಲ್ ಶೀಟ್ ನ ಓಪನ್ ಮಾಡಿ, ಈ ತಿಂಗಳ ಎಷ್ಟು ಸ್ಯಾಲರಿ ಬಂತು, ಇನ್ಕಮ್ ಬಂತು ಅನ್ನೋದನ್ನ ಒಂದು ಸೆಲ್ ನಲ್ಲಿ ಹಾಕಿ. ನಾನು ಅದನ್ನ ಇಲ್ಲಿ ಹಾಕಿದೀನಿ ನೋಡಿ, ನನಗೆ ಈ ತಿಂಗಳು 15,000 ಸಪೋಸ್ ಇನ್ಕಮ್ ಬಂದಿದೆ. ಅದನ್ನ ನಾನು ಈ ಸೆಲ್ ನಲ್ಲಿ ಹಾಕಿದೀನಿ, ಕಲರಿಂಗ್ ಮಾಡಿದೀನಿ, ಬ್ಯಾಕ್ ಗ್ರೌಂಡ್ ಕಲರ್ ಕೊಟ್ಟಿದೀನಿ, ಬಾರ್ಡರ್ ಕೊಟ್ಟಿದೀನಿ. ನೀವು ಇದೇ ರೀತಿ ಮಾಡಿ, ಹೆಡ್ಡಿಂಗ್ ಹಾಕಿ ಮಂತ್ಲಿ ಹೋಮ್ ಬಜೆಟ್ ಅಂತ. ಈ ಒಂದು ಲಿಸ್ಟ್ ನಲ್ಲಿ ಎಕ್ಸ್ಪೆನ್ಸಸ್ ಗಳನ್ನ ಟೈಪ್ ಮಾಡಿ, ನಿಮ್ಮ ಮಂತ್ಲಿ ಪ್ರತಿ ತಿಂಗಳು ಏನೇನು ಖರ್ಚುಗಳಿರುತ್ತೆ ಅದನ್ನ ಇಲ್ಲಿ ಟೈಪ್ ಮಾಡಿ. ಆ ಖರ್ಚುಗಳು ಎಷ್ಟೆಷ್ಟು ಆಗುತ್ತೆ ಅನ್ನೋದನ್ನ ಇಲ್ಲಿ ಟೈಪ್ ಮಾಡಿ. ರೆಂಟ್ ನ 5,000 ಕಟ್ಟಬೇಕು, ಫುಡ್ ಗೆ 4,500, ಈ ರೀತಿ ಎಷ್ಟು ಖರ್ಚುಗಳಿರುತ್ತೆ ಎಲ್ಲಾದ್ರೂ ಹಾಕಿ, ನೀವು ನೋಡೋಣ ಏನಾಗುತ್ತೆ. ಅಂಡ್ ಈ ಒಂದು ಜಾಗದಲ್ಲಿ ನಾನು ಟೋಟಲ್ ಎಕ್ಸ್ಪೆನ್ಸ್ ನ ಕಂಡುಹಿಡಿಯಬೇಕು, ಎಷ್ಟು ನನಗೆ ಖರ್ಚಾಯ್ತು ಈ ತಿಂಗಳಲ್ಲಿ ನಾನು ಕಂಡುಹಿಡಿಯಬೇಕು. ನಂತರ ಸೇವಿಂಗ್ಸ್ ಕಂಡುಹಿಡಿಯಬೇಕು. ಸೇವಿಂಗ್ಸ್ ಅಂದ್ರೆ ಹೇಗ್ ಬರುತ್ತೆ, ಒಟ್ಟು ಸ್ಯಾಲರಿ ನಲ್ಲಿ ಒಟ್ಟು ಖರ್ಚನ್ನ ಕಳೆದಾಗ ಸಿಗೋದೆ ಸೇವಿಂಗ್ಸ್ ಅಲ್ವಾ. ಸೊ ನೀವು ಇನ್ನು ಚಿಕ್ಕೋರಿದ್ದೀರಾ, ಸ್ಕೂಲ್ ಕಾಲೇಜ್ ನಲ್ಲಿ ಓದ್ತಿದ್ದೀರಾ ಅಂದ್ರೆ, ನಿಮ್ಮ ಮನೆಗೆ ಹೋಗಿ ನಿಮ್ಮ ಅಪ್ಪನ ಇನ್ಕಮ್ ಎಷ್ಟು ಅಂತ ಕೇಳಿ, ಅವ್ರು ನಿಮ್ಗೆ ಹೇಳಿದ್ರೆ ಎಕ್ಸೆಲ್ ಶೀಟ್ ಓಪನ್ ಮಾಡಿ ಅದನ್ನ ಹಾಕಿ, ಇಲ್ಲಾಂದ್ರೆ ನೀವೇ ಇಮ್ಯಾಜಿನ್ ಮಾಡಿಕೊಂಡು ಒಂದು ನಂಬರ್ ನ ಕೊಡಿ. ರೈಟ್, ಈಗ ಮಾಡೋಣ ಬನ್ನಿ. ಸೊ ಈಗ ನನ್ನ ಎಕ್ಸ್ಪೆನ್ಸಸ್ ನೆಲ್ಲ ಇಲ್ಲಿ ಆಡ್ ಮಾಡಬೇಕು, ಟೋಟಲ್ ಎಕ್ಸ್ಪೆನ್ಸಸ್ ಕಂಡಿಡಬೇಕಲ್ಲ ಒಟ್ಟು ಎಷ್ಟು ಖರ್ಚು ಆಗಿದೆ ಅಂತ. ಸೊ ನಾನು ಇದಿಷ್ಟನ್ನು ಸಮ್ ಮಾಡ್ಬೇಕಲ್ವಾ. ಸೊ ಹಾಗೇನ್ ಮಾಡಬೇಕು, ಈಕ್ವಲ್ SUM ಓಪನ್ ಬ್ರಾಕೆಟ್. ಓಪನ್ ಬ್ರಾಕೆಟ್ ಮಾಡಿದ ತಕ್ಷಣ ನೀವು ಯಾವ್ಯಾವ್ದನ್ನೆಲ್ಲ ಅಡಿಷನ್ ಮಾಡ್ತೀರಾ ಅಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಬ್ರಾಕೆಟ್ ನ ಕ್ಲೋಸ್ ಮಾಡಿ, ಎಂಟರ್ ಮಾಡಿ. ಓ ಮೈ ಗಾಡ್, 12,150 ನನಗೆ ಈ ತಿಂಗಳ ಖರ್ಚು ಬಂದಿದೆ. ಆಕ್ಚುಲ್ ನಾನು ಇಲ್ಲಿ ರಿಯಲ್ ನಂಬರ್ಸ್ ಹಾಕಿಲ್ಲ, ಫೈನ್ ದಟ್ಸ್ ಫೈನ್. ಸೊ ಇದನ್ನ ನಾನು ರೆಡ್ ಕಲರ್ ಕೊಟ್ಬಿಡ್ತೀನಿ, ಯಾಕೆಂದ್ರೆ ಖರ್ಚುಗಳು ಯಾವಾಗ್ಲೂ ಡೇಂಜರ್ ಅಲ್ವಾ. ಫಾಂಟ್ ಕಲರ್ ನಾನು ಕೊಡ್ತೀನಿ ವೈಟ್. ಸೊ ಸೇವಿಂಗ್ಸ್ ಯಾವಾಗ್ಲೂ ಒಳ್ಳೆ ಕೆಲಸ, ಸೇವಿಂಗ್ಸ್ ಮಾಡೋದು ತುಂಬಾ ಒಳ್ಳೇದು. ನೀವು ಸೇವ್ ಮಾಡಿ, ನಾನೇನ್ ಹೇಳ್ತೀನಿ ಅಂದ್ರೆ ಖರ್ಚುಗಳ ಅವಶ್ಯಕತೆ ಇದ್ರೆ ಮಾತ್ರನೇ ಮಾಡಿ. ರೈಟ್, ಹೆಚ್ಚೆಚ್ಚು ಖರ್ಚುಗಳನ್ನ ಮಾಡಬೇಡಿ, ದುಡ್ಡನ್ನ ಉಳಿಸಿ. ಯಾಕೆಂದ್ರೆ ಈ ಕಾಲದಲ್ಲಿ ದುಡ್ಡನ್ನ ಉಳಿಸಿದ್ರೆ ಫ್ಯೂಚರ್ ಅಲ್ಲಿ ನಿಮ್ಗೆ ಅದು ಉಪಯೋಗಕ್ಕೆ ಬಂದೇ ಬರುತ್ತೆ. ಇಂದಿನ ಉಳಿತಾಯ ಮುಂದಿನ ಆದಾಯ, ನೆನ್ಪಿಟ್ಕೊಳ್ಳಿ. ನಿಮ್ ಮೊಬೈಲ್ಗೆ ತುಂಬಾ ಸುಮ್ಮನೆ ರೀಚಾರ್ಜ್ ಮಾಡಿಸ್ಬೇಡಿ. ಈ ತಿಂಗಳಲ್ಲಿ ನಿಮ್ಗೆ ಎಷ್ಟು ಮೊಬೈಲ್ ಯೂಸ್ ಮಾಡ್ತಾರೋ ಅಷ್ಟನ್ನೇ ರೀಚಾರ್ಜ್ ಮಾಡಿಸಿ, ಅಷ್ಟೇ ಕಡಿಮೆ ಖರ್ಚು ಮಾಡಿ, ಪೆಟ್ರೋಲ್ಗೂ ಅಷ್ಟೇ. ಸೊ ಎಲ್ಲ ಡ್ರೈವರ್ಸ್ ಹತ್ರ, ಎಲ್ಲ ಬೈಕ್ ರೈಡರ್ಸ್ ಹತ್ರ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ, ಅವಶ್ಯಕತೆ ಇದ್ರೆ ಮಾತ್ರ ಗಾಡಿಗಳನ್ನ ಯೂಸ್ ಮಾಡಿ. ಸುಮ್ ಸುಮ್ನೆ ಅಂಗಡಿಗೆ ಹೋಗ್ಬೇಕು, ನಾನು ಪಾರ್ಕ್ಗೆ ಹೋಗ್ಬೇಕು, ಸುಮ್ನೆ ಗಾಡಿ ತಗೊಂಡು ಹೋಗ್ಬೇಡಿ. ಎಷ್ಟಾಗುತ್ತೋ ನಿಮ್ಮ ಹತ್ರ ಅಷ್ಟು ಪೆಟ್ರೋಲ್ ನ ಉಳಿಸಿ, ಡೀಸೆಲ್ ನ ಉಳಿಸಿ, ಅವಶ್ಯಕತೆ ಇದ್ರೆ ಮಾತ್ರ ಗಾಡಿಗಳನ್ನ ಯೂಸ್ ಮಾಡಿ. ಸೊ ಪೊಲ್ಯೂಷನ್ ನ ಕಂಟ್ರೋಲ್ ಮಾಡಿ ಅಷ್ಟೇ. ಇದೊಂದು ಸ್ಮಾಲ್ ಮೆಸೇಜ್, ದಯವಿಟ್ಟು ಇದನ್ನ ಎಲ್ಲರೂ ಫಾಲೋ ಮಾಡಿದ್ರೆ ನಾವು ತುಂಬಾ ಅಭಿವೃದ್ಧಿ ಮಾಡ್ಬೋದು, ತುಂಬಾ ಸೇವಿಂಗ್ಸ್ ಮಾಡ್ಬೋದು ನಮ್ಮ ಇಂಡಿಯಾದಲ್ಲಿ. ರೈಟ್, ಓಕೆ, ಸೇವಿಂಗ್ಸ್ ನ ಕಂಡುಹಿಡಿಯೋಣ. ಏನ್ ಮಾಡ್ಬೇಕು, ಸಿಂಪಲ್, 50,000, 15,000 ನಲ್ಲಿ 12,150 ನ ಮೈನಸ್ ಮಾಡ್ಬೇಕಷ್ಟೇ. ಈಕ್ವಲ್ ಈ ಒಂದು ಸೆಲ್ ನ ಕ್ಲಿಕ್ ಮಾಡಿ, ಮೈನಸ್ ಈ ಒಂದು ಸೆಲ್ ನ ಕ್ಲಿಕ್ ಮಾಡಿ. F8 ನಲ್ಲಿ F11 ನ ನಾವು ಮೈನಸ್ ಮಾಡ್ತಿದೀವಿ, ಉಳಿದಿದ್ದೆಷ್ಟು 2,850 ನೋಡಿ, ಇಷ್ಟೆಷ್ಟು ಉಳಿತು. ಸೊ ಈ ಸೇವಿಂಗ್ಸ್ ನಲ್ಲಿ ನೀವ್ ಏನ್ ಮಾಡಕ್ ಸಾಧ್ಯ, ಸೊ ಖರ್ಚುಗಳನ್ನ ಕಡಿಮೆ ಮಾಡ್ಕೊಳ್ಳಿ, ಅವಶ್ಯಕತೆ ಇದ್ದಷ್ಟೇ ಖರ್ಚು ಮಾಡಿ, ಆಗ ನಿಮ್ಮ ಸೇವಿಂಗ್ಸ್ ಜಾಸ್ತಿ ಆಗುತ್ತೆ. ರೈಟ್, ಫಾರ್ ಎಕ್ಸಾಂಪಲ್, ನಾನು ಈ ತಿಂಗಳು ಜಸ್ಟ್ 200 ಗೆ ಮಾತ್ರ ರೀಚಾರ್ಜ್ ಮಾಡಿಸ್ದೆ ಅಂತ ತಿಳ್ಕೊಳ್ಳಿ, ಎಂಟರ್. ಇಲ್ಲಿ ನೋಡಿ, ಇದು ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗೋಯ್ತು, ಖರ್ಚು ಕಡಿಮೆ ಆಯ್ತು, ಸೇವಿಂಗ್ಸ್ ಜಾಸ್ತಿ ಆಗೋಯ್ತು ಅಲ್ವಾ. ಸೊ ನಾವು ಎಕ್ಸೆಲ್ ನಲ್ಲಿ ಸೆಲ್ ಗಳನ್ನ ರೆಫರೆನ್ಸಿಂಗ್ ಮಾಡೋದ್ರಿಂದ ಉಪಯೋಗ ಏನಂದ್ರೆ, ನೀವು ಒಂದ್ರಲ್ಲಿ ಡೇಟಾನ ಅಪ್ಡೇಟ್ ಮಾಡಿದ್ರೆ ರಿಸಲ್ಟ್ ಆಟೋಮೆಟಿಕಲಿ ಅಪ್ಡೇಟ್ ಆಗೋಗುತ್ತೆ. ಓಕೆ, ಬೈ ಮಿಸ್ಟೇಕ್ ಆಗಿ ನಾನು ಇವತ್ತಿನ ಇನ್ಕಮ್ ರಾಂಗ್ ಹಾಕಿದೆ, 16,000 15 ಅಲ್ಲ, ಅದು 16,000 ಆಗ್ಬೇಕಿತ್ತು, ಎಂಟರ್. ನೋಡಿ, ಆಟೋಮೆಟಿಕ್ ಆಗಿ ಅಪ್ಡೇಟ್ ಆಗೋಯ್ತು. ಓಕೆ, ನಾನು ಈ ತಿಂಗಳಲ್ಲಿ ಪೆಟ್ರೋಲ್ 800 ಹಾಕ್ಸಲ್ಲ, ನಾನು 500 ಹಾಕಿಸ್ತೀನಿ, ಅಂಡ್ ಈ ತಿಂಗಳಲ್ಲಿ ನಾನು ಅದನ್ನೇ ಯೂಸ್ ಮಾಡ್ತೀನಿ, ನೋಡೋಣ. ರೈಟ್, ನನಗೆ ಗೊತ್ತಿಲ್ಲ ತಿಂಗಳಿಗೆ 500 ಆಗುತ್ತೆ 800 ಆಗುತ್ತೆ, ಬಿಕಾಸ್ ನನ್ನ ಹತ್ರ ಗಾಡಿ ಇಲ್ಲ. ನೀವು ನಿಮ್ಮ ಹತ್ರ ಗಾಡಿ ಇದ್ರೆ ಕಡಿಮೆ ಪೆಟ್ರೋಲ್ ಹಾಕ್ಸಿ, ಅಷ್ಟರಲ್ಲೇ ನೀವು ತಿಂಗಳೆಲ್ಲ ಖರ್ಚು ಮಾಡೋದಕ್ಕೆ ಟ್ರೈ ಮಾಡಿ. ರೈಟ್, ಇದು ಆಯ್ತು ಮಂತ್ಲಿ ಬಜೆಟ್. ಈ ರೀತಿಯಾಗಿ ನೀವು ಕಂಡುಹಿಡಿಯಬಹುದು, ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ನೆಕ್ಸ್ಟ್ ಹೋಗೋಣ, ಈಗ ಎಂಪ್ಲಾಯಿ ಸ್ಯಾಲರಿ ರಿಪೋರ್ಟ್ ನನ್ನ ಹತ್ರ ರೆಡಿ ಇದೆ. ನಾನು ರೆಡಿಯಾಗಿ ಈ ಡೇಟಾನ ಟೈಪ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ. ಇದರಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಎಂಪ್ಲಾಯಿ ನಂಬರ್ಸ್ ನ ಟೈಪ್ ಮಾಡಿದ್ದೀನಿ, ಎಂಪ್ಲಾಯಿ ನೇಮ್ಸ್ ಟೈಪ್ ಮಾಡಿದ್ದೀನಿ, ಅವರು ಯಾವ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದನ್ನ ಟೈಪ್ ಮಾಡಿದ್ದೀನಿ. ಬೇಸಿಕ್ ಸ್ಯಾಲರಿ ಅಂದ್ರೆ ಅವರಿಗೆ ಎಷ್ಟು ಸ್ಯಾಲರಿ ಬರ್ತಿದೆ ಅನ್ನೋದನ್ನ ನಾನು ಇಲ್ಲಿ ಟೈಪ್ ಮಾಡಿಟ್ಕೊಂಡಿದ್ದೀನಿ. ಅಂಡ್ HRDA ಕೂಡ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ. HRA ಅಂದ್ರೆ ಸಾರಿ, ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ಅದನ್ನ. ಓಕೆ, ಅದು ಇಲ್ಲ, ನಾನು ಹಾಗೆ ಹೇಳ್ತೀನಿ ನೋಡಿ. HRA ಅಂದ್ರೆ ಹೋಮ್ ರೆಂಟ್ ಅಲೋವೆನ್ಸ್, DA ಅಂದ್ರೆ ಡೇರ್ನೆಸ್ ಅಲೋವೆನ್ಸ್, TA ಟ್ರಾವೆಲಿಂಗ್ ಅಲೋವೆನ್ಸ್, PF ಪ್ರಾವಿಡೆಂಟ್ ಫಂಡ್, ESI ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್. ರೈಟ್,
ಅವುಗಳೇನಂದ್ರೆ HRA DA TA, ಇವು ಕಂಪನಿ ಅವರು ನಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ ರೂಪದಲ್ಲಿ ಕೊಡ್ತಾರೆ. ಬೇಸಿಕ್ ಸ್ಯಾಲ್ರಿನೂ ಕೊಡ್ತಾರೆ, ಪ್ಲಸ್ HRA ಕೊಡ್ತಾರೆ. ಹೋಮ್ ರೆಂಟ್ ಅಲೋನ್ಸ್ ಅಂದ್ರೆ ಮನೆ ಬಾಡಿಗೆಗೆ ಹಾಕಿ ಸ್ವಲ್ಪ ಪರ್ಸೆಂಟೇಜ್ ಅಂತ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಕಂಪನಿ ಅವರು ಕೊಡ್ತಾರೆ. ಪ್ರೈವೇಟ್ ಎಂಪ್ಲಾಯೀಸ್ ಗೆ ಕೊಡ್ತಾರೋ ಇಲ್ಲೋ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಂತೂ ಕೊಟ್ಟೆ ಕೊಡ್ತಾರೆ, ಅದು ಗೊತ್ತಿದೆ ನನಗೆ. ಡೇರ್ನೆಸ್ ಎಂಪ್ಲಾಯೀಸ್ ಅಂದ್ರೆ ತುಟಿ ಬತ್ತೆ ಅಂತಾರೆ. ಇದನ್ನ ಐ ಥಿಂಕ್ ಊಟಕ್ಕಾಗಿ ಕೊಡಬಹುದು ಅಥವಾ ಮಾರ್ಕೆಟ್ ಗಳಲ್ಲಿ ರೇಟ್ ಗಳು ಜಾಸ್ತಿ ಆದಾಗ ಇದನ್ನ ಕೊಡ್ಬೋದು ಅನ್ಕೊಳ್ತಾ ಇದ್ದೀನಿ ನಾನು. ಡೇರ್ನೆಸ್ ಅಲೋವೆನ್ಸ್ ಅಂತಾರೆ. ಅಂದ್ರೆ ಬೇಸಿಕ್ ಸ್ಯಾಲರಿ ಸ್ವಲ್ಪ ಪರ್ಸೆಂಟೇಜ್ ಅಂತ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೀವು 20,000 ತಗೊಂತಿದ್ರೆ ಅದರಲ್ಲಿ 20,000 ಅಲ್ಲಿ 2% ಅಂತ ನಿಮ್ಗೆ DA ಕೊಡ್ತಾರೆ, 3% HRA ಕೊಡ್ತಾರೆ. ಅಂದ್ರೆ ಟಿ ಅಂದ್ರೆ ಟ್ರಾವೆಲಿಂಗ್ ಅಲೋವೆನ್ಸ್, ಅಂದ್ರೆ ನಿಮ್ಗೆ ಪೆಟ್ರೋಲ್ ಗಾಗಿ ಅಥವಾ ಬಸ್ ಪಾಸ್ ಗಾಗಿ ಒಂದಿಷ್ಟು ದುಡ್ಡು ಅಂತ ಕಂಪನಿ ಅವರೇ ನಿಮ್ಗೆ ಕೊಡ್ತಿರ್ತಾರೆ. ಸೊ ಕಂಪನಿ ಕಡೆಯಿಂದ ನಮಗೆ ಬೇಸಿಕ್ ಸ್ಯಾಲರಿ ಬಂತು, HRA ಬಂತು, DA ಬಂತು, TA ಬಂತು ಅಲ್ವಾ. PF ಅಂಡ್ ESI ನಮಗೆ ಇಷ್ಟು ಟೋಟಲ್ ಇನ್ಕಮ್ ಇಂದ ಅವರು ನಮಗೆ PF ಕಟ್ ಮಾಡ್ತಾರೆ, ESI ಕಟ್ ಮಾಡ್ತಾರೆ. ಸೊ ಗ್ರಾಸ್ ಸ್ಯಾಲರಿ ಅಂದ್ರೆ ಈ ಜಾಗದಲ್ಲಿ ನಾವು ಬೇಸಿಕ್ HRA DA TA ನ ಆಡ್ ಮಾಡಬೇಕು. ಡಿಡಕ್ಷನ್ ಅಂದ್ರೆ PF ಮತ್ತು ESI ನ ಆಡ್ ಮಾಡಬೇಕು. ಗ್ರಾಸ್ ಸ್ಯಾಲರಿ ಅಂದ್ರೆ ಒಟ್ಟು ಆದಾಯ, ಡಿಡಕ್ಷನ್ ಅಂದ್ರೆ ಒಟ್ಟು ಕಡಿತ. PF ನು ಕಟ್ ಮಾಡ್ತಾರೆ, ESI ನು ಕಟ್ ಮಾಡ್ತಾರಲ್ವಾ. ಸೊ ಕಂಪನಿ ಅವರು ನಮಗೆ ಏನೇನ್ ಡಿಡಕ್ಟ್ ಮಾಡ್ತಾರೆ ನಮ್ಮ ಸ್ಯಾಲರಿಲಿ ಅದನ್ನೆಲ್ಲ ನಾವು ಆಡ್ ಮಾಡಿ ಇಲ್ಲಿಡಬೇಕು. ಕಂಪನಿ ಅವರು ನಮ್ಗೆ ಏನೇನೆಲ್ಲ ಕೊಡ್ತಾರೆ ಅದನ್ನೆಲ್ಲ ಆಡ್ ಮಾಡಿ ಇಲ್ಲಿಡಬೇಕು. ಕೊನೆಯದಾಗಿ ನೆಟ್ ಸ್ಯಾಲರಿ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಈ ಗ್ರಾಸ್ ಸ್ಯಾಲರಿಯಲ್ಲಿ ಡಿಡಕ್ಷನ್ ಹೋದಾಗ ನಮ್ಮ ಕೈಗೆ ಎಷ್ಟು ಬರುತ್ತೆ ಅನ್ನೋದನ್ನ ನಾವು ನೆಟ್ ಸ್ಯಾಲರಿ ಕಂಡುಹಿಡಬೇಕು. ರೈಟ್, ಸೊ ಹಾಗೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನಾನು ಹೇಳ್ಕೊಡ್ತಾ ಇದ್ದೀನಿ, HRA 2% ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಆಕ್ಚುಲಿ ರಿಯಲ್ ಡೇಟಾ ಅಲ್ಲ, ಹಾಗೆ ನಾವು ಎಕ್ಸಾಂಪಲ್ ಗೋಸ್ಕರ ಅಸ್ಯೂಮ್ ಮಾಡ್ತಿದೀವಿ. DA 3%, TA 4%, PF 5%, ಅಂಡ್ ESI 1%. ಆಕ್ಚುಲಿ ಆಗಿ ಇದು ಫಿಕ್ಸ್ಡ್ ನಂಬರ್ಸ್ ಇರುತ್ತೆ. ಒಬ್ಬೊಬ್ರು 400 ಅಂತಾರೆ, 300 ಅಂತಾರೆ, 800 ಅಂತಾರೆ. ನಾವು ಪರ್ಸೆಂಟೇಜ್ ತಗೊಳ್ಳೋಣ, ಯಾಕಂದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಕೂಡ ಆಗುತ್ತೆ. ನಾವು ಪರ್ಸೆಂಟೇಜ್ ಕಂಡಿಡೋದನ್ನ ಕೂಡ ಈಗ ಕಲಿತಾ ಇದೀವಿ ನೋಡಿ. ಜೊತೆ ಜೊತೆಗೆ ನಾವಿಲ್ಲಿ ಒಬ್ಬ ಎಂಪ್ಲಾಯಿಯ ಡೇಟಾ ಕಂಡಿಡಿಯೋದ್ ಡೇಟಾ ಕ್ಯಾಲ್ಕುಲೇಟ್ ಮಾಡ್ತಿದೀವಿ, ಸ್ಯಾಲರಿ ಕ್ಯಾಲ್ಕುಲೇಟ್ ಮಾಡ್ತಿದೀವಿ, ಜೊತೆ ಜೊತೆಗೆ ಪರ್ಸೆಂಟೇಜ್ ನ ಕೂಡ ಕ್ಯಾಲ್ಕುಲೇಟ್ ಮಾಡೋದು ಕಲಿತಾ ಇದೀವಿ ಇಲ್ಲಿ. ರೈಟ್, ಈಗ ಬನ್ನಿ, ಬೇಸಿಕ್ ಸ್ಯಾಲರಿ 20,000 ಇದೆ. ಈಗ ನಾವು ಅದಕ್ಕೆ HRA ಕಂಡಿಡಿಯಬೇಕು, 2% ಕಂಡಿಡಿಯಬೇಕು. ನೀವು ಇದನ್ನ ಇನ್ನೊಂದರ ಅಸ್ಯೂಮ್ ಮಾಡ್ಕೊಳ್ಳಿ, ಒಂದು ನಂಬರ್ಗೆ 2% ನ ಹೇಗೆ ಕಂಡಿಡಿಯೋದು, ಆ ರೀತಿ ಕೂಡ ನೀವು ಅಸ್ಯೂಮ್ ಮಾಡ್ಕೊಳ್ಳಿ. ಆಗ ಕೂಡ ನೀವು ಒಂದು ಒಂದು ವಿಷಯ ಕಲ್ತಂಗ ಆಗುತ್ತೆ. ಈಗ 20,000 ಇದೆ, 20,000ಕ್ಕೆ 2% ಬಡ್ಡಿ ಎಷ್ಟಾಯ್ತು ಅಂತ ಯಾರೋ ಕೇಳ್ತಾರೆ ನಿಮಗೆ, ಆಗ ನೀವ್ ಏನ್ ಮಾಡ್ಬೇಕು ಜಸ್ಟ್ ನೋಡ್ತಾ ಇರಿ, ನನಗೆ ಅದನ್ನ ಹೇಳ್ಕೊಡ್ತೀನಿ. ಸೊ ಎರಡು ವಿಷಯ ಕಲ್ತಾಗ ಆಗುತ್ತೆ, ಪರ್ಸೆಂಟೇಜ್ ಕಲ್ತಾಗೂ ಕೂಡ ಆಗುತ್ತೆ, HRA ಕಂಡಿಡಿದಾಗ ಕೂಡ ಅದು ಕೂಡ ಆಗುತ್ತೆ ಇಲ್ಲಿ ನಮಗೆ. ರೈಟ್, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ವೆರಿ ಸಿಂಪಲ್, ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈಕ್ವಲ್ ನ ಪ್ರೆಸ್ ಮಾಡಿ, ಈಕ್ವಲ್ ನ ಪ್ರೆಸ್ ಮಾಡಿ ಫಸ್ಟ್ 20,000 ನ ತಗೊಂಡ್ಬಿಡಿ. ಆಯ್ತು, ಇದಕ್ಕೆ ನೀವು ಮಲ್ಟಿಪ್ಲೈ ಮಾಡಬೇಕು. ಏನನ್ನ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ ಪರ್ಸೆಂಟೇಜ್ ನ ಮಲ್ಟಿಪ್ಲೈ ಮಾಡಬೇಕು. ಈ D6 ಜಾಗದಲ್ಲಿ ಬೇಕಾದ್ರೆ ನೀವು 20,000 ನ ಕೂಡ ಹಾಕಬಹುದು, ಯಾಕೆ ಹಾಕಬಾರ್ದು ಅಂತ ನಾನು ಹೇಳ್ತೀನಿ. ಎಂಟರ್, 400 ಬಂತು. 20,000ಕ್ಕೆ 2% ಅಂದ್ರೆ 400. ರೈಟ್, ಈಗ 20,000ಕ್ಕೆ 3% ಕಂಡಿಡೋಣ. ಈಕ್ವಲ್ ಮತ್ತೆ ಇದೆ 20,000ನ ಕ್ಲಿಕ್ ಮಾಡ್ಕೊಳ್ಳಿ, ಇಂಟು 3%. ರೈಟ್, ಎಂಟರ್. ಬೇಕಿದ್ರೆ 3% ಇಲ್ಲಿಂದನೂ ಕೂಡ ತಗೋಬಹುದು. ಇಲ್ಲಿ ಟೈಪ್ ಮಾಡಿಟ್ಟಿಲ್ಲ ಅಂದ್ರೆ ನೀವೇ ಟೈಪ್ ಮಾಡ್ಬೇಕಲ್ವಾ. ಆದ್ರಿಂದ TA ಕಂಡಿಡಿತಿದ್ದೀನಿ, 20,000 ಇಂಟು 4% ನೋಡಿ, ಇದು ಪರ್ಸೆಂಟೇಜ್ ಕಂಡಿಡಿಯೋದು. ಈ ರೀತಿಯಾಗಿ ಪರ್ಸೆಂಟೇಜ್ ನ ನಾವು ಕಂಡಿಡಿಯಬಹುದು. ಇಲ್ಲಿ ನಾವು ಎರಡೆರಡು ವಿಷಯನ ಒಟ್ಟಿಗೆ ಕಲಿತಾ ಇದ್ದೀವಿ. ಇಂಟು 5%, 1,000 ಬಂತು. ಈಕ್ವಲ್ 20,000 ಇಂಟು 1%, ಗೊತ್ತಾಯ್ತಾ. ಈ ರೀತಿಯಾಗಿ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದು. ಈಗ ಒಬ್ಬರಿಗೆ ಮುಗಿತು, ರಾಮ್ ಕಪೂರ್ ಅನ್ನುವ ಎಂಪ್ಲಾಯ್ಗೆ ಮುಗಿತು, ಅಭಿರಾಮ್ ಅನ್ನುವ ಎಂಪ್ಲಾಯ್ ಇದಾರೆ ಅವ್ರಿಗೂ ಕೂಡ ಈಗೆಲ್ಲ ಮಾಡ್ತಾ ಹೋಗ್ಬೇಕು. ಸೊ ಮತ್ತೆ ಎಲ್ಲ ಮಾಡ್ಬೇಕಾ ಅನ್ಸುತ್ತಲ್ವಾ, ನಾವೇನಾದ್ರು ಲೇಜಿ ಪೀಪಲ್ ಇದ್ರೆ. ಆ ರೀತಿ ನಿಮಗೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಒಂದು ಶಾರ್ಟ್ಕಟ್ ಹೇಳ್ತೀನಿ, ಏನಂದ್ರೆ ಡ್ರ್ಯಾಗ್ ಮಾಡೋದು. ಡ್ರ್ಯಾಗ್ ಅಂಡ್ ಫಿಲ್ ಅಂತ ಕರಿತೀವಿ. ಡ್ರ್ಯಾಗ್ ಅಂಡ್ ಫಿಲ್ ಅಂದ್ರೆ ಇಲ್ಲಿ ಬಾರ್ಡರ್ಸ್ ಇರೋದ್ರಿಂದ ನಿಮ್ಗೆ ಡ್ರ್ಯಾಗ್ ಆಪ್ಷನ್ ಕಾಣಿಸದೇ ಇರಬಹುದು. ನಾನು ಏನ್ ಮಾಡ್ತೀನಿ, ಬಾರ್ಡರ್ ತೆಗೆದ್ಬಿಟ್ಟಿನಿ ಟೆಂಪ್ರರಿ ಆಗಿ. ಹಾ, ಈಗ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ. ಇಲ್ಲಿ ನೋಡಿ, ನಾನೇನ್ ಮಾಡ್ತೀನಿ ಅಂದ್ರೆ ಈಗ
ಈ ಒಂದು ಸೆಲ್ ನ ಕ್ಲಿಕ್ ಮಾಡಿ ಸೇಮ್ ಫಾರ್ಮುಲಾ ಅಲ್ವಾ ಎಲ್ಲದಕ್ಕೂ ನಾನು ಅಪ್ಲೈ ಮಾಡಬೇಕು ಇಲ್ಲೂ ಕೂಡ ನಾನು 12,000 ತಗೋಬೇಕು ಇಂಟು 2% ನೇ ಹಾಕಬೇಕು ಇಲ್ಲೂ ಕೂಡ ಇದೇ ಸೆಲ್ ನ ತಗೋಬೇಕು 2% ಮಲ್ಟಿಪ್ಲೈ ಮಾಡಬೇಕು ಇಲ್ಲೂ ಕೂಡ ಪಕ್ಕ ಸೆಲ್ ತಗೋಬೇಕು ಮಲ್ಟಿಪ್ಲೈ ವಿತ್ 2% ಸೊ ಎಲ್ಲದಕ್ಕೂ ಸೇಮ್ ಫಾರ್ಮುಲಾ ಇದ್ದಾಗ ನೀವು ಡ್ರ್ಯಾಗ್ ಅಂಡ್ ಫಿಲ್ ಮಾಡ್ಬಿಡಬಹುದು ಒಂದಕ್ಕೆ ಮಾತ್ರ ಹಾಕೊಂಡು ಟಾಪ್ ರೋಗೆ ಫಾರ್ಮುಲಾ ನೀವು ಬೈ ಹ್ಯಾಂಡ್ ಕ್ಯಾಲ್ಕುಲೇಟ್ ಮಾಡಬೇಕು ನೆಕ್ಸ್ಟ್ ಸೆಲ್ ಇಂದ ನೀವು ಡ್ರ್ಯಾಗ್ ಅಂಡ್ ಫಿಲ್ ಮಾಡಿದ್ರೆ ಕೆಲಸ ಈಸಿ ಆಗುತ್ತೆ ಹೇಗೆ ಅಂದ್ರೆ ಇಲ್ಲಿ ನೋಡಿ ಒಂದು ಸ್ಮಾಲ್ ಡಾಟ್ ಕಾಣಿಸಿದ್ಯಾ ಕಾರ್ನರ್ ಅಲ್ಲಿ ಅದರ ಮೇಲೆ ಮೌಸ್ ನ ತಂದಿಡಿ ಪ್ಲಸ್ ಸಿಂಬಲ್ ಆಗಿ ಪಾಯಿಂಟರ್ ಕನ್ವರ್ಟ್ ಆಗುತ್ತೆ ಆಗ ಮೌಸ್ ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಮೌಸ್ ಬಟನ್ ಲೆಫ್ಟ್ ಬಟನ್ ಕ್ಲಿಕ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾ ಬನ್ನಿ ನೀವು ಎಲ್ಲಿವರೆಗೂ ಡ್ರ್ಯಾಗ್ ಮಾಡಿದ್ರೆ ಅಲ್ಲಿವರೆಗೂ ಆಟೋಮೆಟಿಕ್ ಆಗಿ ಫಾರ್ಮುಲಾ ಕ್ಯಾಲ್ಕುಲೇಟ್ ಆಗೋಗುತ್ತೆ ನೋಡಿ ಇಲ್ಲಿ ಏನ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಆಗಿದೆ ನೋಡ್ಬೇಕಾ ಇಲ್ಲಿಗೆ ಬನ್ನಿ D7 ಇಂಟು 2% D7 ಅಂದ್ರೆ ಈ ಸೆಲ್ ಇಂಟು 2% ಆಟೋಮೆಟಿಕ್ ಆಗಿ ಅದು ಬಂದ್ಬಿಟ್ಟಿದೆ ಸೊ ಹೇಗೆ ಬಂದಿದೆ ಅಂದ್ರೆ ನಾವು ಈ ಫಾರ್ಮುಲಾನ ಡ್ರ್ಯಾಗ್ ಮಾಡಿದಾಗ ನಾವು ಡಿ ಕಾಲಮ್ ನಲ್ಲೇ ಡ್ರ್ಯಾಗ್ ಮಾಡ್ತಿದೀವಿ ಅಲ್ವಾ ಅಂದ್ರೆ ಈ ಕಾಲಮ್ ನಲ್ಲೇ ಡ್ರ್ಯಾಗ್ ಮಾಡ್ತಿದೀವಿ ಸೊ ಇಲ್ಲಿ D6 ತಗೊಂಡಿದೀವಿ ಆದ್ರಿಂದ ಈ ಒಂದು ಸೆಲ್ ಇಲ್ಲಿ ಸೆಲೆಕ್ಟ್ ಆಗಿದೆ ನೆಕ್ಸ್ಟ್ ಟೈಮ್ ಡ್ರ್ಯಾಗ್ ಮಾಡಿದಾಗ ನಾವು ಕಾಲಮ್ ನಲ್ಲೇ ಡ್ರ್ಯಾಗ್ ಮಾಡ್ತಿದೀವಿ ಆದ್ರಿಂದ ಡಿ ಹಾಗೆ ಉಳ್ಕೊಳ್ಳುತ್ತೆ 6 ಮಾತ್ರ ಚೇಂಜ್ ಆಗುತ್ತೆ ಯಾಕೆ 6 ಚೇಂಜ್ ಆಗುತ್ತೆ ಅಂದ್ರೆ ನಾವು ರೋಗಳನ್ನ ಚೇಂಜ್ ಮಾಡ್ತಾ ಹೋಗ್ತಿದೀವಿ ಆದ್ರಿಂದ ಈ ರೋಗೆ ಹೋದಾಗ 7 ಬರುತ್ತೆ ಈ ರೋಗೆ ಹೋದಾಗ 8 ಬರುತ್ತೆ ಈ ರೋಗೆ ಹೋದಾಗ 9 ಬರುತ್ತೆ ಆ ರೀತಿ ನಾವು ರೋಗಳನ್ನ ಚೇಂಜ್ ಮಾಡ್ತಾ ಡ್ರ್ಯಾಗ್ ಮಾಡಿದಾಗ ಡಿ ಹಾಗೆ ಉಳ್ಕೊಳ್ಳುತ್ತೆ ಯಾಕಂದ್ರೆ ಡಿ ಕಾಲಮ್ ಉಳ್ಕೊಳ್ಳುತ್ತೆ ಸೇಮ್ ರೋಗಳನ್ನ ಚೇಂಜ್ ಮಾಡ್ತಿದೀವಿ ಇಂಟು 2% ನಾವು ಬೈ ಹ್ಯಾಂಡ್ ಟೈಪ್ ಮಾಡಿದ್ರೆ ನಾವು 2% ಆಗಿ ಉಳ್ಕೊಳ್ಳುತ್ತೆ ಈ ರೀತಿಯಾಗಿ ನಾವು ಡ್ರ್ಯಾಗ್ ಮಾಡಿದಾಗ ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀವಿ ಅಲ್ಲಿವರೆಗೂ ಆಟೋಮೆಟಿಕ್ ಫಿಲ್ ಆಗುತ್ತೆ ಈಗ ಇದನ್ನ ಕೂಡ ಡ್ರ್ಯಾಗ್ ಮಾಡೋಣ ಇದನ್ನ ಕೂಡ ಡ್ರ್ಯಾಗ್ ಮಾಡೋಣ ನೀವೇನು ಇಲ್ಲಿ ಯೋಚನೆ ಮಾಡಬೇಡಿ ಯಾಕಂದ್ರೆ ಎಕ್ಸೆಲ್ ಕರೆಕ್ಟ್ ಆಗಿ ಫಿಲ್ ಮಾಡಿ ಕೊಟ್ಟಿರುತ್ತೆ ಓಕೆ ಏನು ಭಯ ಬೇಡ ತಪ್ಪಾಗಿ ಮಾಡುತ್ತಾ ಅನ್ನೋ ಭಯ ಬೇಡ ಬೇಕಾದ್ರೆ ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಕ್ರಾಸ್ ರೆಫರೆನ್ಸ್ ಮಾಡಿ ನೋಡಬಹುದು ಅಂದ್ರೆ ಕ್ರಾಸ್ ಏನಂತಾರೆ ಕ್ರಾಸ್ ವ್ಯಾಲಿಡೇಟ್ ಓಕೆ ಕ್ರಾಸ್ ಚೆಕ್ ಮಾಡಿ ನೋಡಬಹುದು ನೆಕ್ಸ್ಟ್ ಗ್ರಾಸ್ ಸ್ಯಾಲರಿ ಅಂದ್ರೆ ಕಂಪನಿ ಕಡೆಯಿಂದ ಬರುವಂತ ಒಟ್ಟು ಆದಾಯ ಏನೇನ್ ನಮ್ಗೆ ಕೊಡ್ತಿದಾರೆ ಅವನ್ನೆಲ್ಲ ಇಲ್ಲಿ ಟೋಟಲ್ ಮಾಡಬೇಕು ಏನೇನ್ ಕೊಡ್ತಿದಾರೆ ಬೇಸಿಕ್ HRA DA TA ಈ ನಾಲ್ಕು ಐಟಮ್ಸ್ ನಾವೀಗ ಆಡ್ ಮಾಡಬೇಕು ಬನ್ನಿ ಫಟಾಫಟ್ ಮಾಡ್ಬಿಡೋಣ ಈಕ್ವಲ್ SUM ಸಮ್ ಓಪನ್ ಬ್ರಾಕೆಟ್ ಇಷ್ಟನ್ನು ತಗೊಳ್ಳಿ TA ವರ್ಗೂ ಮಾತ್ರ PF ಸೇರಿಸಬಾರ್ದು ನೆನ್ಪಿಟ್ಕೊಳ್ಳಿ ಬೇಸಿಕ್ HRA DA TA ನಾಲ್ಕು ಐಟಮ್ ಮಾತ್ರ ಸೇರಿಸಬೇಕು D6 ಇಂದ G6 ಓಕೆ ಬ್ರಾಕೆಟ್ ಕ್ಲೋಸ್ ಎಂಟರ್ ಸೊ ಕಂಪನಿ ಕಡೆಯಿಂದ ನಮ್ಗೆ ಒಟ್ಟು ಬರ್ತಾ ಇರೋದು 21,800 ಸೊ ಕೆಳಗಡೆ ಡ್ರ್ಯಾಗ್ ಮಾಡ್ಬಿಡಿ ನೆನ್ಪಿಟ್ಕೊಳ್ಳಿ ಯಾವಾಗ ನೀವು ಡ್ರ್ಯಾಗ್ ಮಾಡ್ಬೇಕಂದ್ರೆ ಕೆಳಗಡೆ ಇರೋ ಸೆಲ್ಗಳಿಗೂ ನೀವು ಸೇಮ್ ಫಾರ್ಮುಲಾ ಹಾಕ್ತಿದ್ದೀರಾ ಅಂದಾಗ ಮಾತ್ರ ಈಗ ಡಿಡಕ್ಷನ್ ಎಷ್ಟಾಗ್ತಿದೆ ಟೋಟಲ್ ಡಿಡಕ್ಷನ್ ಕಂಡುಹಿಡಿಬೇಕು ನಾವು ನಮ್ಗೆ ಕಂಪನಿಯವರು ಟೋಟಲ್ ಆಗಿ ಎಷ್ಟು ಡಿಡಕ್ಟ್ ಮಾಡ್ತಿದ್ದಾರೆ 1,000 ಡಿಡಕ್ಟ್ ಮಾಡ್ತಿದ್ರೆ 200 ಡಿಡಕ್ಟ್ ಮಾಡ್ತಾರೆ ಸೊ ಟೋಟಲ್ ಡಿಡಕ್ಷನ್ ಎಷ್ಟಾಯ್ತು 1,000 + 200 1,200 ಅದನ್ನ ನಾವಿಲ್ಲಿ ಕಂಡುಹಿಡಿಬೇಕು ಈಕ್ವಲ್ SUM ಸಮ್ ಓಪನ್ ಬ್ರಾಕೆಟ್ ಇವೆರಡನ್ನು ಸೇರಿಸ್ಕೊಳ್ಳಿ ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ 1,200 ಜಸ್ಟ್ ಡ್ರ್ಯಾಗ್ ಇಟ್ ಡೌನ್ ಗೊತ್ತಾಗಲ್ಲ ಈಗ ನೆಟ್ ಸ್ಯಾಲರಿ ಮಾಡ್ಬೇಕಂದ್ರೆ ಇದರಲ್ಲಿ ಇದನ್ನ ಮೈನಸ್ ಮಾಡ್ಬೇಕು ಆಗ ಸಿಗೋದು ನಮ್ಗೆ ಕೈಗೆ ಬರುವಂತ ಸ್ಯಾಲರಿ ಟೇಕ್ ಹೋಮ್ ಸ್ಯಾಲರಿ ಅಂತ ಕರಿತೀವಿ ಇದನ್ನ ನಿವ್ವಳ ಆದಾಯ ಅನ್ಬಹುದೇನೋ ಕನ್ನಡದಲ್ಲಿ 21,800 ಅಲ್ಲಿ 1,200 ತೆಗೆದಾಗ ನಮ್ಗೆ ಸಿಗುತ್ತೆ 20,600 ಐ ಥಿಂಕ್ ನೋಡೋಣ ಈಕ್ವಲ್ ಈ ಒಂದು ಸೆಲ್ ಮೈನಸ್ ಈ ಸೆಲ್ ಎಸ್ 20,600 ಜಸ್ಟ್ ಇದನ್ನ ಡ್ರ್ಯಾಗ್ ಇಟ್ ಡೌನ್ ಮಾಡಿ ಆಗ ನಮ್ಗೆ ಏನಾಗುತ್ತೆ ಫಾರ್ಮುಲಾಸ್ ಆಟೋಮೆಟಿಕ್ ಫಿಲ್ ಆಗೋಗಿದೆ ರೈಟ್ ಓಕೆ ನಾವು ಮುಂದಿನ ಒಂದು ಟ್ಯಾಬ್ ಹೋಗೋಣ ಇದ್ರಲ್ಲಿ ಏನಿದೆ ವ್ಯಾಟ್ ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳ್ತಾ ಇದ್ದಾರೆ ಸೊ ವ್ಯಾಟ್ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಐ ಥಿಂಕ್ ಈಗ ಇಂಡಿಯಾದಲ್ಲಿ ಈ ವ್ಯಾಟ್ ನ ರದ್ದು ಮಾಡಿದ್ದಾರೆ GST ಟ್ಯಾಕ್ಸ್ ಬಂದಿದೆ ವಿಚ್ ಇಸ್ ಕಾಮನ್ ಫಾರ್ ಆಲ್ ದ ಟ್ಯಾಕ್ಸಸ್ ತುಂಬಾ ಟ್ಯಾಕ್ಸಸ್ ಇತ್ತಲ್ವಾ ವ್ಯಾಟ್ ಇತ್ತು CST ಇತ್ತು ಸರ್ವಿಸ್ ಟ್ಯಾಕ್ಸ್ ಫ್ರಿಂಜ್ ಬಿಡುತ್ತಂತ ಫ್ರಿಂಜ್ ಬ್ಯಾಂಡ್ ಏನೋ ಇತ್ತು ತುಂಬಾ ಟ್ಯಾಕ್ಸ್ ಗಳಿತ್ತು ಅವನ್ನೆಲ್ಲ ಈಗ ತೆಗೆದ್ಬಿಟ್ಟು ಇನ್ ಒಂದೇ ಟ್ಯಾಕ್ಸ್ ಮಾಡಿದರೆ ವಿಚ್ ಇಸ್ ಕಾಲ್ಡ್ ಆಸ್ GST ಓಕೆ ಸ್ಟಿಲ್ ನಮ್ಗೆ ವ್ಯಾಟ್ ನ ಬಗ್ಗೆ ಐಡಿಯಾ ಇದೆ ಅಂದ್ರೆ ವ್ಯಾಟ್ ಅಂದ್ರೆ ಏನು ನಾವು ಯಾವ್ದಾದ್ರು ಒಂದು ವಸ್ತುನ ಖರೀದಿ ಮಾಡಿದಾಗ 5% 4% ಅಂತ ಒಂದಿಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ನ ಜೊತೆಗೆ ಕಟ್ತೀವಿ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ 10 ರೂಪಾಯಿ ಕೊಟ್ಟು ನೀವು ಬಿಸ್ಕೆಟ್ ತಗೊಂಡಿದ್ರೆ ಅಂದ್ರೆ 4% ಟ್ಯಾಕ್ಸ್ ನ ಕಟ್ಬಿಟ್ಟು ತಗೊಂಡಿರ್ತೀರಾ ಸೊ ಅದರಲ್ಲಿ ಟ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅದನ್ನೇ ನಾವು ಕರಿತೀವಿ ವ್ಯಾಟ್ ಅಂತ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ರೈಟ್ ಈಗ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ
ಇಲ್ಲಿ ಏನಿದೆ ಅಂದ್ರೆ ಐಟಮ್ಸ್ ಪರ್ಚೇಸ್ ಏನೇನ್ ಮಾಡಿದೀವಿ ಅದರ ಇನ್ವಾಯ್ಸ್ ನಂಬರ್ ಇದೆ, ಐಟಮ್ ನ ಹೆಸರುಗಳು ಇಲ್ಲಿದಾವೆ, ಇಲ್ಲಿ ಪ್ರೈಸ್ ಇದೆ ಅಂದ್ರೆ ಪ್ರತಿಯೊಂದು ಐಟಮ್ ನ ಬೆಲೆ ಎಷ್ಟು ಎಕ್ಸ್ಕ್ಲೂಡಿಂಗ್ ವ್ಯಾಟ್, ಅಂದ್ರೆ ವ್ಯಾಟ್ ನ ಇನ್ಕ್ಲೂಡ್ ಮಾಡಿಲ್ಲ ವಿತೌಟ್ ಟ್ಯಾಕ್ಸ್ 8,000. ನಾವು ಎರಡು ಖರೀದಿ ಮಾಡಿದ್ರೆ ಎಷ್ಟಾಗುತ್ತೆ 16,000 ಆಗುತ್ತೆ, ಅದನ್ನ ಗ್ರಾಸ್ ಪ್ರೈಸ್ ಅಂತ ಕರಿತೀವಿ. 16,000 ಗೆ 8% ವ್ಯಾಟ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ 1,280 ರುಪೀಸ್ ವ್ಯಾಟ್ ಆಗುತ್ತೆ, ಅಂದ್ರೆ ಟ್ಯಾಕ್ಸ್ 16,000 ಗೆ 1,280 ರುಪೀಸ್ ಆಗುತ್ತೆ. ನಾವೀಗ ನಾವೀಗ ಅಂಗಡಿನವರಿಗೆ ಏನ್ ಕೊಡ್ಬೇಕಂದ್ರೆ ಇದನ್ನ 16,000 ಪ್ಲಸ್ ವ್ಯಾಟ್ ಅಮೌಂಟ್ 1,280 ಎರಡನ್ನೂ ಸೇರಿಸ್ಬಿಟ್ಟು ಟೋಟಲ್ ಪ್ರೈಸ್ ಆಗಿ 17,280 ರುಪೀಸ್ ನ ಕೊಡಬೇಕು. ಬನ್ನಿ ಈಗ ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ. ಸೊ ಇದನ್ನ ಡಿಲೀಟ್ ಮಾಡ್ತೀನಿ. ಸಿಂಪಲ್, ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಅನ್ಸುತ್ತಿಲ್ಲ ಅಷ್ಟೇ ಅಲ್ವಾ? ಸಿಂಪಲ್ ಆಗಿ ನೋಡಿ, ಈಗ ನೀವು ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡಿದ್ರ ಅದರ ಬೆಲೆ 80 ರೂಪಾಯಿ. ಎರಡು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ರಿ ಎಷ್ಟಾಯ್ತು? ಮಲ್ಟಿಪ್ಲೈ ಮಾಡ್ತಿರಲ್ವಾ, 80 × 2 ಮಾಡ್ತೀರಾ, 160 ಬರುತ್ತೆ. ಅದೇ ರೀತಿ ನಾವ್ ಇಲ್ಲಿ ಮಾಡಬೇಕು, ಈಕ್ವಲ್ ದಿಸ್ ನಂಬರ್ ಸ್ಟಾರ್ ದಿಸ್ ನಂಬರ್, 16,000 ಬಂತು. ಸೊ ಸಿಂಪಲ್ ಡ್ರ್ಯಾಗ್ ಮಾಡ್ಬಿಡಿ ಅಷ್ಟೇ, ಎಲ್ಲದರಲ್ಲೂ ನಂಬರ್ಸ್ ಇರಬೇಕು ಇಲ್ಲಿ, ಅವಾಗ ಮಾತ್ರ ನೀವು ಡ್ರ್ಯಾಗ್ ಮಾಡಕ್ ಸಾಧ್ಯ. ಇಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜ್ ಕೊಟ್ಬಿಟ್ಟಿದ್ದಾರೆ ಅಲ್ವಾ, ನಾವೇನ್ ಮಾಡ್ಬೇಕು ಈಗ ಪರ್ಸೆಂಟೇಜ್ ನಾವು ಕೈಯಿಂದ ಹಾಕಬಾರದು. ಈಕ್ವಲ್ ದಿಸ್ ಥಿಂಗ್ ಸ್ಟಾರ್ ಈ ಪರ್ಸೆಂಟೇಜ್ ನ ಸೆಲೆಕ್ಟ್ ಮಾಡ್ಬೇಕು, ಯಾಕಂದ್ರೆ ನಾವು ಕೈಯಿಂದ ಹಾಕಿದ್ರೆ ಎಲ್ಲಾದ್ರಲ್ಲೂ 88% ಬಂದ್ಬಿಡುತ್ತೆ. ಆದ್ರಿಂದ ನಾವು ಈ ಸೇಮ್ ಈ ಒಂದು ಸೆಲ್ ನ ತಗೊಂಡ್ರೆ ನೆಕ್ಸ್ಟ್ ಡ್ರ್ಯಾಗ್ ಮಾಡಿದಾಗ ರೀಪ್ಲೇಸ್ ಆಗುತ್ತೆ ಪರ್ಸೆಂಟೇಜ್. ಇಲ್ಲಿ ನೋಡಿ, ಇಲ್ಲೇನಾಯ್ತು, F7 ಆಯ್ತು, ಈ ಒಂದು ಸೆಲ್ ಬಂದಿದೆ, ಇಲ್ಲಿ F9 ಆಯ್ತು, ಅಂದ್ರೆ ಈ ಸೆಲ್ ಬಂದಿದೆ. ಆಟೋಮೆಟಿಕ್ ಆಗಿ ಇದು ಅಪ್ಡೇಟ್ ಆಗ್ಬೇಕು. ಆ ಸೆಲ್ ನಲ್ಲಿರೋ ಡೇಟಾ ನ ತಗೋಬೇಕಂದ್ರೆ ನೀವು ಡೈರೆಕ್ಟ್ ಆಗಿ ಅದ್ರ ಅಡ್ರೆಸ್ ಕೊಡಬೇಕು, ರೈಟ್? ಈಗ ಟೋಟಲ್ ಪ್ರೈಸ್ ಕಂಡುಹಿಡಿದ್ ಹೇಗೆ, ವಸ್ತುವಿನ ಮೊತ್ತ ಪ್ಲಸ್ ಟ್ಯಾಕ್ಸ್ ಎರಡನ್ನ ಆಡ್ ಮಾಡ್ಬೇಕಲ್ವಾ. ಈಕ್ವಲ್ 16,000 ಪ್ಲಸ್ ಟ್ಯಾಕ್ಸ್ ಎರಡನ್ನು ಸೇರಿಸಿದ್ರೆ ಸಿಗುತ್ತೆ ನಮಗೆ 17,580 ರೂಪಾಯಿ. ಡ್ರ್ಯಾಗ್ ಇಟ್ ಡೌನ್. ಓಕೆ, ಗೊತ್ತಾಯ್ತಲ್ಲ, ಈ ರೀತಿಯಾಗಿ ವ್ಯಾಟ್ ಕ್ಯಾಲ್ಕುಲೇಷನ್ ಮಾಡಬಹುದು. ನೀವು ಈ ಜಾಗದಲ್ಲಿ GST ಹಾಕೊಂಡ್ ಮಾಡಿ, ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಹೊಸ ಟ್ಯಾಕ್ಸ್ ಬಂದಿದೆ April 1, 2017 ಇಂದ. ಸೊ GST ಬಗ್ಗೆ ನೀವು ಇನ್ಫಾರ್ಮೇಶನ್ ತಗೊಳ್ಳಿ, ಅಥವಾ ಸಾಧ್ಯವಾದ ನಾನು ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಟಾಪಿಕ್ ನ ವಿಡಿಯೋದಲ್ಲಿ ನಾನು ಮುಂದೆ GST ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಅವಾಗ ನೀವು ಆ ವಿಡಿಯೋ ವಾಚ್ ಮಾಡಿ ನೋಡಿ. ನೆಕ್ಸ್ಟ್ ಈಗ ಫಂಕ್ಷನ್ಸ್ ಗೆ ಹೋಗೋಣ. ರೈಟ್, ನೋಡಿ ಇಷ್ಟು ಫಂಕ್ಷನ್ಸ್ ನ ನಾನೀಗ ಈ ಕ್ಲಾಸ್ ನಲ್ಲಿ ಹೇಳ್ತೀನಿ, ಅಂದ್ರೆ ಈ ಒಂದು ಸೆಕ್ಷನ್ ನಲ್ಲಿ ಹೇಳ್ತಿದ್ದೀನಿ. ಸಮ್ ಫಂಕ್ಷನ್ ಆಲ್ರೆಡಿ ಗೊತ್ತೇ ಇದೆ, ಆವರೇಜ್ ಹೇಳ್ತೀನಿ, ಮ್ಯಾಕ್ಸ್ ಮಿನ್ ಅಂತ ಹೇಳ್ತೀನಿ, ಅಂಡ್ ಕೌಂಟ್ ಒಂದು ಫಂಕ್ಷನ್ ಹೇಳ್ತೀನಿ. ಸೊ ಇಲ್ಲಿ ಏನಾಗಿದೆ, ಫಾರ್ಮುಲಾಸ್ ಟ್ಯಾಬ್ ಅಲ್ಲಿ ಶೋ ಫಾರ್ಮುಲಾಸ್ ಅಂತಿದೆ, ಅಂದ್ರೆ ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ, ರಿಸಲ್ಟ್ ಬಂದಿದೆ, ನನಗೆ ಅದು ಫಾರ್ಮುಲಾಸ್ ಡಿಸ್ಪ್ಲೇ ಮಾಡ್ತಾ ಇದೆ. ನೋಡಿ ನಾನು ಏನ್ ಮಾಡ್ತಾ ಇದ್ದೀನಿ, ಜಸ್ಟ್ ಚೆಕ್ ಮಾಡ್ತಾ ಹೋಗಿ. ಕಾಲಮ್ ವಿಡ್ತ್ ಅಂತ ಕೊಟ್ಟಾಗ, ಸಾರಿ ಕಾಲಮ್ ವಿಡ್ತ್ ಅಲ್ಲ, ನಾನೇನ್ ಮಾಡ್ತಾ ಇದ್ದೀನಿ, ಆಟೋಫಿಟ್ ಕಾಲಮ್ ವಿಡ್ತ್ ಇದು ಕೊಡ್ಬೇಕಿತ್ತು ನಾನು. ಕೊಟ್ಟಾಗ ಆಟೋಮೆಟಿಕ್ ಆಗಿ ಎಷ್ಟು ದೊಡ್ಡ ಸೆಲ್ ಇದೆ ಅಷ್ಟು ಸೆಲ್ ಗಳು ಫಿಟ್ ಆಗುತ್ತೆ. ಕಾಲಮ್ ನ ವಿಡ್ತ್ ಏನಿದೆ, ಸೆಲ್ ನ ಅಗಲ ಎಷ್ಟಿದೆಯೋ ಅಷ್ಟಕ್ಕೆ ಫಿಟ್ ಆಗುತ್ತೆ, ಜಾಸ್ತಿ ಸ್ಪೇಸ್ ತಗೊಳಕ್ ಹೋಗಲ್ಲ, ರೈಟ್? ಓಕೆ, ನಾನೀಗ ಇಷ್ಟು ನಂಬರ್ ಗಳನ್ನ ಸಮ್ ಕಂಡಿಡಿಬೇಕು. ಸಮ್ ಅಂದ್ರೆ ಏನು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಅಲ್ವಾ, ಅಡಿಷನ್ ಮಾಡ್ತಾ ಇದೀವಿ. ಓಕೆ ಬನ್ನಿ, ಈಗ ಸಮ್ ಕಂಡಿಡಿಬೇಕು, ಅಡಿಷನ್ ಮೊತ್ತ ಟೋಟಲ್. ಈಕ್ವಲ್ ಎಸ್ ಯು ಎಂ ಸಮ್, ಓಪನ್ ಬ್ರಾಕೆಟ್, ಇಷ್ಟನ್ನ ತಗೊಂಡು ಬ್ರಾಕೆಟ್ ನ ಕ್ಲೋಸ್ ಮಾಡಿ 830 ಬಂತು. ಈಗ ಕಂಡಿಡಿಬೇಕು ಆವರೇಜ್. ಆವರೇಜ್ ಅಂದ್ರೆ ಸರಾಸರಿ ಅಂತ ಹೇಳ್ತೀವಿ, ನಿಮ್ಗೆ ಕೊಡ್ತಾರಲ್ಲ ಪರ್ಸೆಂಟೇಜ್ ಸ್ಕೂಲ್ ನಲ್ಲಿ ಕಾಲೇಜ್ ನಲ್ಲಿ, ಅದನ್ನ ನೀವು ಆವರೇಜ್ ಅಂತ ಬೇಕಾದ್ರೂ ತಗೋಬಹುದು, ಕನ್ಸಿಡರ್ ಮಾಡ್ಬೋದು. ಈಗ ನಾನು ಅದನ್ನ ಹೇಳ್ಕೊಡ್ತೀನಿ. ಈಕ್ವಲ್ AVERAGE ಆವರೇಜ್ ಅಂತ ಟೈಪ್ ಮಾಡಿ, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿರ್ಬೇಕು. ಓಪನ್ ಬ್ರಾಕೆಟ್, ಸೆಲ್ ಗಳನ್ನ ಸೆಲೆಕ್ಟ್ ಮಾಡಿ, ನೀವು ಯಾವೆಲ್ಲ ಸೆಲ್ ಗಳ ಆವರೇಜ್ ಕಂಡಿಡ್ತೀರಾ ಅದನ್ನ ಸೆಲೆಕ್ಟ್ ಮಾಡಿ ಬ್ರಾಕೆಟ್ ಕ್ಲೋಸ್ ಮಾಡಿ. ನೋಡಿ ಸಿಂಪಲ್, ಸಮ್ ಅನ್ನೋ ಪ್ಲೇಸ್ ಅಲ್ಲಿ ನೀವು ಆವರೇಜ್ ಅನ್ನುವ ವರ್ಡ್ ಹಾಕಿದ್ರೆ ಆವರೇಜ್ ಸಿಗುತ್ತೆ ನಿಮಗೆ ಅಷ್ಟೇ. ಸೊ 118 ಬಂತು ಆವರೇಜ್. ಇನ್ನೊಂದು ನಾನು ವಿಷಯ ಹೇಳ್ಬೇಕು, ಇಲ್ಲಿ ನಿಮ್ಗೆ ತುಂಬಾ ಡೆಸಿಮಲ್ ಬಂದ್ಬಿಟ್ಟಿದೆಲ್ಲ, ಯಾಕೆಂದ್ರೆ ಅಷ್ಟು ನಂಬರ್ ಗಳು ಆವರೇಜ್ ಕಂಡಿದಾಗ ನಾರ್ಮಲಿ ಅಷ್ಟೊಂದು ಡೆಸಿಮಲ್ ಪ್ಲೇಸಸ್ ಬಂದೇ ಬರುತ್ತೆ. ನಮ್ಗೆ 2 ಡೆಸಿಮಲ್ ಪ್ಲೇಸಸ್ ಸಾಕು, ಜಾಸ್ತಿ ಬೇಡ ಅಂದ್ರೆ ನೀವು ಇದನ್ನ ಕಡಿಮೆ ಮಾಡ್ಬೋದು. ಹೇಗೆ ಅಂದ್ರೆ, ಇಲ್ಲಿ ನೋಡಿ ನಂಬರ್ ಅನ್ನೋ ಸೆಕ್ಷನ್ ಅಲ್ಲಿ ಹೋಮ್ ಟ್ಯಾಬ್ ನಲ್ಲಿ ನಂಬರ್ ಸೆಕ್ಷನ್ ಅಲ್ಲಿ ಎರಡು ಐಕಾನ್ ಗಳಿದೆ, ಒಂದು ಡಿಕ್ರೀಸ್ ಡೆಸಿಮಲ್, ಇನ್ನೊಂದು ಇನ್ಕ್ರೀಸ್ ಡೆಸಿಮಲ್. ಇನ್ಕ್ರೀಸ್ ಡೆಸಿಮಲ್ ಕೊಟ್ರೆ ಡೆಸಿಮಲ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇಲ್ಲಿ ನೋಡಿ ಈ ರೀತಿಯಾಗಿ. ಡಿಕ್ರೀಸ್ ಡೆಸಿಮಲ್ ಕೊಟ್ರೆ ಡೆಸಿಮಲ್ ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಒಂದು ಕ್ಲಿಕ್ ಗೆ ಒಂದು ನಂಬರ್ ಕಡಿಮೆ ಆಗುತ್ತೆ, ಒಂದ್ ಡಿಜಿಟ್. ಓಕೆ, ನೆಕ್ಸ್ಟ್ ಕಂಡಿಡಬೇಕು ನನ್ನ ಮ್ಯಾಕ್ಸಿಮಮ್. ಮ್ಯಾಕ್ಸಿಮಮ್ ಅಂದ್ರೆ
ಅತಿ ದೊಡ್ಡ ನಂಬರ್ ಯಾವುದು ಇಷ್ಟರಲ್ಲಿ? ನನ್ಗೆ ಗೊತ್ತಾಗ್ತಿದೆ 300 ಅಂತ. ತುಂಬಾ ನಂಬರ್ಸ್ ಇದ್ದು 5 ಡಿಜಿಟ್ ನಂಬರ್ಸ್ ಇದೆ, ಮಿಕ್ಸ್ ಇದೆ ಅಂದ್ರೆ ಕಂಡುಹಿಡಿಯೋ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ನೀವು ಹಾಕಿ ಈಕ್ವಲ್ MAX ಮ್ಯಾಕ್ಸ್ ಓಪನ್ ಬ್ರಾಕೆಟ್, ಇಷ್ಟು ನಂಬರ್ ಗಳನ್ನ ತಗೊಂಡ್ ಬಿಡಿ, ಬ್ರಾಕೆಟ್ ಕ್ಲೋಸ್ ಮಾಡಿ, ಬಂದ್ಬಿಡುತ್ತೆ ಈಕ್ವಲ್ ಮಿನ್ ಅನ್ನುವ ಫಂಕ್ಷನ್ ನೀವು ಟೈಪ್ ಮಾಡಿದ್ರೆ ಮಿನಿಮಮ್ ನಂಬರ್ ಕೊಡುತ್ತಿದ್ದು. ಇಷ್ಟರಲ್ಲಿ ಅತ್ಯಂತ ಕನಿಷ್ಠ ನಂಬರ್ ಯಾವುದು? ಅದು ಮಿನ್ ಅಂದ್ರೆ ಕನಿಷ್ಠ, ಮ್ಯಾಕ್ಸ್ ಅಂದ್ರೆ ಗರಿಷ್ಠ. ನೆಕ್ಸ್ಟ್ ಇದೆ ಈಕ್ವಲ್ ಕೌಂಟ್ ಅನ್ನುವ ಫಂಕ್ಷನ್. ಕೌಂಟ್ ಫಂಕ್ಷನ್ ನಿಮ್ಗೆ ಏನ್ ಮಾಡುತ್ತೆ ಅಂದ್ರೆ ಟೋಟಲ್ ನಂಬರ್ಸ್ ನ ಕೌಂಟ್ ಮಾಡಿ ಹೇಳುತ್ತೆ. ಇದರಲ್ಲಿ 7 ನಂಬರ್ಸ್ ಇದೆ ಅಂತ ನಿಮ್ಗೆ ಇದು ಹೇಳ್ತಿದೆ. ಇದನ್ನ ನೀವು ವರ್ಟಿಕಲ್ ಆಗೂ ಕೂಡ ಮಾಡಬಹುದು. ನಾನು ಆಲ್ರೆಡಿ ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ, ಇಲ್ಲಿದೆ ನೋಡಿ. ಸೊ ಶಾರ್ಟ್ ಕಟ್ ಮೆಥಡ್ ಹೇಳ ನಿಮ್ಗೆ, ಸಿಂಪಲ್. ಇಷ್ಟನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಸಮ್ ಅಂತ ಕ್ಲಿಕ್ ಮಾಡಿ ಸಮ್ ಸಿಕ್ಬಿಡುತ್ತೆ. ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಆವರೇಜ್ ಕ್ಲಿಕ್ ಮಾಡಿ ಆವರೇಜ್ ಸಿಕ್ಬಿಡುತ್ತೆ. ಸೆಲೆಕ್ಟ್ ಮಾಡಿ ಮ್ಯಾಕ್ಸ್ ಕೊಡಿ, ಮ್ಯಾಕ್ಸಿಮಮ್ ದೊಡ್ಡ ನಂಬರ್ ಸಿಗುತ್ತೆ ಅಂದ್ರೆ ಗರಿಷ್ಠ ಸಂಖ್ಯೆ ಸಿಗುತ್ತೆ. ಮಿನ್ ಕ್ಲಿಕ್ ಮಾಡಿ ಮಿನಿಮಮ್ ಅಂದ್ರೆ ಕನಿಷ್ಠ ಸಂಖ್ಯೆ ಸಿಗುತ್ತೆ. ಇಲ್ಲಿ ಬಂದು ಕೌಂಟ್ ಕ್ಲಿಕ್ ಮಾಡಿ, ಕೌಂಟ್ ಅಲ್ಲಿ ಕೌಂಟ್ ನಂಬರ್ಸ್ ಅಂತಿದೆ, ಟೋಟಲ್ ನಂಬರ್ ಕೌಂಟ್ ಸಿಕ್ಬಿಡುತ್ತೆ. ರೈಟ್, ಈ ರೀತಿಯಾಗಿ ನೀವು ಕಂಡುಹಿಡಿಯಬಹುದು, ಎಲ್ಲಿ ಬೇಕಿದ್ರು ಮಾಡಬಹುದು. ಓಕೆ, ನಾನು ಮ್ಯಾಕ್ಸಿಮಮ್ ನಂಬರ್ ಇಲ್ಲಿ ಕಂಡುಹಿಡಿತೀನಿ ಅಂದ್ರೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಈಕ್ವಲ್ SUM ಸಮ್ ಅಲ್ಲವಾ, ಮ್ಯಾಕ್ಸ್ MAX ಮ್ಯಾಕ್ಸ್ ಓಪನ್ ಬ್ರಾಕೆಟ್, ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ರಾಕೆಟ್ ಕ್ಲೋಸ್. ಅದ್ರ ಕೆಳಗಡೆನೆ ಮಾಡಬೇಕು ಅನ್ನುವ ಒಂದು ರೂಲ್ ಏನಿಲ್ಲ ಎಕ್ಸೆಲ್ ನಲ್ಲಿ. ಯಾವುದೇ ಫಂಕ್ಷನ್ ತಗೊಳ್ಳಿ, ಮ್ಯಾಕ್ಸ್ ಮಿನ್ ಆವರೇಜ್ ಸಮ್ ಕೌಂಟ್, ಯಾವುದೇ ಫಂಕ್ಷನ್ ತಗೊಳ್ಳಿ, ನೀವು ಎಲ್ಲಿ ಬೇಕಿದ್ರು ಮಾಡಬಹುದು. ಬಟ್ ಸೆಲೆಕ್ಟ್ ಮಾಡುವ ರೇಂಜ್ ಕರೆಕ್ಟ್ ಇರಬೇಕು ಅಷ್ಟೇ. ಓಕೆ, ನೆಕ್ಸ್ಟ್ ಹೋಗೋಣ ಆಟೋ ಫಿಲ್ ಗೆ. ಆಟೋ ಫಿಲ್ ಅಂದ್ರೆ ಏನು? ಎಕ್ಸೆಲ್ ಆಟೋಮೆಟಿಕ್ ಆಗಿ ನಂಬರ್ಸ್ ಟೆಕ್ಸ್ಟ್ ಫಾರ್ಮುಲಾಸ್ ನ ಫಿಲ್ ಮಾಡಿ ಕೊಡುತ್ತೆ. ಈಗಾಗಲೇ ನಾವು ಕಲ್ತೀವಿ ಅಲ್ವಾ, ಒಂದು ಒಂದು ಫಂಕ್ಷನ್ ನ ಒಂದು ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡೋದು, ಉಳಿದಿದ್ದ ಸೆಲ್ ಗಳಿಗೆ ಅದನ್ನ ಡ್ರ್ಯಾಗ್ ಮಾಡಿದ್ರೆ ಆಟೋ ಫಿಲ್ ಆಗುತ್ತೆ. ಇದು ಆಟೋ ಫಿಲ್ ಆ ಫಾರ್ಮುಲಾ. ಓಕೆ, ಫಾರ್ಮುಲಾ ಆಟೋ ಫಿಲ್ ಆಯ್ತು. ಈಗ ನೋಡಿ, ನಂಬರ್ಸ್ ನ, ಡೇಸ್ ನ, ಮಂತ್ಸ್ ನ ಕೂಡ ನಾವು ಮಾಡಬಹುದು. ಹೇಗೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತೀನಿ. ನಾನಿಲ್ಲಿ 1 ಅಂತ ಟೈಪ್ ಮಾಡಿದ್ದೀನಿ, ಇದನ್ನ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಸೊ 1 1 1 ಅಂತ ಬಂದ್ಬಿಡ್ತು. ನೀವೀಗ ಏನ್ ಮಾಡಬೇಕು, ಇಲ್ಲಿ ಡ್ರ್ಯಾಗ್ ಮಾಡಿದ ತಕ್ಷಣ ಎಲ್ಲೂ ಕ್ಲಿಕ್ ಮಾಡಬೇಡಿ, ಹಾಗೆ ಇಟ್ಕೊಳ್ಳಿ ಮೌಸ್ ನ, ಎಲ್ಲೂ ಕ್ಲಿಕ್ ಮಾಡಬಾರ್ದು. ಇಲ್ಲೊಂದು ಐಕಾನ್ ಬಂದಿರುತ್ತೆ, ಈ ಐಕಾನ್ ಮೇಲೆ ಬಂದು ಕ್ಲಿಕ್ ಮಾಡಿ ಫಿಲ್ ಸಿರೀಸ್ ಅಂತ ಕೊಡಿ. ಆಗೇನಾಗುತ್ತೆ, ನೀವು 1 ಅಂತ ಡ್ರ್ಯಾಗ್ ಮಾಡಿದ್ರಲ್ಲ ಅದು ಸಿರೀಸ್ ಅಲ್ಲಿ ಫಿಲ್ ಆಗುತ್ತೆ. ಸಿರೀಸ್ ಅಂದ್ರೆ ಒಂದು ಸರಣಿ, ಗೊತ್ತಾಯ್ತಲ್ಲ, ಗೊತ್ತಿರುತ್ತೆ ನಿಮಗೆ, ಕ್ರಿಕೆಟ್ ಮ್ಯಾಚ್ ಅಲ್ಲಿ ನೋಡ್ತಿರ್ತಾರೆ ಸಿರೀಸ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. 1 ಕೊಟ್ಟೆ, 2 ಕೊಟ್ಟೆ, ಎರಡು ನಂಬರ್ ನ ನಾನು ಇಲ್ಲಿ ಎಂಟರ್ ಮಾಡಿದೀನಿ. ಎರಡು ನಂಬರ್ ನ ಸೆಲೆಕ್ಟ್ ಮಾಡಿ ನಾನು ಡ್ರ್ಯಾಗ್ ಮಾಡಿದ್ರೆ ಅದು ಆಟೋಮೆಟಿಕ್ ಆಗಿ ಸೀರೀಸ್ ಆಗುತ್ತೆ. ನೀವು ಒಂದು ನಂಬರ್ ನ ಟೈಪ್ ಮಾಡಿದ್ರೆ ಅನ್ಕೊಳ್ಳಿ, 10 ಇಂದಾನು ಸೀರೀಸ್ ಫಿಲ್ ಮಾಡಬಹುದು. 10 ಅಂತ ಟೈಪ್ ಮಾಡಿ ಒಂದು ನಂಬರ್ ನ ಡ್ರ್ಯಾಗ್ ಮಾಡಿದ್ರೆ ಯಾವಾಗ್ಲೂ ಕಾಪಿ ಮಾಡುತ್ತೆ ಎಕ್ಸೆಲ್. ನೀವು ಇಲ್ಲಿ ಹೋಗಿ ಹೇಳಬೇಕು ಸೀರೀಸ್ ನ ಫಿಲ್ ಮಾಡು, ಮತ್ತೆ ಚೇಂಜ್ ಮಾಡಬಹುದು ಕಾಪಿ ಸೆಲ್ಸ್ ಅಂತ. ರೈಟ್, ಸೊ ಈ ರೀತಿ ಮಾಡಬಹುದು. ನೆಕ್ಸ್ಟ್ ಇದೆ, 5 ಇದೆ, 10 ಇದೆ. 5 ಮತ್ತೆ 10 ಡಿಫರೆನ್ಸ್ ಅಲ್ಲಿ ನಾನು ಸೀರೀಸ್ ಫಿಲ್ ಮಾಡ್ಬೇಕಂದ್ರೆ ಅಷ್ಟನ್ನ ಫಸ್ಟ್ ಎರಡು ನಂಬರ್ ನ ನೀವು ಸೆಲೆಕ್ಟ್ ಮಾಡಿ ಹೇಳಬೇಕು ಎಕ್ಸೆಲ್ ಗೆ. ಆಗ ಅಷ್ಟೇ ಡಿಫರೆನ್ಸ್ ಅಲ್ಲಿ ಅದು ಫಿಲ್ ಮಾಡ್ತಾ ಹೋಗುತ್ತೆ, ಚೆಕ್ ಮಾಡುತ್ತೆ ಈ ನಂಬರ್ ಈ ನಂಬರ್ಗೆ ಎಷ್ಟು ಡಿಫರೆನ್ಸ್ ಇದೆ ಅಂತ. ಒಂದ್ ಸೆಲ್ ನ ಡ್ರ್ಯಾಗ್ ಮಾಡಿದಾಗ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಆಗುತ್ತೆ ಅಥವಾ ಕಾಪಿ ಆಗುತ್ತೆ ಯಾವಾಗ್ಲೂ ಸೆಲ್, ನೀವು ಸೀರೀಸ್ ಅಂತ ಹೇಳಬೇಕು ಅದಕ್ಕೆ. ಇದಾಯ್ತು ನಂಬರ್ ಗಳ ಸೀರೀಸ್. ಎಲ್ಲಿಂದನಾದ್ರೂ ಸ್ಟಾರ್ಟ್ ಮಾಡಬಹುದು ನೀವು ನಂಬರ್ ಗಳ ಜೊತೆ. ಆಯ್ತು, ಟೆಕ್ಸ್ಟ್ ನ ಟೈಪ್ ಮಾಡಿದ್ರಿ ಅನ್ಕೊಳ್ಳಿ ABC ಅಂತ, ಆ ಟೆಕ್ಸ್ಟ್ ನ ನೀವು ಕಾಪಿ ಮಾಡಬಹುದು ಅಷ್ಟೇ. ಇದರಲ್ಲಿ ಸೀರೀಸ್ ಫಿಲ್ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ABC ಯ ಮುಂದಿನ ನಂಬರ್ ಮುಂದಿನ ಟೆಕ್ಸ್ಟ್ ಯಾವ್ದು ಅಂತ ಎಕ್ಸೆಲ್ ಗೊತ್ತಿಲ್ಲ. ಎಕ್ಸೆಲ್ ಯಾವಾಗ್ಲೂ ನಂಬರ್ ನ ಮೇಲೆ ಕೆಲಸ ಮಾಡುತ್ತೆ. ಓಕೆ, ಟೆಕ್ಸ್ಟ್ ನ ಕಾಪಿ ಮಾಡಾಯ್ತು. ಈಗೇನು? ಓಕೆ, ವೀಕ್ ಡೇಸ್ ಅಥವಾ ಡೇಸ್ ನ ಕಾಪಿ ಮಾಡೋಣ, ಡೇಸ್ ನ ಸೀರೀಸ್ ಫಿಲ್ ಮಾಡೋಣ. MONDAY ನೋ, ಫಸ್ಟ್ ಡೇ ಯಾವಾಗ್ಲೂ ಸಂಡೇ ಒಂದು ವೀಕ್ ನಲ್ಲಿ, SUNDAY ಅಲ್ವಾ, ಸಂಡೇ ಟೈಪ್ ಮಾಡಿದ್ರೆ ಸಂಡೇನ ನಾನು ಡ್ರ್ಯಾಗ್ ಮಾಡ್ತೀನಿ ನೋಡಿ, ಎಲ್ಲಿವರೆಗೂ ಡ್ರ್ಯಾಗ್ ಮಾಡ್ತೀನಿ ನನಗೆ ಅಲ್ಲಿವರೆಗೂ ಡೇಸ್ ಆಟೋಮೆಟಿಕ್ ಫಿಲ್ ಆಗುತ್ತೆ. ರೈಟ್, ಸ್ಯಾಟರ್ಡೆ ವರೆಗೂ ಇನ್ನೊಂದು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ನಾನು, ಮತ್ತೆ ರಿಪೀಟ್ ಆಗುತ್ತೆ. ಸ್ಯಾಟರ್ಡೆ ಆದ್ಮೇಲೆ ಮತ್ತೆ ಸಂಡೇ ಬರುತ್ತೆ, ಮಂಡೇ ಬರುತ್ತೆ, ಗೊತ್ತಾಯ್ತಲ್ಲ. ಅಥವಾ ನೀವು 3 ಅಕ್ಷರದಲ್ಲೂ ಕೂಡ ವೀಕ್ ನ ಪ್ರಿಂಟ್ ಮಾಡಬಹುದು, ಗೊತ್ತಾಯ್ತಲ್ಲ. ಫುಲ್ ಟೈಪ್ ಮಾಡಿದ್ರೆ ಅಂದ್ರೆ ಮಾಡಿ ನಿಮ್ ಇಷ್ಟ. ರೈಟ್, ಅಂಡ್ ಇಲ್ಲಿ ನೋಡಿ, ಕಾಪಿ ಸೆಲ್ಸ್ ಕೊಟ್ರೆ ಸೆಲ್ ಗಳು ಕಾಪಿ ಆಗುತ್ತೆ, ಫಿಲ್ ಸೀರೀಸ್ ಕೊಟ್ರೆ ಸೀರೀಸ್ ಫಿಲ್ ಆಗುತ್ತೆ, ಫಿಲ್ ಡೇಸ್ ಅಂತ ಕೊಟ್ರೆ ಎಲ್ಲಾ ಡೇಸ್ ಫಿಲ್ ಆಗುತ್ತೆ.
ಮತ್ತೊಂದು ಗ್ರಾಫಿಕ್ ಇದೆ, ಫಿಲ್ ವೀಕ್ ಡೇಸ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಬರೀ ವೀಕ್ ಡೇಸ್ ಫಿಲ್ ಮಾಡುತ್ತೆ, ಸಂಡೇನ ಫಿಲ್ ಮಾಡಲ್ಲ, ಸ್ಯಾಟರ್ಡೆ ಸಂಡೆ ಫಿಲ್ ಮಾಡಲ್ಲ, ಯಾಕಂದ್ರೆ ಸ್ಯಾಟರ್ಡೆ ಸಂಡೆ ವೀಕೆಂಡ್ಸ್ ಅಂತ ಕನ್ಸಿಡರ್ ಆಗುತ್ತೆ. ಆದ್ರಿಂದ ಫಿಲ್ ಡೇಸ್ ಕೊಟ್ರೆ ಸ್ಯಾಟರ್ಡೆ ಸಂಡೆ ಕೂಡ ಫಿಲ್ ಆಗುತ್ತೆ, ರೈಟ್? ಫಿಲ್ ಫಾರ್ಮ್ಯಾಟಿಂಗ್ ಓನ್ಲಿ, ಫಿಲ್ ವಿತೌಟ್ ಫಾರ್ಮ್ಯಾಟಿಂಗ್ ಅದು ಏನು ಹೇಳ್ತೀನಿ. ಸಂಡೆ ಇದಕ್ಕೆ ಸ್ವಲ್ಪ ಫಾರ್ಮ್ಯಾಟಿಂಗ್ ಅಡ್ಜಸ್ಟ್ ಮಾಡ್ತೀನಿ. ಫಾರ್ಮ್ಯಾಟಿಂಗ್ ಅಂದ್ರೆ ಕಲರ್, ಬ್ಯಾಕ್ ಗ್ರೌಂಡ್ ಕಲರ್, ರೈಟ್, ಬೋಲ್ಡ್ ಮಾಡೋದು, ಫಾಂಟ್ಸ್, ಇದು ಇದೆಲ್ಲ ಫಾರ್ಮ್ಯಾಟಿಂಗ್. ಈಗ ಡ್ರ್ಯಾಗ್ ಮಾಡಿದಾಗ ನಾವು ಹೇಳ್ಬಹುದು ಫಾರ್ಮ್ಯಾಟಿಂಗ್ ಬೇಕಾ ಫಾರ್ಮ್ಯಾಟಿಂಗ್ ಬೇಡವಾ ಅಂತ. ಇಲ್ಲಡಿ, ಫಿಲ್ ಫಾರ್ಮ್ಯಾಟಿಂಗ್ ಓನ್ಲಿ. ಓಕೆ, ಸಂಡೇ ಸ್ಪೆಲ್ಲಿಂಗ್ ರಾಂಗ್, ಸಾರಿ ಸಾರಿ ಫಾರ್ ದಟ್. ಓಕೆ, ಬಂತಲ್ಲ. ಇಲ್ಲಿ ನಾನು ಹೇಳಬಹುದು ಫಿಲ್ ಫಾರ್ಮ್ಯಾಟಿಂಗ್ ಓನ್ಲಿ ಅಂತ ಕೊಟ್ರೆ ಬರೀ ಫಾರ್ಮ್ಯಾಟಿಂಗ್ ಪ್ರಿಂಟ್ ಆಗಿ. ಓಕೆ, ಸಾರಿ ಫಾರ್ ದಟ್. ಏನಾಗ್ತಿದೆ ಇಲ್ಲಿ ಗೊತ್ತಾಗ್ತಿಲ್ಲ. ಕಾಪಿ ಪೇಸ್ಟ್. ಇಲ್ಲಿ ನೋಡಿ, ಫಿಲ್ ವಿತೌಟ್ ಫಾರ್ಮ್ಯಾಟಿಂಗ್ ಅಂತಿದೆ. ಇದನ್ನ ಕ್ಲಿಕ್ ಮಾಡಿದ್ರೆ ಫಿಲ್ ಆಯ್ತು ಬಟ್ ಫಾರ್ಮ್ಯಾಟಿಂಗ್ ಫಿಲ್ ಆಗಿಲ್ಲ. ಫಿಲ್ ಫಾರ್ಮ್ಯಾಟಿಂಗ್ ಓನ್ಲಿ ಕೊಟ್ರೆ ಅದ್ರ ಫಾರ್ಮ್ಯಾಟಿಂಗ್ ಫಿಲ್ ಆಯ್ತು ಬಟ್ ಕಂಟೆಂಟ್ ಫಿಲ್ ಆಗಿಲ್ಲ. ನೋಡಿ, ಎಲ್ಲದರಲ್ಲೂ ಫಾರ್ಮ್ಯಾಟಿಂಗ್ಸ್ ಬಂದಿದೆ ಬಟ್ ಕಂಟೆಂಟ್ ಬಂದಿಲ್ಲ. ಸೊ ಅದು ಅದರ ಡಿಫ್ರೆನ್ಸ್, ರೈಟ್? ಮತ್ತೆ ನಾವು ಫಿಲ್ ಮಾಡಬಹುದು ಏನಂದ್ರೆ ಜಾನ್ವರಿ. ಸೊ ಜಾನ್ ಅಂತ ಟೈಪ್ ಮಾಡಿ ಡ್ರ್ಯಾಗ್ ಮಾಡ್ತೋಗಿ ಮಂತ್ ಗಳು ಫಿಲ್ ಆಗುತ್ತೆ. ನೆಕ್ಸ್ಟ್ ಜಾನ್ವರಿ ಪೂರ್ತಿಯಾಗಿ ಕೂಡ ಟೈಪ್ ಮಾಡಿ ಫಿಲ್ ಮಾಡಬಹುದು ನೀವು. ನೋಡಿ, ಈ ರೀತಿಯಲ್ಲ ಗೊತ್ತಾಯ್ತಲ್ಲ. ಸೊ ಮುಂದೆ ನಾವೊಂದು ಟ್ಯಾಬ್ಗೆ ಹೋಗೋಣ. ಸ್ಟೂಡೆಂಟ್ ಮಾರ್ಕ್ಸ್ ರಿಪೋರ್ಟ್ ಇದೆ. ಸೊ ಸಿಂಪಲ್ ಇದೆ, ಇದನ್ನ ನಾನು ಹೇಳ್ಕೊಡೋ ಅವಶ್ಯಕತೆ ನಿಮ್ಗೆ ಇಲ್ಲ ಅನ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಟೋಟಲ್ ಕಂಡಿಡೋದು ಪರ್ಸೆಂಟೇಜ್ ಕಂಡಿಡೋದು ಅಷ್ಟೇ ಇದರಲ್ಲಿ. ಸೊ ಅದು ನೀವು ಮಾಡ್ತೀರಾ, ಐ ಹೋಪ್ ನನಗೆ ಗೊತ್ತಿದೆ. ನೆಕ್ಸ್ಟ್ ಪ್ರೈಸ್ ಲಿಸ್ಟ್ ಹೋಗೋಣ. ಸೊ ಪ್ರೈಸ್ ಲಿಸ್ಟ್ ಅಲ್ಲಿ ಏನಿದೆ ಚೆಕ್ ಮಾಡೋಣ. ಓಕೆ, ಇಲ್ಲಿ ಒಂದು ಕಂಪನಿಯ ಸೇಲ್ಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾರೆ, ಕೀಬೋರ್ಡ್ ಮೌಸ್ ಮಾನಿಟರ್ ನ ಸೇಲ್ ಮಾಡೋರು ಡೀಲರ್ ಗಳು. ಕೀಬೋರ್ಡ್ ಅಲ್ಲಿ ಎರಡು ಟೈಪ್ ಇದೆ, USB PS2. ಮೌಸ್ ಅಲ್ಲಿ ಎರಡು ಟೈಪ್ ಇದೆ, USB PS2. ಮಾನಿಟರ್ ಅಲ್ಲೂ ಕೂಡ ಎರಡು ಟೈಪ್ ಇದೆ, LCD CRT, ರೈಟ್? ಸೊ USB ಕೀಬೋರ್ಡ್ ಗಳು 10 in 1 box ಅಂತೆ, ಕ್ವಾಂಟಿಟಿ ಇನ್ ಬಾಕ್ಸ್. ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ನ ಅವರು ಬಂಡಲ್ ಮಾಡ್ತಾರೆ. PS2 ಕೀಬೋರ್ಡ್ ಗಳನ್ನ ಒಂದು ಬಾಕ್ಸ್ ಅಲ್ಲಿ 15 ಪೀಸ್ ನ ಬಂಡಲ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ವ್ಯಾಲ್ಯೂ ಕ್ವಾಂಟಿಟಿ ಅಂತಿದೆ. ಅಂದ್ರೆ ಪರ್ ಕ್ವಾಂಟಿಟಿಗೆ, ಅಂದ್ರೆ ಒಂದು ಕೀಬೋರ್ಡ್ ಗೆ 300 ರೂಪಾಯಿ ಆಯ್ತು, ಆಗ ಟೋಟಲ್ ವ್ಯಾಲ್ಯೂ ಆಫ್ ದ ಬಾಕ್ಸ್ ಎಷ್ಟಾಗುತ್ತೆ ಇಲ್ಲಿ ಕಂಡುಹಿಡಿಯಬೇಕು. ಒಂದು ಬಾಕ್ಸ್ ಅಲ್ಲಿ 10 ಕೀಬೋರ್ಡ್ ಇದೆ, ಒಂದು ಕೀಬೋರ್ಡ್ ನ ಬೆಲೆ 300, ಹಾಗಿದ್ರೆ ಟೋಟಲ್ ಬಾಕ್ಸ್ ನ ಬೆಲೆ ಎಷ್ಟು? 3000 ಅಲ್ವಾ? ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಅಂಡ್ ನೆಕ್ಸ್ಟ್ ಹೇಳ್ತಿದ್ದಾರೆ 2% ಕ್ಯಾಶ್ ಡಿಸ್ಕೌಂಟ್ ಅಂತ. ಅಂದ್ರೆ ಅವರು ಇಷ್ಟಕ್ಕೆ 2% ಕ್ಯಾಶ್ ಡಿಸ್ಕೌಂಟ್ ಕೊಡ್ತಿದಾರಂತೆ, ಅದನ್ನ ಕಂಡುಹಿಡಿಯಬೇಕು. ಅಂಡ್ ರೇಟ್ ಆಫ್ಟರ್ ಡಿಡಕ್ಟಿಂಗ್ 2% ಕ್ಯಾಶ್ ಡಿಸ್ಕೌಂಟ್, ಕ್ಯಾಶ್ ಡಿಸ್ಕೌಂಟ್ ನ ಕೊಟ್ಟ ನಂತರ ರೇಟ್ ಎಷ್ಟು ಆಗುತ್ತೆ ಅದನ್ನ ಕಂಡುಹಿಡಿಯಬೇಕು ಇಲ್ಲಿ, ರೈಟ್? ಬನ್ನಿ ಸ್ಟಾರ್ಟ್ ಮಾಡೋಣ. ಟೋಟಲ್ ವ್ಯಾಲ್ಯೂ ಆಫ್ ದ ಬಾಕ್ಸ್, ಒಂದು ಬಾಕ್ಸ್ ಅಲ್ಲಿ 10 ಪೀಸ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 10 ಪೀಸ್ ಗಳು ಸೇರಿ ಒಂದು ಬಾಕ್ಸ್ ಆಗುತ್ತೆ. ಪ್ರತಿ ಪೀಸ್ ನ ಬೆಲೆ 300 ರೂಪಾಯಿ. ಆಗ ನಾವ್ ಎರಡನ್ನು ಮಲ್ಟಿಪ್ಲೈ ಮಾಡಬೇಕು. ಈಕ್ವಲ್ ದಿಸ್ ಥಿಂಗ್ ಇನ್ ಟು ದಿಸ್ ಥಿಂಗ್. ಸೊ 3000 ಬಂತು, ಡ್ರ್ಯಾಗ್ ಮಾಡ್ಬಿಡಿ. 2% ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಎಲ್ಲದರ ಮೇಲೂ. ಈಕ್ವಲ್ ಇದು ಇಂಟು 2%. ಸೊ ನೋಡಿ, ಎಲ್ಲದರ ಮೇಲೂ 2% ಇರೋದ್ರಿಂದ ನಾವು 2% ಟೈಪ್ ಮಾಡಬಹುದು. ಎಲ್ಲದಕ್ಕೂ 2% ಕಾಪಿ ಆಗುತ್ತಾಗ 60 ರುಪೀಸ್ ಬಂತು. ಸೊ ಈಗ 2% ಕ್ಯಾಶ್ ಡಿಸ್ಕೌಂಟ್ ಕೊಟ್ರೆ 60 ಆಯ್ತು. ಸೊ ಡಿಸ್ಕೌಂಟ್ ನ ತೆಗೆದಾಗ ಎಷ್ಟು ಅಮೌಂಟ್ ಉಳಿಯುತ್ತೆ? ಅದು ಮಾರಾಟ ಬೆಲೆ ಅಲ್ವಾ? ಈಕ್ವಲ್ ಇದು ಮೈನಸ್ ಇದು 2940. ಸೊ ಸಿಂಪಲ್ ಅಲ್ವಾ? 3060 ರೂಪಾಯಿ ಡಿಸ್ಕೌಂಟ್ ಕೊಟ್ರೆ ನೀವು ಇಷ್ಟು ಪೇ ಮಾಡ್ತೀರಾ, ರೈಟ್? 2940. ಓಕೆ, ನೆಕ್ಸ್ಟ್. ಓಕೆ, ತುಂಬಾ ಇಂಪಾರ್ಟೆಂಟ್ ಆದಂತಹ ಒಂದು ಟ್ಯಾಬ್ ಗೆ ಬಂದಿದೀವಿ. ಇದು ತುಂಬಾ ಇಂಪಾರ್ಟೆಂಟ್ 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 ನೋಟ್ ಮಾಡಿ ಇಟ್ಕೊಳ್ಳಿ. ಇದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿ, ವಿಡಿಯೋ ಬೇಕಾದ್ರೆ ರಿವೈಂಡ್ ಮಾಡಿ. ನೋಡಿ, ನಾನೀಗ ಹೇಳ್ಕೊಡ್ತಾ ಇದ್ದೀನಿ, ಸಮ್ ಇಫ್ಸ್, ಆವರೇಜ್, ಆವರೇಜ್ ಇಫ್, ಆವರೇಜ್ ಇಫ್ಸ್ ಅನ್ನುವ ಫಂಕ್ಷನ್ ಗಳನ್ನ. ಇದು ತುಂಬಾ ಕಾಂಪ್ಲಿಕೇಟೆಡ್, ಬಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಬನ್ನಿ, ಇಲ್ಲಿ ಡೇಟಾದಲ್ಲಿ ಏನಿದೆ ಅನ್ನೋದು ನಾನು ನೋಡ್ಬಿಡೋಣ. ಫಸ್ಟ್ ನಾನು ಇಲ್ಲಿ ಮರ್ಜ್ ಮಾಡಿದ್ದೀನಿ ಅಷ್ಟೇ ಸೆಲ್ ಗಳನ್ನ, ಅಂದ್ರೆ ಮರ್ಜ್ ಇಲ್ಲ, ಸಾರಿ, ಬಾರ್ಡರ್ ನ ಅಪ್ಲೈ ಮಾಡಿಲ್ಲ. ಓಕೆ, ಇದು ಒಂದು ಕಂಪನಿಯ ಸೇಲ್ಸ್ ರಿಪೋರ್ಟ್ ಇದೆ. GPS ಹಾರ್ಡ್ವೇರ್ ಕಂಪನಿ. ಆ ಕಂಪನಿಲಿ 3 ಜನ ಎಂಪ್ಲಾಯ್ಸ್ ಇದ್ದಾರೆ, ರಾಜೀವ್, ಕಿರಣ್, ಆಮಿರ್. ಆ ಕಂಪನಿ ಅವರು 3 ಐಟಮ್ ಗಳನ್ನ ಡೀಲ್ ಮಾಡ್ತಾರೆ, ಕೀಬೋರ್ಡ್, ಮಾನಿಟರ್, CPU. ಇಲ್ಲಿ ಏನಿದೆ ಅಂದ್ರೆ ಅವರ ಸೇಲ್ಸ್ ರಿಪೋರ್ಟ್ ಇದೆ. ಎಸ್, ಈ ಒಂದು ಸೆಕ್ಷನ್ ಜನವರಿ ಮಂತ್ ನ ಸೇಲ್ಸ್ ರಿಪೋರ್ಟ್ 3 ಜನ ಎಂಪ್ಲಾಯೀಸ್ ಮಾಡಿರೋದು.
ರೈಟ್. ಜನವರಿ ತಿಂಗಳಲ್ಲಿ ಮಿಸ್ಟರ್ ರಾಜೀವ್ ಅನ್ನೋರು ಕೀಬೋರ್ಡ್ ನ ಸೇಲ್ ಮಾಡಿದ್ದಾರೆ, ಎಷ್ಟು 20 ಪೀಸ್ ಗಳು. ಕಿರಣ್ ಅನ್ನೋರು ಮಾನಿಟರ್ ಸೇಲ್ ಮಾಡಿದ್ರೆ 30 ಪೀಸ್, ಆಮೇರ್ ಸಿಪಿಯು ಸೇಲ್ ಮಾಡಿದ್ರೆ 45 ಪೀಸ್, ರೈಟ್. ಅದೇ ಫೆಬ್ರವರಿಗೆ ಬಂದಾಗ ಮೂರು ಜನಕ್ಕೂ ಐಟಮ್ ಗಳನ್ನ ಬೇರೆ ಬೇರೆ ಕೊಟ್ಬಿಟ್ಟಿದ್ದಾರೆ. ರಾಜೀವ್ಗೆ ಮಾನಿಟರ್ ಕೊಟ್ಟಿದ್ದಾರೆ ಈ ಸರಿ, ಸೊ ಮಾನಿಟರ್ ಕೊಟ್ಟಿದ್ದಕ್ಕೆ ರಾಜೀವ್ 36 ಸೇಲ್ ಮಾಡಿದ್ರು. ಕಿರಣ್ಗೆ ಸಿಪಿಯು ಕೊಟ್ಟಿದ್ದಾರೆ, ಅವ್ನು 25 ಸೇಲ್ ಮಾಡ್ದ. ಆಮೇರ್ಗೆ ಕೀಬೋರ್ಡ್ ಕೊಟ್ಟಿದ್ದಾರೆ, ಅದರಿಂದ ಅವ್ನು 42 ಸೇಲ್ ಮಾಡ್ದ. ಅದೇ ರೀತಿ ಮುಂದಿನ ತಿಂಗಳು ಮಾರ್ಚ್ ಹೋದಾಗ ಬೇರೆ ಐಟಮ್ ಕೊಟ್ರು. ಸೊ ಇದೇ ರೀತಿ ಎಲ್ಲಿವರೆಗೂ ಇದೆ, ಆಗಸ್ಟ್ ವರೆಗೂ ಇದೆ, ಎಲ್ಲೋ ಒಂದ್ ಕಡೆ ರಿಪೀಟ್ ಆಗಿದೆ ಅನ್ಸುತ್ತಲ್ಲ. ನೋಡಿ, ರಾಜೀವ್ಗೆ ಜನವರಿಯಲ್ಲಿ ಕೀಬೋರ್ಡ್ ಸಿಕ್ಕಿದೆ, ಮತ್ತೆ ಮುಂದೆ ರಾಜೀವ್ಗೆ ಎಲ್ಲಿ ಕೀಬೋರ್ಡ್ ಸಿಕ್ಕಿದೆ, ಮೇ ನಲ್ಲಿ ಕೀಬೋರ್ಡ್ ಸಿಕ್ಕಿದೆ ಆ ರೀತಿಯಾಗಿ. ಓಕೆ, ಸೊ ಈ ರೀತಿಯಾಗಿ ಇನ್ಫಾರ್ಮೇಶನ್ ಇಲ್ಲಿದೆ. ನಾನೀಗ ಟೋಟಲ್ ಸೇಲ್ಸ್ ಕಂಡಿಡಿಬೇಕಪ್ಪ ಅಂದ್ರೆ 8 ತಿಂಗಳಲ್ಲಿ ಆದಂತಹ ಸೇಲ್ಸ್ ನ ನಾನು ಕಂಡಿಡಿಬೇಕು ಅಂದಾಗ ನಾನು ಸಮ್ ಫಂಕ್ಷನ್ ಆಬ್ವಿಯಸ್ಲಿ ಯೂಸ್ ಮಾಡಬೇಕು. ಈಕ್ವಲ್ ಎಸ್ ಯು ಎಂ ಸಮ್ ಓಪನ್ ಬ್ರಾಕೆಟ್ ಈ ಎಲ್ಲಾ ನಂಬರ್ ಗಳನ್ನ ತಗೋಬೇಕು, ರೈಟ್. ಬ್ರಾಕೆಟ್ ನ ಕ್ಲೋಸ್ ಮಾಡಬೇಕು, ಆಗ ಎಂಟರ್ ಪ್ರೆಸ್ ಮಾಡಿದ್ರೆ ಸಿಗುವಂತದ್ದು ಟೋಟಲ್ ಸೇಲ್ಸ್. ಮೂರು ಜನ ಎಂಪ್ಲಾಯೀಸ್, ಮೂರು ಐಟಮ್ಸ್ ನ 8 ತಿಂಗಳಲ್ಲಿ ಸೇಲ್ ಮಾಡಿರುವಂತ ನಂಬರ್ ಇದು. ಓಕೆ, ಫೈನ್. ಈಗ ನೋಡಿ, ಸ್ವಲ್ಪ ವೇರಿಯೇಷನ್ ಇದೆ. ಟೋಟಲ್ ಸೇಲ್ಸ್ ಆಫ್ ರಾಜೀವ್ ಕಂಡಿಡಿಬೇಕಂತ ಹೇಳ್ತಿದ್ದಾರೆ ನಮ್ಗೆ ಇಲ್ಲಿ. ನಾನೀಗ ಏನ್ ಕಂಡಿಡಿದೆ, ಎಲ್ಲಾ ಮೂರು ಜನ ಎಂಪ್ಲಾಯೀಸ್ ಕಂಡಿಡಿದೆ, ಬಟ್ ಬರೀ ರಾಜೀವ್ದು ಸೇಲ್ಸ್ ಕಂಡಿಡಿರಿ ಅಂತ ಹೇಳ್ತಿದ್ದಾರೆ. ಆಗ ನಾವು ತಗೋಬೇಕು ಸಮ್ ಇಫ್ ಅನ್ನುವ ಒಂದು ಫಂಕ್ಷನ್ ನ. ಸಮ್ ಇಫ್ ಅನ್ನುವ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ, ನಂಬರ್ ಗಳನ್ನ ಆಡ್ ಮಾಡುತ್ತೆ, ಬಟ್ ಬೇಸ್ಡ್ ಆನ್ ಸಮ್ ಕಂಡೀಷನ್ ಕ್ರೈಟೀರಿಯಾ, ಕಂಡೀಷನ್ ನ ಪ್ರಕಾರ ಅದ ಆಡ್ ಮಾಡುತ್ತೆ. ಏನಿಲ್ಲಿ ಕಂಡೀಷನ್ ಅಂದ್ರೆ ರಾಜೀವ್ ಅನ್ನೋ ಕಂಡೀಷನ್. ಸೊ ನೋಡಿ, ಸಮೀಫ್ ಏನ್ ಮಾಡುತ್ತೆ ಅಂದ್ರೆ, ನಂಬರ್ ಗಳನ್ನ ಎಲ್ಲಿ ಆಡ್ ಮಾಡಬೇಕು ಅಲ್ಲಿಗೆ ಹೋಗುತ್ತೆ, ಸೆಲೆಕ್ಟ್ ಮಾಡ್ಬಿಡುತ್ತೆ ಫಸ್ಟ್, ಇವೆಲ್ಲದನ್ನು ನಾನು ಆಡ್ ಮಾಡಬೇಕು ಅಂತ ಹೇಳುತ್ತೆ ಅಂತ ತಿಳ್ಕೊಳ್ಳುತ್ತೆ. ಬಟ್ ಎಲ್ಲದನ್ನು ಆಡ್ ಮಾಡ್ಬೇಕಾ, ಇಲ್ಲ. ಯಾವ ಯಾವ ಸೆಲ್ ಗಳು ರಾಜೀವ್ದಾಗಿರುತ್ತೆ ಆ ಸೆಲ್ ಗಳನ್ನ ಮಾತ್ರ ನೀನು ಫಿಲ್ಟರ್ ಮಾಡು, ಆಡ್ ಮಾಡು ಅನ್ನೋದನ್ನ ಸಮೀಫ್ ಹೇಳುತ್ತೆ, ರೈಟ್. ಫಸ್ಟ್ ಅದು ಸೆಲೆಕ್ಟ್ ಮಾಡ್ಬಿಡುತ್ತೆ ಎಲ್ಲಾ ಸೆಲ್ ಗಳನ್ನ, ಆ ಸೆಲ್ ಗಳಿಂದ ಬರೀ ರಾಜೀವ್ನ ಸೇಲ್ಸ್ ನ ತಗೋ, ಅಷ್ಟನ್ನ ಮಾತ್ರ ಸಮ್ ಮಾಡು, ಇದು ಕಂಡೀಷನ್ ಇಲ್ಲಿ. ಸೊ ಆ ಟೈಮ್ ಅಲ್ಲಿ ನಮ್ಗೆ ಸಮ್ ಅನ್ನೋ ಫಂಕ್ಷನ್ ವರ್ಕ್ ಆಗಲ್ಲ, ಸಮ್ ಇಫ್ ತಗೋಬೇಕು. ಹೇಗೆ, ಫಾರ್ಮುಲಾಸ್ ಹೋಗಿ, ಫಾರ್ಮುಲಾಸ್ ನಲ್ಲಿ ಮ್ಯಾಥ್ ಅಂಡ್ ಟ್ರಿಗ್ ನಲ್ಲಿ ಇರುತ್ತೆ, ಅದರಲ್ಲಿ ನಾವು ಸಮ್ ಇಫ್ ಅನ್ನುವ ಫಂಕ್ಷನ್ ನೋಡಿ ಇಲ್ಲಿದೆ, ಗೊತ್ತಾಯ್ತಲ್ಲ. ಇದನ್ನ ಕ್ಲಿಕ್ ಮಾಡಿ, ಎಲ್ಲಿ ನೀವು ಎಲ್ಲಿ ಕಂಡಿಡಿದ್ರೋ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ಮುಲಾಸ್ ಟ್ಯಾಬ್ ಹೋಗಿ, ಅಲ್ಲಿ ಮ್ಯಾಥ್ ಅಂಡ್ ಟ್ರಿಗ್ ಅನ್ನುವ ಸೆಕ್ಷನ್ ಗೆ ಹೋಗಿ, ಆ ಒಂದು ಸೆಕ್ಷನ್ ನಲ್ಲಿ ಬನ್ನಿ. ಸಮ್ ಇಫ್, ಓ ಎಲ್ಲ ಹೋಯ್ತಿದ್ದು, ಇಲ್ಲಿದೆ ಸಮ್ ಇಫ್, ಇಲ್ಲಿಗ್ ಬನ್ನಿ. ಈ ತರ ಒಂದು ಬಾಕ್ಸ್ ಓಪನ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಫೀಲ್ಡ್ ಗಳು, ಇದನ್ನ ನಾವು ತುಂಬಿದ್ರೆ ನಮ್ಗೆ ಸಿಕ್ಬಿಡುತ್ತೆ ಆನ್ಸರ್. ರೇಂಜ್ ಅಂತ ಇದೆ ಅಲ್ವಾ, ರೇಂಜ್ ನಲ್ಲಿ ನಾವು ತಗೋಬೇಕು ಕಂಡೀಷನ್ ಯಾವ ಒಂದು ಸೆಲ್ ನಲ್ಲಿ ಇದೆ ಅದನ್ನ ನಾವು ತಗೋಬೇಕು. ಈ ಒಂದು ನೇಮ್ ಅನ್ನುವ ಒಂದು ರೇಂಜ್ ನಲ್ಲಿ ನನ್ನ ಕಂಡೀಷನ್ ಇದೆ ಅಲ್ವಾ, ನಾನೀಗ ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು ರಾಜೀವ್ಗೆ ಅಲ್ವಾ. ಆದ್ರಿಂದ ನೋಡಿ, ನಾನು ಹೇಗ್ ಸೆಲೆಕ್ಟ್ ಮಾಡ್ತಿದ್ದೀನಿ, ಈ ಒಂದು ರೇಂಜ್ ನನ್ ತಗೋಬೇಕು ಇಷ್ಟೇ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿವರೆಗೂ. ಸೊ ನೋಡಿ, ಇಲ್ಲಿ ತೋರಿಸಿದೆ ಇವೆಲ್ಲಾ ಸೆಲ್ ಗಳು ಸೆಲೆಕ್ಟ್ ಆಗಿದೆ, B6 ಇಂದ B29. ಕ್ರೈಟೀರಿಯಾ ಬಾಕ್ಸ್ ಹತ್ರ ಕ್ಲಿಕ್ ಮಾಡಿ. ಈಗ ಕ್ರೈಟೀರಿಯಾ ಬಾಕ್ಸ್ ಅಲ್ಲಿ ನಾವ್ ಏನನ್ನ ಸೆಲೆಕ್ಟ್ ಮಾಡ್ಬೇಕಂದ್ರೆ, ಯಾವ ಕಂಡೀಷನ್ ಮೇಲೆ ನಾವು ಸೆಲ್ ಕೌಂಟ್ ಮಾಡ್ತಿದೀವಿ ಅಥವಾ ಸಮ್ ಮಾಡ್ತಿದೀವಿ. ಇಲ್ಲಿ ಒಂದೇ ಒಂದು ಬಾಕ್ಸ್ ತಗೋಬೇಕು, ದಟ್ ಈಸ್ ಮಿಸ್ಟರ್ ರಾಜೀವ್. ಇಲ್ಲಿ ಒಂದೇ ಸೆಲ್ ಬರುತ್ತೆ, ರಾಜೀವ್ದು ಸೆಲ್ ಕಂಡಿಡ್ತಿದ್ವಲ್ವಾ, ರಾಜೀವ್ದು ಸಮ್ ಕಂಡಿಡ್ತೀವಿ. ಆದ್ರಿಂದ ಕ್ರೈಟೀರಿಯಾ ಜಸ್ಟ್ ರಾಜೀವ್, ಒಂದೇ ಸೆಲ್ ಆಗುತ್ತೆ. ನೆಕ್ಸ್ಟ್ ಸಮ್ ರೇಂಜ್ ಅಂತ ಇದೆ. ಸಮ್ ರೇಂಜ್ ಅಂದ್ರೆ ಯಾವ ನಂಬರ್ ಗಳಲ್ಲಿ ನೀವು ರೇಂಜ್ ನ ಸಮ್ ನ ಕಂಡಿಡ್ತಿದ್ದೀರಾ, ಅದು ಬಂದು ಇಷ್ಟು ಆಗುತ್ತೆ. ಇವೆಲ್ಲ ನಂಬರ್ ಗಳು ಅದರಲ್ಲಿ ಬಂದ್ಬಿಡುತ್ತೆ, D6 ಇಂದ D29. ಸೊ ಇದರಿಂದ ಫಿಲ್ಟರ್ ಮಾಡು. ನೋಡಿ, ಆಲ್ರೆಡಿ ತೋರಿಸ್ತಿದೆ ಈಕ್ವಲ್ 240 ಆಗಿದೆ ಅಂತ. ಓಕೆ, ಕೊಡಿ, ಪ್ರಿಂಟ್ ಆಗುತ್ತೆ. ಬಂದಿದ್ಯಾ? ಎಸ್. ಕ್ರಾಸ್ ಚೆಕ್ ಮಾಡಿ ನೋಡೋಣ, 20 + 36 ಎಷ್ಟಾಯ್ತು, 56. 56 + 52 108, +12 120, +20. ಓಕೆ, 112 ಆದ್ರೆ 120 ಆಯ್ತು, +20 140. 140 + 36 ಎಷ್ಟಾಯ್ತು, 176 ಆಯ್ತು. 176 + 52 ಎಷ್ಟಾಯ್ತು, 122 ಆಯ್ತು ಐ ಥಿಂಕ್, ಅಲ್ಲ 128 ಆಯ್ತು. ಎಸ್, 128 128 + 2
128 plus 12, 12, 128 plus 12, 130 plus 140 ಬಂತಲ್ಲ 140. ಎಸ್ ಓಕೆ ಗಾಟ್ ಇಟ್. ಈಗ ಬನ್ನಿ ಆವರೇಜ್ ಸೇಲ್ಸ್ ನ ಕಂಡುಹಿಡಿಯೋಣ. ಓಕೆ ಓಕೆ ವೇಟ್ ಅ ಮಿನಿಟ್, ಇನ್ನೊಂದಿದೆಯಲ್ಲ. ಓಕೆ ಇಲ್ಲಿ ನೋಡಿ ಡಬಲ್ ಕಂಡೀಷನ್ ಬಂದಿದೆ. ಟೋಟಲ್ ಕೀಬೋರ್ಡ್ ಸೋಲ್ಡ್ ಫ್ರಮ್ ಮಿಸ್ಟರ್ ರಾಜೀವ್. ಇಲ್ಲಿ ಬರೀ ರಾಜೀವ್ದು ಸಮ್ ಕಂಡುಹಿಡಿಬೇಡಿ, ಇನ್ನೊಂದು ಕಂಡೀಷನ್ ತಗೊಳ್ಳಿ, ಅವನು ಮಾಡಿದಂತ ಕೀಬೋರ್ಡ್ ಎಷ್ಟು ಸೇಲ್ ಮಾಡಿದೆ ಅದನ್ನ ಕಂಡುಹಿಡಿದಿ ಅಂತ ಹೇಳ್ತಿದೆ. ಅಂದ್ರೆ ಈ ಇಷ್ಟು ನಂಬರ್ ಗಳಿಂದ ನಾನು ಯಾವ ನಂಬರ್ ಗಳನ್ನ ಚೂಸ್ ಮಾಡಿ ಆಡ್ ಮಾಡಬೇಕು ಅಂದ್ರೆ ಯಾವ ನಂಬರ್ ನ ಮುಂದೆ ಕೀಬೋರ್ಡ್ ಇರುತ್ತೆ ಅಂಡ್ ರಾಜೀವ್ ಇರುತ್ತೆ ಅದೆರಡನ್ನ ಆಡ್ ಮಾಡಿ. ಯಾಕಂದ್ರೆ ಬರೀ ರಾಜೀವ್ ಬರೀ ಕೀಬೋರ್ಡ್ ಗಳನ್ನ ಎಷ್ಟು ಸೇಲ್ ಮಾಡಿದೆ ಅನ್ನೋದು ನನಗೆ ಸಿಗಬೇಕು. ಅಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ಇದನ್ನ ತಗೋಬೇಕು, ಇದು ತಗೋಬಾರ್ದು. ಯಾಕಂದ್ರೆ ರಾಜೀವ್ ಇಲ್ಲಿ ಕೀಬೋರ್ಡ್ ಸೇಲ್ ಮಾಡಿಲ್ಲ. ನೆಕ್ಸ್ಟ್ ಎಲ್ಲಿ ಮಾಡಿದಾನೆ ನೋಡಿ, ಹಾ ಇಲ್ಲಿ ಮಾಡಿದಾನೆ, ಇದನ್ನ ತಗೋಬೇಕು ಅಷ್ಟೇ ಅನ್ಸುತ್ತೆ ಅಲ್ವಾ. ಸೊ ರಾಜೀವ್ ಟೋಟಲ್ ಆಗಿ 40 ಕೀಬೋರ್ಡ್ ನ ಸೇಲ್ ಮಾಡಿದಾನೆ. ಸಿಂಪಲ್ ಆಗಿತ್ತು ಡೇಟಾ. ಓಕೆ ತುಂಬಾ ಇದ್ದಾಗ ನಾವು ಸಮ್ ಇಫ್ಸ್ ಗೆ ಹೋಗಬೇಕು. ಸಮ್ ಇಫ್ಸ್ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ ಕಂಡೀಷನ್ ಗಳು ತುಂಬಾ ಇದ್ದಾಗ. ಓಕೆ ಸೊ ಲೆಟ್ಸ್ ಡೂ ದಾಟ್. ಏನಾಗುತ್ತೆ, ಎರಡೆರಡು ಕಂಡೀಷನ್, ಎರಡಕ್ಕಿಂತ ಜಾಸ್ತಿ ಕಂಡೀಷನ್ ಬಂದಾಗ ನಾವು ಸಮ್ ಇಫ್ಸ್ ಗೆ ಹೋಗ್ಬೇಕಾಗುತ್ತೆ. ಬನ್ನಿ ಅದನ್ನ ಹಾಕೊಂಡ್ಬಿಡೋಣ. ಸಮ್ ಇಫ್ಸ್ ಇಲ್ಲ ಇದೆ, ಸಮ್ 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 ಇಫ್ ಸಮ್ ಇಫ್ಸ್ ಮೂರು ಇದೆ. ಓಕೆ ಸೊ ಸಮ್ ರೇಂಜ್ ಅಂತ ಇಲ್ಲಿ ಕೇಳ್ತಿದೆ. ಓಕೆ ಇಲ್ಲಿ ನೋಡಿ ಮೊದ್ಲೇ ಸಮ್ ರೇಂಜ್ ಕೇಳ್ತಿದೆ. ಸಮ್ ರೇಂಜ್ ಅಂದ್ರೆ ಸಮ್ ಮಾಡಬೇಕಾಗಿರುವಂತ ನಂಬರ್ ಗಳ ರೇಂಜ್, ರೈಟ್? ತಗೊಂಬಿಡಿ ಅದನ್ನ. ಓಕೆ ನೆಕ್ಸ್ಟ್ ಕ್ರೈಟೀರಿಯಾ ರೇಂಜ್ ಒನ್ ಅಂತಿದೆ. ಕ್ರೈಟೀರಿಯಾ ಅಂದ್ರೆ ಕಂಡೀಷನ್ ಒನ್ ಇರುವಂತಹ ರೇಂಜ್ ಯಾವುದು, ಅದು ಕಂಡೀಷನ್ ಒನ್ ಯಾವುದು ರಾಜೀವ್, ಆ ಒಂದು ರೇಂಜ್ ಇರುವಂತಹ ನಂಬರ್, ಆ ಒಂದು ಸಾರಿ ರಾಜೀವ್ ಇರುವಂತಹ ರೇಂಜ್ ಯಾವುದು ಇದು ಅಲ್ವಾ. ಸೊ ಇದನ್ನ ತಗೊಂಬಿಡಿ. ಎಸ್ ತಗೊಂಡಾಯ್ತು. ಕ್ರೈಟೀರಿಯಾ ಒನ್ ಅಂತಿದೆ ಯಾವುದು ರಾಜೀವ್, ತಗೊಂಡಾಯ್ತು. ಕ್ರೈಟೀರಿಯಾ ರೇಂಜ್ ಟೂ ಅಂತಿದೆ ನೋಡಿ. ರೇಂಜ್ ಅಂತ ಬಂದಾಗ ತುಂಬಾ ಸೆಲ್ ಗಳು ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿ. ಎರಡನೇ ಕ್ರೈಟೀರಿಯಾ ಇರುವಂತ ರೇಂಜ್ ಯಾವುದು ಇದು ಅಲ್ವಾ, ಇದನ್ನ ತಗೊಂಡ್ಬಿಡಿ. ಎಸ್ ತಗೊಂಡಾಯ್ತು. ಕ್ರೈಟೀರಿಯಾ ಟೂ, ಎರಡನೇ ಕ್ರೈಟೀರಿಯಾ ಅದು ಕೀಬೋರ್ಡ್. ಇದರ ಅರ್ಥ ಇಲ್ಲಿ ನೋಡಿ, ಈ ಒಂದು ರೇಂಜ್ ಇಂದ ರಾಜೀವ್ನ ತಗೊಳ್ಳಿ, ಈ ಒಂದು ರೇಂಜ್ ಇಂದ ಕೀಬೋರ್ಡ್ ತಗೊಳ್ಳಿ, ಎರಡಕ್ಕೂ ಈಕ್ವಲ್ ಇರುವಂತ ನಂಬರ್ ಗಳನ್ನ ತಗೊಂಡು ಆಡ್ ಮಾಡಿ 40. ಎಸ್ ದಟ್ ಇಸ್ ವಾಟ್ ವಿ ಹ್ಯಾವ್ ಎಕ್ಸ್ಪೆಕ್ಟೆಡ್, ರೈಟ್? ಸೊ ಈಗ ಬನ್ನಿ ಕಂಡಿಡೋಣ ಆವರೇಜ್ ಸೇಲ್ಸ್. ಆವರೇಜ್ ಸೇಲ್ಸ್ ಅಂದ್ರೆ ಮೂರು ಜನ ಸೇರ್ಕೊಂಡು 8 ತಿಂಗಳಲ್ಲಿ ಎಷ್ಟು ಸೇಲ್ ಮಾಡಿದ್ದಾರೆ, ಮೂರ್ ಮೂರ್ ಜನದ್ದು ಪ್ರತಿ ತಿಂಗಳ ಆವರೇಜ್ ಸೇಲ್ಸ್ ಎಷ್ಟು ಅನ್ನೋದನ್ನ ಕಂಡುಹಿಡಿಯೋಣ. ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ ಇಲ್ಲಿ. ಈಕ್ವಲ್ ಆವರೇಜ್ ಫಂಕ್ಷನ್ ಓಪನ್ ಬ್ರಾಕೆಟ್ ಇದಿಷ್ಟು, ಬ್ರಾಕೆಟ್ ಕ್ಲೋಸ್, 33.75. ಅಂದ್ರೆ ಮೂರು ಜನ ಪ್ರತಿ ತಿಂಗಳಲ್ಲೂ ಮಾಡಿರೋ ಸೇಲ್ಸ್ ಇದು. ಮೂರು ಜನ ಜನವರಿ ಲಿಸ್ಟ್ ಮಾಡಿದ್ದಾರೆ, ಮೂರು ಜನ ಫೆಬ್ರವರಿ ಲಿಸ್ಟ್ ಮಾಡಿದ್ದಾರೆ, ಮೂರು ಜನ ಮಾರ್ಚ್ ಲಿಸ್ಟ್ ಮಾಡಿದ್ದಾರೆ, ಆ ರೀತಿ 8 ತಿಂಗಳಿಗೂ. ಈಗ ನಾನೇನ್ ಮಾಡ್ಬೇಕಂದ್ರೆ ಬರೀ ಮಿಸ್ಟರ್ ಕಿರಣ್ದು ಆವರೇಜ್ ಸೇಲ್ಸ್ ಕಂಡಿಡಬೇಕು. ಹೇಗೆ ನಾವು ಮಿಸ್ಟರ್ ರಾಜೀವ್ದು ಟೋಟಲ್ ಸೇಲ್ಸ್ ಕಂಡಿಡಿದೀವಿ, ಅದೇ ರೀತಿ ಸರಿ ಮಿಸ್ಟರ್ ಕಿರಣ್ದು ಆವರೇಜ್ ಸೇಲ್ಸ್ ಕಂಡಿಡಬೇಕು. ಅಂದ್ರೆ ಇಲ್ಲಿ ಮೂರು ಜನರ ಆವರೇಜ್ ಸೇಲ್ಸ್ ಸಿಕ್ತು, ಈಗ ಬರೀ ಮಿಸ್ಟರ್ ಕಿರಣ್ದು ಆವರೇಜ್ ಸೇಲ್ಸ್ ಬೇಕು. ಅವಾಗ ನಾನು ಹೇಳ್ತೀನಿ ಆವರೇಜ್ ಇಫ್ ಫಂಕ್ಷನ್. ಸೊ ಬನ್ನಿ ಅದನ್ನ ಹಾಕೊಂಡ್ ಬಿಡೋಣ. ಸೊ ಅದು ನಿಮ್ಗೆ ಇಲ್ಲಿ ಸಿಗೋದಿಲ್ಲ, ಬಟ್ ಸ್ಟಾಟಿಸ್ಟಿಕಲ್ ಗೆ ಸಿಗುತ್ತೆ. ಮೋರ್ ಫಂಕ್ಷನ್ಸ್ ಹೋಗಿ, ಸ್ಟಾಟಿಸ್ಟಿಕಲ್ ಹತ್ರ ಹೋಗಿ, ಅಲ್ಲಿ ಸಿಗುತ್ತೆ ನೋಡಿ ಆವರೇಜ್ ಇಫ್, ಇಲ್ಲಿ ಬಂದು ಹಾಕಿ. ಸೊ ಇಲ್ಲೂ ಕೂಡ ರೇಂಜ್ ಕೇಳುತ್ತೆ. ಸೊ ಎಲ್ಲಿ ನೀವು ಆವರೇಜ್ ಕಂಡುಹಿಡಿಬೇಕು, ಸಾರಿ 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 ನಾಟ್ ದಿಸ್ ಒನ್, ಆವರೇಜ್ ರೇಂಜ್ ಅಲ್ಲ ಇದು, ಈ ರೇಂಜ್ ಇಲ್ಲಿ ತಗೋಬೇಕು, ಇದನ್ನ ತಗೋಬೇಕು. ಬರೀ ರೇಂಜ್ ಅಂತ ಕೇಳ್ತಿದೆ ಅಂದ್ರೆ ನೇಮ್ಸ್ ನ ತಗೊಳ್ಳಿ. ಕ್ರೈಟೀರಿಯಾ ಯಾವುದು, ಕಿರಣ್ ಅಲ್ವಾ, ಸೊ ಕಿರಣ್ ತಗೊಳ್ಳಿ. ಆವರೇಜ್ ಮಾಡ್ಬೇಕಾಗಿರೋ ರೇಂಜ್ ನ ಇಲ್ಲಿ ತಗೋಬೇಕು ನೀವು, ರೈಟ್? ತಗೊಂಡು ಓಕೆ ಕೊಡಿ. 35.75 ಇದು ಮಿಸ್ಟರ್ ಕಿರಣ್ದು. ಅದೇ ರೀತಿ ನೀವು ಆಮಿರ್ದು ಮಾಡಿ, ರಾಜೀವ್ದು ಮಾಡಿ, ನೀವು ಪ್ರಾಕ್ಟೀಸ್ ಮಾಡಿ ಇದನ್ನ. ಈಗ ನಾನು ಮಿಸ್ಟರ್ ಕಿರಣ್ದು ಮಾನಿಟರ್ ದ ಆವರೇಜ್ ಸೇಲ್ ಮಾಡ್ಬೇಕಂತ ಕೇಳ್ತಿದ್ದಾರೆ ನೋಡಿ ಇಲ್ಲಿ. ಅಂದ್ರೆ ಅರ್ಥ ಇಲ್ಲಿಂದ ಕಿರಣ್ ತಗೋ, ಇಲ್ಲಿಂದ ಮಾನಿಟರ್ ತಗೋ, ಇಲ್ಲಿಂದ ನಂಬರ್ ತಗೋ, ಅದೇ ರೀತಿ ಎಲ್ಲೆಲ್ಲಿದೆಯೋ ಎಲ್ಲದನ್ನು ಚೂಸ್ ಮಾಡಿ ಆವರೇಜ್ ಸೇಲ್ಸ್ ನ ಕಂಡಿಡಿ ಅಂತ ಹೇಳ್ತಿದೆ. ಅವಾಗ ನಾನು ಆವರೇಜ್ ಇಫ್ಸ್ ನ ತಗೋಬೇಕು. ಸ್ಟಾಟಿಸ್ಟಿಕಲ್ ಆವರೇಜ್ ಇಫ್ಸ್, ಎಸ್ ಇಲ್ಲಿದೆ ಆವರೇಜ್ ಇಫ್ಸ್. ಆವರೇಜ್ ರೇಂಜ್ ಕೇಳ್ತಿದೆ. ಸೊ ಆವರೇಜ್ ರೇಂಜ್ ಅಂದ್ರೆ ಎರಡೂ ಬರ್ತಿಲ್ಲಿ, ಆವರೇಜ್ ಮಾಡಬೇಕಾಗಿರುವಂತಹ ರೇಂಜ್ ನ ತಗೋ. ಕ್ರೈಟೀರಿಯಾ ರೇಂಜ್ ಒನ್, ಫಸ್ಟ್ ಕಂಡೀಷನ್ ಇರುವಂತ ರೇಂಜ್ ಯಾವುದು, ಇದು. ಕ್ರೈಟೀರಿಯಾ ಒನ್ ಯಾವುದು, ಕಿರಣ್ ಅಲ್ವಾ, ಇದು. ಕ್ರೈಟೀರಿಯಾ ರೇಂಜ್ ಟೂ, ಇದು. ಕ್ರೈಟೀರಿಯಾ ಟೂ ಯಾವುದು, ಮಾನಿಟರ್ಸ್. 30 ಓಕೆ ಕೊಡಿ.
ಸೊ 33. ಹಾಗಿದ್ರೆ ಕಿರಣ್ ಪ್ರತಿ ತಿಂಗಳಲ್ಲೂ 33 ಮಾನಿಟರ್ಸ್ ನ ಸೇಲ್ ಮಾಡಿದ್ದಾನೆ. ರೈಟ್, ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಇಲ್ಲ ಅಂದ್ರೆ ವಿಡಿಯೋ ರಿವೈಂಡ್ ಮಾಡಿ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ ಕೈಲೇ ಇದೆ ಅಲ್ವಾ. ಓಕೆ, ಈಗ ನಾವು ಸಾರ್ಟ್ ಅಂಡ್ ಫಿಲ್ಟರ್ ನ ತಿಳ್ಕೊಳ್ಳೋಣ. ಫಸ್ಟ್ ನಾನೇನು ನಿಮ್ಗೊಂದು ವಿಷಯ ಹೇಳಬೇಕು, ಸಾರ್ಟ್ ಅಂಡ್ ಫಿಲ್ಟರ್ ಅಂದ್ರೆ ಏನು ಅಂತ. ಸಾರ್ಟ್ ಅಂದ್ರೆ ಏನು ಫಸ್ಟ್ ನೀವು ತಿಳ್ಕೊಳ್ಳಿ. ಒಂದು ಆರ್ಡರ್ ನಲ್ಲಿ ನಾವು ಎಲಿಮೆಂಟ್ಸ್ ನ ಜೋಡಿಸೋದಕ್ಕೆ ಸಾರ್ಟ್ ಅಂತ ಕರಿತೀವಿ. ರೈಟ್, ಡಿಕ್ಷನರಿ ತಗೊಳ್ಳಿ. ಡಿಕ್ಷನರಿನಲ್ಲಿ ನೀವು ಯಾವ್ದಾದ್ರು ಒಂದು ವರ್ಡ್ ನ ಹುಡುಕ್ತಿದ್ದೀರಾ, ಅದರ ಅರ್ಥ ತಿಳ್ಕೋಬೇಕು ಅಂದ್ರೆ ಡಿಕ್ಷನರಿ ಓಪನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್, ಈಗ ವಿಜುವಲ್ ಅನ್ನುವ ಒಂದು ವರ್ಡ್ ಇದೆ ಇಂಗ್ಲಿಷ್ ನಲ್ಲಿ. ವಿಜುವಲ್ ಅನ್ನುವ ವರ್ಡ್ ಅರ್ಥ ನಿಮ್ಗೆ ಸಪೋಸ್ ಗೊತ್ತಿಲ್ಲ, ನೀವು ಡಿಕ್ಷನರಿ ಓಪನ್ ಮಾಡಿ ಹುಡುಕ್ತಿದ್ದೀರಾ. ಸೊ ವಿಜುವಲ್ ಅನ್ನೋ ವರ್ಡ್ ವಿ ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಫಸ್ಟ್ ಪೇಜ್ ಇಂದನೂ ಹುಡುಕ್ತಾ ಹೋಗ್ತೀರೋ ಇಲ್ವೋ, ಡೈರೆಕ್ಟ್ ಆಗಿ ವಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಹುಡುಕ್ತೀರಾ. ಸೊ ವಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅಲ್ವಾ, ಯಾಕೆಂದ್ರೆ ನಮಗ್ ಗೊತ್ತಿದೆ ಡಿಕ್ಷನರಿಲಿ ಎಲ್ಲಾ ಪದಗಳು ಒಂದು ಆರ್ಡರ್ ನಲ್ಲಿ ಜೋಡಿಸಿಟ್ಟಿರ್ತಾರೆ ಅಂತ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸರ್ಚ್ ಫಾಸ್ಟ್ ಆಗಿ ಆಗುತ್ತೆ. ಸಪೋಸ್ ಅದು ಡಿಕ್ಷನರಿನೇ ವರ್ಡ್ಸ್ ಗಳು ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಇಲ್ಲ ಅಂದ್ರೆ ನಾವು ಫಸ್ಟ್ ಪೇಜ್ ಇಂದ ಎಲ್ಲಾ ವರ್ಡ್ ನ ಚೆಕ್ ಮಾಡ್ತಾ ಹೋಗ್ಬೇಕಾಗಿತ್ತಲ್ವಾ. ಸೊ ಅದನ್ನ ನಾವು ಸಾರ್ಟ್ ಅಂತ ಕರಿತೀವಿ. ಆಲ್ಫಾಬೆಟಿಕಲಿ ಸಾರ್ಟ್ ಆಗಿರುತ್ತೆ ಪದಗಳೆಲ್ಲ. ಅದೇ ನಾವು ನಂಬರ್ಸ್ ನ ತಗೊಂಡ್ರೆ ನಂಬರ್ಸ್ ಟೂ ಟೈಪ್ಸ್ ಅಲ್ಲಿ ಸಾರ್ಟ್ ಆಗುತ್ತೆ. ಒಂದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಏರಿಕೆ ಕ್ರಮ, ಇನ್ನೊಂದು ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಅಂದ್ರೆ ಇಳಿಕೆ ಕ್ರಮ. ಈ ಎರಡು ಟೈಪ್ ಅಲ್ಲಿ ಸಾರ್ಟ್ ಮಾಡಬಹುದು ನಂಬರ್ಸ್ ತಗೊಂಡ್ರೆ. ಸೊ ಈಗ ನಾವು ಅದನ್ನೇ ಮಾಡಕ್ ಹೋಗ್ತಾ ಇದೀವಿ ಎಕ್ಸೆಲ್ ನಲ್ಲಿ. ಈಗ ನೋಡಿ ಇಲ್ಲಿ ಎಂಪ್ಲಾಯಿ ನೇಮ್ಸ್ ಇದೆ. ಸೊ 20 ಎಂಪ್ಲಾಯಿ ನೇಮ್ಸ್ ಇದೆ. ಯಾವ್ದಾದ್ರು ಒಂದು ಹೆಸರು ಹೇಳಿದ ತಕ್ಷಣ ನಾವು ಹುಡುಕ್ಬಹುದು ಫಾಸ್ಟ್ ಆಗಿ, ಅದೇನ್ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಒಂದು 100 ಇದೆ, 1000 ರೆಕಾರ್ಡ್ಸ್ ಇದೆ. ಆ 1000 ರೆಕಾರ್ಡ್ಸ್ ಅಲ್ಲಿ ಒಬ್ಬರ ಹೆಸರು ಹುಡುಕ್ಬೇಕು, ಅದು ಸಾರ್ಟ್ ಆಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾವು 1000 ರೆಕಾರ್ಡ್ಸ್ ನ ಚೆಕ್ ಮಾಡ್ಬೇಕಾಗುತ್ತೆ ಅಲ್ವಾ. ಆದ್ರಿಂದ ನಾವು ಸಾರ್ಟ್ ಮಾಡ್ಕೊಂಡ್ಬಿಡ್ಬೇಕು. ಹೇಗೆ ಸಾರ್ಟ್ ಮಾಡೋದು, ಸಪೋಸ್ ಈಗ ನೇಮ್ಸ್ ಕೊಟ್ಟಿದೀವಿ, ಇಲ್ಲಿರುವಂತ ನೇಮ್ಸ್ ನಾವು ಸಾರ್ಟ್ ಮಾಡಿ ಇಡಬೇಕು ಅಂದ್ರೆ ಫಸ್ಟ್ ಆ ನೇಮ್ ಏನಿದೆ ಆ ಒಂದು ಕಾಲಮ್ ನ ಹೆಡರ್ ಮೇಲೆ ಕ್ಲಿಕ್ ಮಾಡ್ಬೇಕು. ಇದು ಕಾಲಮ್ ಹೆಡರ್, ಫಸ್ಟ್ ಫಸ್ಟ್ ಬಾಕ್ಸ್ ಏನಿರುತ್ತೆ ಅದು ಕಾಲಮ್ ಹೆಡರ್ ಆಗಿರುತ್ತೆ. ಅದನ್ನ ಕ್ಲಿಕ್ ಮಾಡಿ ಈ ಒಂದು ಸೆಕ್ಷನ್ ಗೆ ಬರ್ಬೇಕು. ಎಡಿಟಿಂಗ್ ಸೆಕ್ಷನ್, ಹೋಮ್ ಟ್ಯಾಬ್ ನಲ್ಲಿ ಎಡಿಟಿಂಗ್ ಸೆಕ್ಷನ್ ನಲ್ಲಿ ಇರುತ್ತೆ ನೋಡಿ, ಸಾರ್ಟ್ ಅಂಡ್ ಫಿಲ್ಟರ್ ಅಂತ. ಇಲ್ಲಿ ಬಂದು ನೀವು ಹೇಳಬೇಕು ಸಾರ್ಟ್ ಎ ಟು ಝೆಡ್ ಅಂತ. ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎಂಪ್ಲಾಯ್ ನೇಮ್ಸ್ ಆಲ್ಫಾಬೆಟಿಕಲ್ ಆರ್ಡರ್ ನಲ್ಲಿ ಸಾರ್ಟ್ ಆಗೋಗುತ್ತೆ. ಸೊ ನಿಮ್ಗೆ ಕಾಣಿಸ್ತಿದ್ಯಾ, ಎ ಇರೋದೆಲ್ಲ ಮೇಲ್ ಬಂದಿದೆ, ನೆಕ್ಸ್ಟ್ ಇಲ್ಲಿ ಬಿ ಇದೆ, ಡಿ ಕೆ ಆರ್ ಆಮೇಲೆ ಎಸ್ ವಿ. ಸೊ ಆಲ್ಫಾಬೆಟಿಕಲಿ ಸಾರ್ಟ್ ಆಗಿದೆ. ಸೊ ಆಮಿರ್ ಮೊದ್ಲು ಹೇಗೆ ಎಲ್ಲಿತ್ತು ಸಾರ್ಟ್ ಆಗೋಕಿನ್ನ ಮುಂಚೆ ಇಲ್ಲೆಲ್ಲೋ ಕೆಳಗಿತ್ತು, ಈಗ ಅದು ಮೇಲ್ ಬಂದಿದೆ. ಸೊ ಅದು ಒಂದೇ ಸೆಲ್ ಮೇಲ್ ಬಂತಾ ಅಥವಾ ಅದಕ್ಕೆ ಅಸೋಸಿಯೇಟೆಡ್ ಅಂತ ಈ ಪೂರ್ತಿ ರೋ ಮೇಲ್ ಬಂದಿದ್ಯಾ? ಎಸ್, ಪೂರ್ತಿ ರೋ ಮೇಲ್ ಬಂದಿದೆ. ಅದೇ ರೀತಿ ಎಲ್ಲಾ ರೋಗಳು ಇಲ್ಲಿ ಕಂಪ್ಲೀಟ್ ರೋ ಇಂಟರ್ಚೇಂಜ್ ಆಗಿದೆ. ರೈಟ್, ಸೊ ಆಮಿರ್ ಎಲ್ಲೋ ಕೆಳಗಡೆ ಇತ್ತು ಅಂದ್ರೆ ಅರ್ಥ ಪೂರ್ತಿ ರೋ ಈಗ ಮೇಲ್ ಬಂದಿದೆ. ಅದೇ ರೀತಿ ಎಲ್ಲಾ ರೋಗಳು ಕೂಡ ಕಂಪ್ಲೀಟ್ ಆಗಿ ಇಂಟರ್ಚೇಂಜ್ ಆಗೋಗಿದಾವೆ. ರೈಟ್, ಮತ್ತೊಂದು ವಿಧಾನ ಇದೆ ಅದರಲ್ಲಿ, ಸಾರ್ಟ್ ಝೆಡ್ ಟು ಎ. ಇದು ಕೊಟ್ರೆ ರಿವರ್ಸ್ ಆಲ್ಫಾಬೆಟಿಕಲ್ ಆಗುತ್ತೆ, ಝೆಡ್ ಇಂದ ಹಿಡಿದು ಎ ವರೆಗೂ ಅರೇಂಜ್ಮೆಂಟ್ ಆಗುತ್ತೆ. ಸೊ ಝೆಡ್ ಇರೋದೆಲ್ಲ ಮೇಲೆ, ಝೆಡ್ ಇಲ್ಲ ಅಂದ್ರೆ ಎಕ್ಸ್, ಎಕ್ಸ್ ಇಲ್ಲ ಅಂದ್ರೆ ವೈ, ವೈ ಇಲ್ಲ ಅಂದ್ರೆ ವಿ. ಸೊ ನೋಡಿ ವಿ ಬಂದಿದೆ, ಎಸ್. ಈ ರೀತಿಯಾಗಿ ಲಾಸ್ಟ್ ಅಲ್ಲಿ ನೋಡಿ ಎ ಲಾಸ್ಟ್ ಕೊಟ್ಟೋಗಿದೆ, ಅದರ ಜೊತೆಗಿರುವ ಪೂರ್ತಿ ರೋ ಕೂಡ ಕೆಳಗಡೆ ಬಂದ್ಬಿಟ್ಟಿದೆ. ಸಪೋಸ್ ಇದು ಬಂದಿಲ್ಲ, ಬರೀ ಹೆಸರು ಒಂದೇ ಬಂತು ಅಂದ್ರೆ ಮಿಸ್ ಮ್ಯಾಚ್ ಆಗುತ್ತಲ್ವಾ, ಡೇಟಾ ತಪ್ಪಾಗುತ್ತೆ ಆದ್ರಿಂದ. ರೈಟ್, ಈಗ ನೋಡಿ ಎಂಪ್ಲಾಯಿ ನಂಬರ್ಸ್ ಎಲ್ಲ ಚೇಂಜ್ ಆಗೋಯ್ತು. ಎಂಪ್ಲಾಯಿ ನಂಬರ್ಸ್ ನ ಸಾರ್ಟ್ ಮಾಡೋಣ ಎ ಟು ಝೆಡ್. ಆಗೇನಾಗುತ್ತೆ, ನಂಬರ್ಸ್ ಎಲ್ಲ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಬಂತು. ಈಗ ಡಿಪಾರ್ಟ್ಮೆಂಟ್ ಸಾರ್ಟ್ ಮಾಡೋಣ. ಸೊ ನೋಡಿ ಡಿಪಾರ್ಟ್ಮೆಂಟ್ಸ್ ಎ ಎಲ್ಲ ಒಂದ್ ಕಡೆ, ಎ ಡಿ ಎಲ್ಲ ಒಂದ್ ಕಡೆ, ಎಂ ಒಂದ್ ಕಡೆ, ಎಸ್ ಎ ಒಂದ್ ಕಡೆ, ಎಸ್ ಇ ಎಲ್ಲ ಒಂದ್ ಕಡೆ ಸಾರ್ಟ್ ಆಗೋಗಿದೆ. ರೈಟ್, ಅದೇ ತರ ಡೇಟ್ ಆಫ್ ಬರ್ತ್ ಮಾಡ್ಬೋದು, ಡೇಟ್ ವೈಸ್ ಸಾರ್ಟ್ ಆಗೋಗುತ್ತೆ. ನೀವು ಡೇಟ್ ಆಫ್ ಬರ್ತ್ ಮೇಲೆ ಎ ಟು ಝೆಡ್ ಕೊಟ್ರೆ, ಸೊ ನೋಡಿ 75 ಮೇಲ್ ಬಂದಿದೆ, 80 81 82 88 89 90 92. ಸೊ ಡೇಟ್ ಆಫ್ ಬರ್ತ್ ಮೇಲೆ ನೀವು ಸಾರ್ಟ್ ಮಾಡಿದ್ರೆ ಲಾಸ್ಟ್ ಅಂದ್ರೆ ಅತ್ಯಂತ ಹಿಂದಿನ ಇಯರ್ ಮೇಲ್ ಬರುತ್ತೆ, ಅತ್ಯಂತ ರೀಸೆಂಟ್ ಇಯರ್ ಕೆಳಗಡೆ ಹೋಗುತ್ತೆ. ಇದು ಫೋನ್ ನಂಬರ್ ಅಲ್ಲೂ ಅದೇ ತರ ನಂಬರ್ ವೈಸ್ ಆಗುತ್ತೆ. ಬೇಸಿಕ್ ಸ್ಯಾಲರಿ ತಗೊಂಡ್ರೆ ಅದು ಕೂಡ ಓಕೆ. ಏನಾಗಿದೆ, ಎ ಟು ಝೆಡ್ ಅಲ್ವಾ, ಓಕೆ. ಸ್ಮಾಲೆಸ್ಟ್ ನಂಬರ್ ಇಂದ ಬಿಗ್ಗೆಸ್ಟ್ ನಂಬರ್ ಗೆ ಸಾರ್ಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಈ ರೀತಿಯಾಗಿ ನಾವು ಸಾರ್ಟ್ ಮಾಡಬಹುದು. ಓಕೆ, ನೆಕ್ಸ್ಟ್ ನೋಡೋಣ ಫಿಲ್ಟರ್ ಅಂದ್ರೆ ಏನು. ಇಲ್ಲ ಇದು ನೋಡಿ ಫಿಲ್ಟರ್. ಫಿಲ್ಟರ್ ಅಂದ್ರೆ ನಮಗ್ ಬೇಕಾಗಿರೋದನ್ನ ಮಾತ್ರ ನಾವು ರಿಟ್ರೈವ್ ಮಾಡೋದು.
ನಮಗ್ ಬೇಕಾಗಿರೋದನ್ನ ಮಾತ್ರ ನಾವು ತಗೊಳ್ಳೋದು. ಓಕೆ, ಸೊ ನೀವೀಗ ಟೀ ಮಾಡ್ತಿರ್ತೀರ, ಟೀ ಏನೆಲ್ಲ ಬಾಯ್ಲ್ ಮಾಡಾದ್ಮೇಲೆ ನೀವು ಕಪ್ಗೆ ಹಾಕಬೇಕು. ಕಪ್ಗೆ ಹಾಕೋಕ್ಕಿಂತ ಮುಂಚೆ ನೀವು ಫಿಲ್ಟರ್ ಮಾಡ್ತೀರ ಅಲ್ವಾ, ಅಂದ್ರೆ ಅದರಲ್ಲಿ ಟೀ ಮಾತ್ರ ನೀವು ತಗೊಂತೀರ, ಉಳಿದಿರುವಂತ ಪೌಡರ್ ಏನು ರೆಸಿಡ್ಯೂ ಇರುತ್ತೆ ಅದನ್ನ ಹೊರಗೆ ಚೆಲ್ ಬಿಡ್ತೀರ. ಸೊ ನೀವು ಫಿಲ್ಟರ್ ಅಂದ್ರೆ ಇಲ್ಲೂ ಕೂಡ ಅದೇ, ಬೇಕಾಗಿರೋ ಡೇಟಾನ ಮಾತ್ರ ನೋಡೋದು, ಬೇಡವಾಗಿರೋ ಡೇಟಾನ ಹೈಡ್ ಮಾಡ್ಬಿಡೋದು. ಎಸ್, ಸೊ ಈಗ ಅದನ್ನ ಮಾಡೋಣ. ಫಸ್ಟ್ ನಾನು ಸಾರ್ಟ್ ಮಾಡಿ ಇಟ್ಕೊಳ್ತೀನಿ, ನಂಬರ್ಸ್ ನ ಸಾರ್ಟ್ ಮಾಡಿಬಿಡ್ತೀನಿ, ಯಾಕೆಂದ್ರೆ ಅದು ಕರೆಕ್ಟ್ ಆರ್ಡರ್. ಓಕೆ, ಫಿಲ್ಟರ್ ನ ನೀವು ಅಪ್ಲೈ ಮಾಡಬೇಕು ಅಂದ್ರೆ ಹೆಡ್ಡರ್ ರೋ ಮೇಲ್ಗಡೆ ಟಾಪ್ ರೋ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು, ಅಂಡ್ ಇಲ್ಲಿ ಬಂದಿರೋ ಫಿಲ್ಟರ್ ಐಕಾನ್ ನ ಸೆಲೆಕ್ಟ್ ಮಾಡಬೇಕು. ಆಗೇನಾಗುತ್ತೆ, ಆ ರೋ ನಲ್ಲಿರುವ ಎಲ್ಲಾ ಹೆಡ್ಡಿಂಗ್ಸ್ ಗು ಈ ರೀತಿಯಾದಂತ ಒಂದು ಬಟನ್ ಬರುತ್ತೆ, ಇದನ್ನ ಫಿಲ್ಟರ್ ಬಟನ್ ಅಂತ ಕರಿತೀವಿ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೆ ಸಾರ್ಟ್ ಎ ಟು ಝಡ್ ಕೇಳುತ್ತೆ, ಝಡ್ ಟು ಎ ಕೇಳುತ್ತೆ. ಅದಾದ್ಮೇಲೆ ಇಲ್ಲಿ ಕೆಳಗಡೆ ಎಲ್ಲಾ ಐಟಮ್ಸ್ ತೋರಿಸುತ್ತೆ, ಆ ಒಂದು ಕಾಲಮ್ ನಲ್ಲಿರುವ ಐಟಮ್. ನೀವು ಸರ್ಚ್ ಮಾಡೋಂಗಿದ್ರೆ ಇಲ್ಲಿ ಸರ್ಚ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಎಸ್ ಅಂತ ಹೊಡೆದೆ, ಎಸ್ ಗೆ ರಿಲೇಟೆಡ್ ಆಗಿರೋಂತ ವರ್ಡ್ಸ್ ಬಂದಿದೆ. ಇವೆಲ್ಲದರಲ್ಲೂ ಎಸ್ ಇದೆ, ನಾನು ಎಸ್ ಎ ಹೇಳಿದೆ. ಸೊ ನೋಡಿ, ಇವೆಲ್ಲದರಲ್ಲೂ ಎಸ್ ಎ ಇದೆ, ಆ ರೀತಿಯಾಗಿ ಸರ್ಚ್ ಮಾಡಬಹುದು. ರೈಟ್, ಅಥವಾ ನೀವು ಬೇಕಾಗಿರೋ ಡೇಟಾ ಮಾತ್ರ ನೋಡಬೇಕು ಅಂದ್ರೆ ಸೆಲೆಕ್ಟ್ ಆಲ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಇದು ಸೆಲೆಕ್ಟ್ ಆಗೋಗಿರುತ್ತೆ. ಇದನ್ನ ತೆಗೆದು ಬಿಡಿ, ಎಲ್ಲದರಲ್ಲೂ ಚೆಕ್ ಮಾರ್ಕ್ ಹೊರಟೋಗುತ್ತೆ, ಯಾವುದು ಸೆಲೆಕ್ಟ್ ಆಗಿಲ್ಲ. ನಿಮ್ಗೆ ಯಾವ ಒಂದು ರೆಕಾರ್ಡ್ ನೋಡಬೇಕು ಅನ್ಕೊಂತೀರೋ ಅಷ್ಟನ್ನ ಮಾತ್ರ ಸೆಲೆಕ್ಟ್ ಮಾಡಿ ಓಕೆ ಕೊಡಿ. ನೋಡಿ, ನೀವು ಸೆಲೆಕ್ಟ್ ಮಾಡಿರೋ ರೆಕಾರ್ಡ್ ಮಾತ್ರ ಅಲ್ಲಿ ತೋರಿಸುತ್ತೆ. ನಂಬರ್ಸ್ ನೋಡಿದ್ರ 7, 15, 22, ಇಷ್ಟು ರೆಕಾರ್ಡ್ಸ್ ಮಾತ್ರ ತೋರಿಸ್ತೀವಿ, ಉಳಿದಿರೋದೆಲ್ಲ ಹೈಡ್ ಆಗಿದೆ ಅಷ್ಟೇ, ಇದೆ ಡಿಲೀಟ್ ಆಗಿಲ್ಲ ಬಟ್ ಹೈಡ್ ಆಗಿದೆ. ಮತ್ತೆ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಯರ್ ಫಿಲ್ಟರ್ ಅಂತ ಕೊಟ್ರೆ ಅಲ್ಲಿಗೆ ಅಪ್ಲೈ ಆಗಿದ್ದ ಕ್ಲಿಯರ್ ಫಿಲ್ಟರ್ ಕ್ಲಿಯರ್ ಆಗುತ್ತೆ. ಈಗ ಡಿಪಾರ್ಟ್ಮೆಂಟ್ ಹೋಗೋಣ. ಓ, ಏನಾಗಿದೆ ಇಲ್ಲಿ ನೋಡಿ, ಇಲ್ಲಿ ಇದ್ದಂತ ಅಷ್ಟು ಐಟಮ್ಸ್ ಇಲ್ಲಿ ತೋರಿಸ್ತಿಲ್ಲ, ಕೇವಲ ಪ್ರತಿಯೊಂದು ಐಟಮ್ ನ ಒಂದು ಕಾಪಿ ಮಾತ್ರ ಇಲ್ಲಿ ತೋರಿಸ್ತಿದೆ. ರೈಟ್, ಇಲ್ಲಿ ನೋಡಿ ಸೇಲ್ಸ್ ಇಲ್ಲಿದೆ, ಇಲ್ಲೊಂದು ಸೇಲ್ಸ್ ಇದೆ, ಸೇಲ್ಸ್ ಇದೆ, ಸೇಲ್ಸ್ ಎಷ್ಟೊಂದಿದೆ, ಬಟ್ ಎಲ್ಲಾ ಸೇಲ್ಸ್ ನ ತೋರಿಸಲ್ಲ, ಅದರ ಒಂದು ಕಾಪಿ ಮಾತ್ರ ಇಲ್ಲಿ ತೋರಿಸುತ್ತೆ. ಕಾಣಿಸ್ತಿದ್ಯಾ? ಅಂದ್ರೆ ಅರ್ಥ ಫಿಲ್ಟರ್ ಹಾಕಿದಾಗ ಡೂಪ್ಲಿಕೇಟ್ ಕಾಪೀಸ್ ಇಲ್ಲಿ ಅವಾಯ್ಡ್ ಆಗುತ್ತೆ. ರೈಟ್, ಈಗ ನಾನು ಸೇಲ್ಸ್ ಮಾತ್ರ ನೋಡ್ಬೇಕಂದ್ರೆ ಸೇಲ್ಸ್ ಒಂದು ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ನೋಡಿ, ಬರೀ ಸೇಲ್ಸ್ ರಿಲೇಟೆಡ್ ರೆಕಾರ್ಡ್ಸ್ ನನಗೆ ಸಿಕ್ತು. ಇದರಿಂದ ಏನ್ ಯೂಸ್ ಇದೆ ಹೇಳಿ, ನನಗೀಗ ಗೊತ್ತಾಗ್ತಿದೆ ಯಾರ್ಯಾರು ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅಂತ. ಈಗ ನಿಮ್ ಬಾಸ್ ಬರ್ತಾರೆ, ಅಕೌಂಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ತೋರಿಸಿ ರಿಪೋರ್ಟ್ಸ್ ಅಂತ ಹೇಳ್ತಾರೆ, ನೀವು ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೇಲ್ಸ್ ಕ್ಯಾನ್ಸಲ್ ಮಾಡಿ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಸೆಲೆಕ್ಟ್ ಆಲ್ ಅಂತ ಇರುತ್ತೆ, ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನೀವು ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಅಷ್ಟು ಮಾತ್ರ ಅಕೌಂಟ್ ಜೊತೆ ಸೇಲ್ಸ್ ಕೊಟ್ರೆ ಅದು ತೋರಿಸುತ್ತೆ. ಈ ರೀತಿಯಾಗಿ ನೀವು ಫಿಲ್ಟರ್ ನ ಅಪ್ಲೈ ಮಾಡಬಹುದು, ಕ್ಲಿಯರ್ ಫಿಲ್ಟರ್ ಕೊಡ್ತೀನಿ, ಅದು ಫಿಲ್ಟರ್ ಕ್ಲಿಯರ್ ಆಗುತ್ತೆ. ಅದೇ ರೀತಿ ಇಲ್ಲೂ ಕೂಡ. ರೈಟ್, ನೋಡಿ, ಸ್ಮಾಲೆಸ್ಟ್ ಲಾರ್ಜೆಸ್ಟ್, ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಅಂತಿದೆ, ಅದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಿ. ಫಿಲ್ಟರ್ ಕ್ಲಿಯರ್ ಮಾಡ್ಬೇಕಂದ್ರೆ ಆ ರೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಫಿಲ್ಟರ್ ನ ಕ್ಯಾನ್ಸಲ್ ಮಾಡಿ, ಅದು ಹೊರಟೋಗುತ್ತೆ. ನೆಕ್ಸ್ಟ್ ಪಿವಟ್ ಟೇಬಲ್. ಸೊ ಪಿವಟ್ ಟೇಬಲ್ ಹೋಗೋಣ. ಪಿವಟ್ ಟೇಬಲ್ ನಾನು ಸೇಮ್ ಡೇಟಾನ ತಗೊಂಡಿದ್ದೀನಿ. ಏನು ಪಿವಟ್ ಟೇಬಲ್ ಅಂದ್ರೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಪಿವಟ್ ಟೇಬಲ್ ಅಂದ್ರೆ ಒಂದು ಕಾಂಪ್ಯಾಕ್ಟ್ ಟೇಬಲ್ ಅಥವಾ ಸಬ್ ಟೇಬಲ್ ಅಂತ ಕರಿಬಹುದು ನೀವು. ಈಗ ನೋಡಿ, ಇಷ್ಟೊಂದು ಡೇಟಾ ಇದೆ ಅಲ್ವಾ, ಸೊ ಈ ಡೇಟಾನ ನಾನು ಸಬ್ ಡೇಟಾಗಳಾಗಿ ಕನ್ವರ್ಟ್ ಮಾಡಬಹುದು. ಸಬ್ ಡೇಟಾ ಅಂದ್ರೆ ಡೇಟಾನ ಒಂದು ಪಾರ್ಟ್ ಮಾಡಬಹುದು. ಸೊ ಪಿವಟ್ ಟೇಬಲ್ ಅದೇ ಮಾಡೋದು. ಫಾರ್ ಎಕ್ಸಾಂಪಲ್, ನನಗೆ ಕೇವಲ ಡಿಪಾರ್ಟ್ಮೆಂಟ್ ನ ನೋಡ್ಬೇಕು, ಇನ್ನೇನು ನೋಡಬಾರ್ದು ಅಂದ್ರೆ ನಾವು ಪಿವಟ್ ಟೇಬಲ್ ಯೂಸ್ ಮಾಡ್ತೀವಿ. ಅಥವಾ ನಾನು ಕಾಲಮ್ಸ್ ಅಲ್ಲಿ ಇರೋದನ್ನೆಲ್ಲ ರೋಗ್ ತರಬೇಕು, ರೋಗ್ ಇರೋದನ್ನೆಲ್ಲ ಕಾಲಮ್ಸ್ ತರಬೇಕು, ಟೇಬಲ್ ನ ಕಂಪ್ಲೀಟ್ ಆಗಿ ಚಿಕ್ಕದಾಗಿ ಮಾಡ್ಬಿಡ್ಬೇಕು, ಬೇಕಾಗಿರೋಷ್ಟು ಮಾತ್ರ ನಾನು ಡಿಸ್ಪ್ಲೇ ಆಗ್ಬೇಕು ಅಂದಾಗ ನಾವು ಪಿವಟ್ ಟೇಬಲ್ಗೆ ಹೋಗ್ತೀವಿ. ರೈಟ್, ಸೊ ನೀವು ಪಿವಟ್ ಟೇಬಲ್ಗೆ ಹೋಗ್ಬೇಕಂದ್ರೆ ಈ ಪಾಯಿಂಟ್ ನ ಒಳಗಡೆ ಕ್ಲಿಕ್ ಮಾಡಿ, ಟೇಬಲ್ ಒಳಗಡೆ ಇರಲಿ ಅಥವಾ ಪೂರ್ತಿ ಟೇಬಲ್ ಸೆಲೆಕ್ಟ್ ಮಾಡ್ಬಿಡಿ. ಒಳ್ಳೆ ಕೆಲಸ ಇದು. ಸೆಲೆಕ್ಟ್ ಮಾಡಿದ್ಮೇಲೆ ಇನ್ಸರ್ಟ್ ಹೋಗಿ, ಇನ್ಸರ್ಟ್ ಅಲ್ಲಿ ಪಿವಟ್ ಟೇಬಲ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಐಕಾನ್ ಕೇಳುತ್ತೆ, ಐಕಾನ್ ಬರುತ್ತೆ ಇಲ್ಲಿ, ಸಾರಿ ಐಕಾನ್ ಅಲ್ಲ, ವಿಂಡೋ ಬರುತ್ತೆ. ಇಲ್ಲಿ ನಿಮ್ಗೆ ಕೇಳುತ್ತೆ ಸೆಲೆಕ್ಟ್ ಟೇಬಲ್ ಆರ್ ರೇಂಜ್, ಆಲ್ರೆಡಿ ನಾವು ಸೆಲೆಕ್ಟ್ ಮಾಡಿದೀವಿ, ಇಲ್ಲಿರೋದು ನ್ಯೂ ವರ್ಕ್ ಶೀಟ್ ಅಂತ ತಗೊಳ್ಳಿ, ಯಾಕಂದ್ರೆ ಹೊಸ ವರ್ಕ್ ಶೀಟ್ ಅಲ್ಲಿ ಪಿವಟ್ ಟೇಬಲ್ ಡಿಸ್ಪ್ಲೇ ಆಗುತ್ತೆ. ಓಕೆ ಕೊಡಿ. ಸೊ ನೋಡಿ, ಇಲ್ಲಿ ಹೊಸ ಶೀಟ್ ಅಲ್ಲಿ ಬಂದಿದೆ, ಕಾಣಿಸ್ತಿದೆ ಕೆಳಗಡೆ ಟ್ಯಾಬ್ಸ್. ನೋಡಿ, ಇದು ಪಿವಟ್ ಟೇಬಲ್ ಶೀಟ್ ಒನ್ ಅಂತ ಇದೆಲ್ಲ, ಇದು ಅದರ ರಿಸಲ್ಟ್. ಸೊ ಬ್ಲಾಂಕ್ ಆಗಿ ಕಾಣುತ್ತೆ ಯಾವಾಗ್ಲೂ ನೀವು ಪಿವಟ್ ಟೇಬಲ್ ಹಾಕೊಂಡಾಗ. ಈ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗ್ರಾಫಿಕ್ಸ್ ಇರುತ್ತೆ, ರೈಟ್ ಸೈಡ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿದಂತಹ ಟೇಬಲ್ ನಲ್ಲಿ ಏನೇನ್ ಕಾಲಮ್ಸ್ ಇದೆ ನೋಡಿ, ಇಷ್ಟು ಕಾಲಮ್ಸ್ ಇಲ್ಲಿ ಬಂದಿರುತ್ತೆ, ಕಾಣಿಸ್ತಿದೆ. ರೈಟ್, ಇದ್ರ ಕೆಳಗಡೆ ಬನ್ನಿ, ಈಗ ನಾಲ್ಕು ಬಾಕ್ಸ್ ಗಳು ಕಾಣಿಸ್ತಿದೆ. ಇದರಲ್ಲಿ ರಿಪೋರ್ಟ್ ಫಿಲ್ಟರ್ ಅಂತಿರುತ್ತೆ, ನಾವು ಈ ಒಂದು ಬಾಕ್ಸ್ ಒಳಗಡೆ ಯಾವ ಒಂದು ಕಾಲಮ್ ನ ತಗೊಂಡ್ ಬಂದು ಹಾಕ್ತಿವಿ ಅದು ಫಿಲ್ಟರ್ ಆಗೋಗುತ್ತೆ, ಅದಕ್ಕೆ ಫಿಲ್ಟರ್ ಅಪ್ಲೈ ಆಗುತ್ತೆ ಆ ಕಾಲಮ್ಗೆ.
ಕಾಲಮ್ ಲೇಬಲ್ಸ್ ಅಂತಿದೆ. ಇದರಲ್ಲಿ ನಾವು ಯಾವ ಒಂದು ಕಾಲಮ್ ತಗೊಂಡ್ಬಂದು ಹಾಕ್ತೀವಿ ಅದು ಕಾಲಮ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ, ಇಲ್ಲಿ ಹಾಕಿದ ರೋ ನಲ್ಲಿ ಡಿಸ್ಪ್ಲೇ ಆಗುತ್ತೆ, ಈ ಒಂದು ಬಾಕ್ಸ್ ನಲ್ಲಿ ಹಾಕಿದರ ಸಮ್ ಫೈಂಡ್ ಔಟ್ ಆಗುತ್ತೆ. ರೈಟ್, ಈಗ ಬನ್ನಿ ನಾನು ಕಾಲಮ್ಸ್ ಗೆ ಹಾಕ್ತೀನಿ ಎಂಪ್ಲಾಯಿ ನೇಮ್ಸ್. ನೋಡಿ ಸಿಂಪಲ್, ಎಂಪ್ಲಾಯಿ ನೇಮ್ಸ್ ಮೇಲೆ ಮೌಸ್ ಇಟ್ಟು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತಾ ಬನ್ನಿ ಇದ್ರೊಳಗಡೆ ಬಿಡಿ. ನೋಡಿ ಎಂಪ್ಲಾಯಿ ನೇಮ್ಸ್ ಎಲ್ಲ ಕಾಲಮ್ ಅಲ್ಲಿ ಕಾಣಿಸ್ತಿದೆ, ಬೇಡ ರೋ ಅಲ್ಲಿ ಬೇಕು ಅಂದ್ರೆ ಇದನ್ನ ತಗೊಂಡೋಗಿ ರೋಗೆ ಹಾಕಿ. ರೋ ಬಾಕ್ಸ್ ಅಲ್ಲಿ ಇದ್ರೆ ಈಗ ನೋಡಿ ರೋ ತೋರಿಸಿದೆ, ಅಂಡ್ ಆಟೋಮೆಟಿಕ್ ಆಗಿ ಅದರ ಫಿಲ್ಟರ್ ಕೂಡ ಅಪ್ಲೈ ಆಗೋಗಿದೆ. ಸೊ ಪಿವಟ್ ಟೇಬಲ್ ಬೈ ಡಿಫಾಲ್ಟ್ ಆಗಿ ಫಿಲ್ಟರ್ ನ ಕೊಡುತ್ತೆ. ರೈಟ್, ಡಿಪಾರ್ಟ್ಮೆಂಟ್ ತಗೊಂಡು ಹೋಗ್ತೀನಿ, ಡಿಪಾರ್ಟ್ಮೆಂಟ್ ನ ತಗೊಂಡೋಗಿ ರಿಪೋರ್ಟ್ ಫಿಲ್ಟರ್ ಒಳಗಡೆ ಹಾಕ್ತೀನಿ. ಈಗ ನೋಡಿ ಈ ಡಿಪಾರ್ಟ್ಮೆಂಟ್ ಮತ್ತೆ ಇಲ್ಲಿರುವಂತ ರೋ ಟೇಬಲ್ ಎರಡು ಒಂದಕ್ಕೊಂದು ಲಿಂಕ್ ಇರುತ್ತೆ, ಎರಡಕ್ಕೂ ಲಿಂಕ್ ಇರುತ್ತೆ. ಏನಂದ್ರೆ ನಾ ಡಿಪಾರ್ಟ್ಮೆಂಟ್ ನ ಇಲ್ಲಿ ಏನ ಇಲ್ಲಿ ನೋಡಿ ರಿಪೋರ್ಟ್ ಫಿಲ್ಟರ್ ಒಳಗಡೆ ಡಿಪಾರ್ಟ್ಮೆಂಟ್ ಹಾಕಿದೀನಿ, ಆದ್ರಿಂದ ಇದು ಫಿಲ್ಟರ್ ಪ್ರಕಾರ ಬಂದಿದೆ. ಈಗ ನಾನು ಅಕೌಂಟ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಓಕೆ ಕೊಟ್ರೆ ಕೇವಲ ಅಕೌಂಟ್ಸ್ ಅಲ್ಲಿರೋ ಎಂಪ್ಲಾಯೀಸ್ ಡಿಸ್ಪ್ಲೇ ಆಗುತ್ತೆ. ಸೆಲ್ಸ್ ಸೆಕ್ಯೂರಿಟಿ ಕೊಟ್ಟು ನೋಡಿ ಸೆಕ್ಯೂರಿಟೀಸ್ ಮಾತ್ರ, ಆಲ್ ಅಂತ ಕೊಟ್ಟು ಓಕೆ ಕೊಟ್ರೆ ಆಲ್ ಎಲ್ಲಾರ್ದು ತೋರಿಸುತ್ತೆ ಈ ರೀತಿ. ಈಗ ನಾನು ಬೇಸಿಕ್ ಸ್ಯಾಲರಿನು ತಗೊಂಡು ಬಂದು ವ್ಯಾಲ್ಯೂಸ್ ಒಳಗಡೆ ಹಾಕ್ತೀನಿ. ಸೊ ವ್ಯಾಲ್ಯೂಸ್ ಒಳಗಡೆ ಹಾಕಿದ ತಕ್ಷಣ ನನಗೆ ಈ ರೀತಿ ತೋರಿಸುತ್ತೆ, ಸಮ್ ಆಫ್ ಬೇಸಿಕ್ ಸ್ಯಾಲರಿ ಕಾಣಿಸಿದ್ಯಾ? ಬೇಸಿಕ್ ಸ್ಯಾಲರಿಯ ಸಮ್ ಕೂಡ ಸಿಕ್ಬಿಟ್ಟಿದೆ ನನಗೆ ಇಲ್ಲಿ ಕೆಳಗಡೆ ನೋಡಿ 2,95,000 ಈ ರೀತಿಯಾಗಿ. ನನಗೆ ಎಂಪ್ಲಾಯಿ ನೇಮ್ಸ್ ಇಲ್ಲಿ ಬೇಡ. ಓಕೆ, ಡಿಪಾರ್ಟ್ಮೆಂಟ್ ನ ನಾನು ಕಾಲಮ್ ಅಲ್ಲಿ ಹಾಕ್ತೀನಿ. ನೋಡಿ ಈಗ ಈ ಡಿಪಾರ್ಟ್ಮೆಂಟ್ ನ ಇಲ್ಲಿಂದ ತಗೊಂಡೋಗಿ ಕಾಲಮ್ ಒಳಗಡೆ ಹಾಕ್ತೀನಿ. ಸೊ ಆಗ ಏನಾಯ್ತು, ಎಲ್ಲಾ ಪ್ರತಿ ಕಾಲಮ್ ಅಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಬಂತು, ಅಕೌಂಟ್ಸ್ ಅಡ್ಮಿನ್ ಮಾರ್ಕೆಟಿಂಗ್ ಸೇಲ್ಸ್ ಸೆಕ್ಯೂರಿಟಿ. ಅಕೌಂಟ್ಸ್ ಅಲ್ಲಿ ಇರೋದು ಯಾರು, ಅಮೀರ್ ಮಾತ್ರ. ಹಾಗೆ ಬನ್ನಿ ಕೆಳಗಡೆ, ಭರತ್ ಇಲ್ಲಿದ್ದಾರೆ. ಓಕೆ ಓಕೆ, ಎಲ್ಲರೂ ಒಂದೊಂದರಲ್ಲಿ ಇದಾರಲ್ವ. ನಾನು ಏನ್ ಮಾಡ್ತೀನಿ ಈಗ, ಎಂಪ್ಲಾಯಿ ನೇಮ್ಸ್ ನ ತಗೊಂಡು ಹೋಗಿ ಬೇಡ, ಡಿಪಾರ್ಟ್ಮೆಂಟ್ ನ ತಗೊಂಡ್ ಬಂದು ರೋಗಳ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಮತ್ತೆ ರೋ ಎರಡು ಒಂದೇರಲ್ಲಿ ಇರೋದ್ರಿಂದ ಈ ರೀತಿ ತೋರಿಸಿದೆ. ಅಂಡ್ ಈಗ ಎಂಪ್ಲಾಯಿ ನೇಮ್ ನ ಕೆಳಗಡೆ ಹೇಳ್ತೀನಿ, ಡಿಪಾರ್ಟ್ಮೆಂಟ್ ನ ಕೆಳಗಡೆ ಎಂಪ್ಲಾಯಿ ನೇಮ್ ಹಾಕ್ತೀನಿ. ಇಲ್ಲಿ ನೋಡಿ ಮೇಲ್ ಡಿಪಾರ್ಟ್ಮೆಂಟ್ ಇದೆ, ಕೆಳಗಡೆ ಎಂಪ್ಲಾಯಿ ನೇಮ್ ಇದೆ. ಆದ್ರಿಂದ ನೋಡಿ ಡೇಟಾ ಹೇಗ್ ಚೇಂಜ್ ಆಯ್ತು, ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ಟೋಟಲ್ ಕೊಟ್ಟಿದೆ ನಮಗೆ. ಇದು ಅಕೌಂಟ್ಸ್ ನ ಟೋಟಲ್, ಅಡ್ಮಿನ್ ಟೋಟಲ್. ಈ ರೀತಿ ನೀವು ಈ ಬಾಕ್ಸ್ ಅಲ್ಲಿ ಯಾವ್ಯಾವ ಕಾಲಮ್ ನ ತಗೊಂಡ್ಬಂದು ಎಲ್ಲೆಲ್ಲಿ ಹಾಕ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಈ ಡಿಸ್ಪ್ಲೇ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಒಂದರಿಂದ ತಗೊಂಡೋಗಿ ಇನ್ನೊಂದಕ್ಕೆ ಹಾಕಿ ಇಲ್ಲಿಂದ ಎಳ್ಕೊಂಡು ಬಂದು ಇದರಲ್ಲಿ ಬಿಡಿ. ಓಕೆ, ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಹಾಗೆ ಇನ್ನೂ ಚೆನ್ನಾಗಿ ಕಲಿತೀರಾ ನೀವು. ಓಕೆ, ನಾನು ಮುಂದಕ್ಕೆ ಹೋಗ್ತೀನಿ. ಈಗ ನೆಕ್ಸ್ಟ್ ಲುಕಪ್. ಎಸ್, ತುಂಬಾ ಇಂಪಾರ್ಟೆಂಟ್ ಆದಂತ ಫಂಕ್ಷನ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಇಂಟರ್ವ್ಯೂಸ್ ಅಲ್ಲೂ ಕೇಳ್ತಿರ್ತಾರೆ, ವಿ ಲುಕಪ್ ಅನ್ನುವ ಒಂದು ಫಂಕ್ಷನ್. ರೈಟ್, ಸೊ ಅದಕ್ಕೋಸ್ಕರ ನಾನು ಒಂದು ಟೇಬಲ್ ಡಿಸೈನ್ ಮಾಡಿದೀನಿ. ಈ ಟೇಬಲ್ ನ ಈ ಜಾಗದಿಂದ ಕಟ್ ಮಾಡ್ತೀನಿ. ನೋಡಿ ಹೇಗೆ ಟೇಬಲ್ ನ ಒಂದ್ ಕಡೆಯಿಂದ ಬೇರೆ ಕಡೆ ತಗೊಂಡೋಗೋದು ಹೇಳ್ತೀನಿ. ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಹೋಗಿ ಕಟ್ ಅಂತ ಕ್ಲಿಕ್ ಮಾಡಿ ಅಥವಾ ಕಂಟ್ರೋಲ್ ಎಕ್ಸ್ಪ್ರೆಸ್ ಮಾಡಿ ಇಲ್ಲಿ ತಗೊಂಡ್ ಬಂದು ಬೇರೆ ಹೊಸ ಜಾಗಕ್ಕೆ ತಗೊಂಡ್ ಬಂದು ಪೇಸ್ಟ್ ಅಂತ ಕೊಡಿ. ಸೊ ಆಗ ಆ ಜಾಗದಿಂದ ಅದು ಇಲ್ಲಿಗೆ ಬಂದ್ಬಿಡುತ್ತೆ. ರೈಟ್, ಓಕೆ. ಪಿವಟ್ ಟೇಬಲ್ ಅಂದ್ರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಂಡ್ ಬಿಡೋಣ, ಆಮೇಲೆ ವರ್ಕ್ ಮಾಡೋಣ. ಸೊ ವಿ ಲುಕಪ್ ಅಂದ್ರೆ ಏನು ಫಸ್ಟ್ ನಾವು ತಿಳ್ಕೊಂಡ್ ಬಿಡೋಣ, ಆಮೇಲೆ ವರ್ಕ್ ಮಾಡೋಣ. ಲುಕಪ್ ಅಂದ್ರೆ ಹುಡುಕೋದು, ವಿ ಲುಕಪ್ ಅಂದ್ರೆ ವರ್ಟಿಕಲಿ ಹುಡುಕೋದು, ವರ್ಟಿಕಲಿ ಸರ್ಚ್ ಮಾಡೋದು. ಓಕೆ, ಫಸ್ಟ್ ನಾವು ಏನಕ್ಕೆ ಸರ್ಚ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಸ್ಟಮರ್ ನೇಮ್ಸ್ ಇದೆ, ಅಂಡ್ ಇಲ್ಲಿ ಗೂಡ್ಸ್ ಇದೆ. ಈ ಕಸ್ಟಮರ್ಗಳು ಈ ಗೂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ, ಅಂಡ್ ಈಗ ಗೂಡ್ಸ್ ಗೆ ರಿಲೇಟೆಡ್ ಆದಂತ ಪ್ರಾಡಕ್ಟ್ ಕೋಡ್ ಅಲ್ಲಿ ಪ್ರಿಂಟ್ ಮಾಡಬೇಕು. ಕೀಬೋರ್ಡ್ ಗೆ ಒಂದು ಕೋಡ್ ಇರುತ್ತೆ, ಅದನ್ನ ಇಲ್ಲಿ ಪ್ರಿಂಟ್ ಮಾಡಬೇಕು. ಮಾನಿಟರ್ ಗೆ ಒಂದು ಕೋಡ್ ಇರುತ್ತೆ, ಅದನ್ನ ಇಲ್ಲಿ ಪ್ರಿಂಟ್ ಮಾಡಬೇಕು. ಬಟ್ ಎಲ್ಲಿಂದ ಹುಡುಕೋದು ಕೋಡ್ ನ? ಈ ಒಂದು ಟೇಬಲ್ ಇಂದ ಹುಡುಕೋದು. ಇಲ್ಲಿ ನೋಡಿ, ಪ್ರತಿಯೊಂದು ಪ್ರಾಡಕ್ಟ್ಗೂ ಒಂದೊಂದು ಪ್ರಾಡಕ್ಟ್ ಕೋಡ್ ನ ಕೊಟ್ಟಿದ್ದಾರೆ. ಈ ಒಂದು ಕೋಡ್ ನ ನಾವ್ ಇಲ್ಲಿಂದ ಸರ್ಚ್ ಮಾಡಿ ತಗೊಂಡ್ ಬಂದು ಇಲ್ಲಿಗೆ ಹಾಕಬೇಕು. ಸೊ ಆಗ ಇದನ್ನ ನಾವು ಲುಕಪ್ ಟೇಬಲ್ ಅಂತ ಕರಿತೀವಿ. ಯಾವ ಒಂದು ಟೇಬಲ್ ನಲ್ಲಿ ನಾವು ಲುಕ್ ಮಾಡ್ತೀವಿ, ಸರ್ಚ್ ಮಾಡ್ತೀವಿ, ಅದನ್ನ ಲುಕಪ್ ಟೇಬಲ್ ಅಂತೀವಿ. ಅಂಡ್ ಈ ಒಂದು ಟೇಬಲ್ ನಲ್ಲಿ ನಾವು ತಂದು ಡೇಟಾನ ಇನ್ಸರ್ಟ್ ಮಾಡ್ತೀವಿ. ಈಗ ನೀವು ಒಂದು ಶಾಪ್ ಗೆ ಹೋಗಿ ಯಾವ್ದಾದ್ರು ಒಂದು ಐಟಮ್ ನ ಕೇಳಿ, 32 ಇಂಚ್ LCD TV ಎಷ್ಟು ಅಂತ. ಸೊ ಅವರು ಒಂದು ಚಾರ್ಟ್ ನ ನೋಡ್ತಾರೆ ಅಲ್ವಾ, ಆ ಚಾರ್ಟ್ ಅಲ್ಲಿ ಪೂರ್ತಿ ಡೀಟೇಲ್ಸ್ ಇರುತ್ತೆ. 32 ಇಂಚ್, 12 ಇಂಚ್, 56 ಇಂಚ್, LCD, ಎಲ್ಲಾ ಟಿವಿಗಳ ಲಿಸ್ಟ್ ಇರುತ್ತೆ, ಮುಂದೆ ಅದರ ಪ್ರೈಸ್ ಇರುತ್ತೆ. ಸೊ ಅವ್ರನ್ನ ಟೇಬಲ್ ನಲ್ಲಿ ಸರ್ಚ್ ಮಾಡಿ ನಿಮ್ಗೆ ಪ್ರೈಸ್ ಹೇಳ್ತಾರೆ. ಅದೇ ರೀತಿ ಆ ಒಂದು ಸಿಚುವೇಶನ್ ಅಲ್ಲೂ ಕೂಡ ಇದನ್ನ ನಾವು ಯೂಸ್ ಮಾಡಬಹುದು. ಈಗ ನಾನು ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ಐಟಮ್ಗೂ ಅದರ ಕೋಡ್ ನ ನಾನು ಇಲ್ಲಿ ಸರ್ಚ್ ಮಾಡಿ ತಗೊಂಡ್ ಬಂದು ಇಲ್ಲಿಗೆ ಪ್ರಿಂಟ್ ಮಾಡಬೇಕು. ಅದು ಈಗ ನನ್ನ ಕೆಲಸ. ರೈಟ್, ಸೊ ಅದನ್ನ ಮಾಡ್ಬೇಕಂದ್ರೆ ನಾನು ಫಸ್ಟ್ ಈ ಸೆಲ್ ನಲ್ಲಿ, ಫಸ್ಟ್ ಸೆಲ್ ನಲ್ಲಿ ಕ್ಲಿಕ್ ಮಾಡಬೇಕು.
ಅದಕ್ಕಿಂತ ಮುಂಚೆ ನಾನು ಮತ್ತೊಂದು ವಿಷಯನ ನಿಮ್ಗೆ ಹೇಳ್ತೀನಿ. ಓಕೆ, ಫಾರ್ಮುಲಾ ಹಾಕಿದ ಮೇಲೆ ನಿಮ್ಗೆ ಹೇಳ್ತೀನಿ ನಾನು, ಅವಾಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎಲ್ಲಿರುತ್ತೆ ಅಂದ್ರೆ, ಲುಕಪ್ ಅಂಡ್ ರೆಫರೆನ್ಸ್ ಅಲ್ಲಿ ಹೋಗಿ, ಇದರಲ್ಲಿ ವಿ ಲುಕಪ್ ಅನ್ನೋ ಫಂಕ್ಷನ್ ಇರುತ್ತೆ, ಇದನ್ನ ತಗೊಳ್ಳಿ. ಆ್ಯಂಡ್ ಇಲ್ಲಿ ನೋಡಿ, ನಾಲ್ಕು ಎಲಿಮೆಂಟ್ಸ್ ನಿಮ್ಗೆ ಕೇಳ್ತಿರುತ್ತೆ: ಲುಕಪ್ ಅರೇ, ಟೇಬಲ್ ಅರೇ, ಕಾಲಮ್ ಇಂಡೆಕ್ಸ್ ನಂಬರ್, ರೇಂಜ್ ಲುಕಪ್. ಸೊ ಇವಿಷ್ಟು ಏನಿದೆ ಅಲ್ಲ, ಇವು ಇಂಪಾರ್ಟೆಂಟ್ ಆದಂತಹ ಇನ್ಫಾರ್ಮೇಶನ್. ಇವನ್ನ ಫಿಲ್ ಮಾಡ್ತಾ ಹೋದ್ರೆ ನಮಗೆ ನಮಗೆ ಬೇಕಾದಂತ ಡೇಟಾ ಸಿಗುತ್ತೆ. ನೆಕ್ಸ್ಟ್ ಲುಕಪ್ ವ್ಯಾಲ್ಯೂ ಅಂತಿದೆ. ಸಾರಿ, ನಾನು ಲುಕಪ್ ಅರೇ ಅಂತ ಅನ್ಕೊಳ್ತೀನಿ. ಲುಕಪ್ ವ್ಯಾಲ್ಯೂ, ಲುಕಪ್ ವ್ಯಾಲ್ಯೂನ ನಾವು ಕೀಬೋರ್ಡ್ ಅಂತ ತಗೋಬೇಕು. ಯಾಕಂದ್ರೆ ನಾವೀಗ ಕೀಬೋರ್ಡ್ ಗೆ ಸರ್ಚ್ ಮಾಡ್ತಿದೀವಲ್ವ, ಆದ್ರಿಂದ ಲುಕ್ ಮಾಡ್ಬೇಕಾಗಿರೋ ವ್ಯಾಲ್ಯೂ ಕೀಬೋರ್ಡ್. ಎಸ್, ಅದ್ ತಗೊಂಡಾಯ್ತು. ಟೇಬಲ್ ಅರೇ ಅಂತಂದನ್ನ ಕ್ಲಿಕ್ ಮಾಡಿದೆ. ಟೇಬಲ್ ಅರೇ ಅಂದ್ರೆ ಈ ಪಿವಟ್ ಟೇಬಲ್, ಸಾರಿ ಪಿವಟ್ ಟೇಬಲ್ ಅಲ್ಲ, ಈ ಟೇಬಲ್, ಈ ಪೂರ್ತಿ ಟೇಬಲ್ ನ ನಾವು ಸೆಲೆಕ್ಟ್ ಮಾಡ್ಬೇಕು. ಹೇಗೆ ಅಂದ್ರೆ, ಈ ಬಿ ಮೇಲೆ ಕ್ಲಿಕ್ ಮಾಡಿ, ಸಿ ಮೇಲೆ ಕ್ಲಿಕ್ ಮಾಡಿ, ಇಷ್ಟು ಸೆಲೆಕ್ಟ್ ಆಗಿರ್ಬೇಕು, ರೈಟ್? ಸೊ ನಿಮ್ಗೆ ನಾರ್ಮಲಿ ನೀವು ಸೆಲೆಕ್ಟ್ ಮಾಡಿದಾಗ ಬಿ ಅಂಡ್ ಸಿ, ಈ ರೀತಿ ಬಿ ಅಂಡ್ ಸಿ ಮಾತ್ರ ಸೆಲೆಕ್ಟ್ ಆಗ್ಲಿ. ನೆಕ್ಸ್ಟ್ ಕಾಲಮ್ ಇಂಡೆಕ್ಸ್ ನಂಬರ್ ಅಂತಿರುತ್ತೆ. ಈಗ ನೋಡಿ, ಈ ಕಾಲಮ್ಗೆ ಒಂದು ನಂಬರ್ ಕೊಡಿ 1, ಈ ಕಾಲಮ್ ಒಂದು ನಂಬರ್ ಕೊಡಿ 2. ಸೊ ನಾವು ಕೀಬೋರ್ಡ್ ಗೆ ಸರ್ಚ್ ಮಾಡಕ್ ಬಂದಾಗ ಬೇಕಾಗಿರುವಂತ ರಿಸಲ್ಟ್ ಕಾಲಮ್ ನಂಬರ್ 1 ನಲ್ಲಿ ಇದೆಯಾ, 2 ನಲ್ಲಿ ಇದೆಯಾ? 2 ನಲ್ಲಿ ಇದೆ ಅಲ್ವಾ, ಅಂದ್ರೆ ಕೀಬೋರ್ಡ್ ಗೆ ಮ್ಯಾಚ್ ಆಗುವಂತ ಕೋಡ್ 2 ನಲ್ಲಿ ಇದೆ. ಆದ್ರಿಂದ ಇಲ್ಲಿ 2 ಅಂತ ನಾವು ಟೈಪ್ ಮಾಡ್ಬೇಕು. ಇದನ್ನ ಜೀರೋ ಮಾಡಿ, ಜೀರೋ ಮಾಡಿದ್ರೆ ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಬರುತ್ತೆ. ಓಕೆ ಕೊಟ್ಬಿಡಿ. ಯಾಕಂದ್ರೆ ಇದು ಜೀರೋ ಅಂದ್ರೆ ಏನು, ಇಲ್ಲಿ ನೋಡಿ ಹೇಳ್ತಿದೆ ಫಾಲ್ಸ್ ಅಂತ ಬಂದಿದೆ. ಫಾಲ್ಸ್ ಯಾವಾಗ ಬರುತ್ತೆ ಅಂದ್ರೆ ಫೈಂಡ್ ಅನ್ ಎಕ್ಸಾಕ್ಟ್ ಮ್ಯಾಚ್, ಇಲ್ಲಿ ಎಕ್ಸಾಕ್ಟ್ಲಿ ಕೀಬೋರ್ಡ್ ಮ್ಯಾಚ್ ಆದಾಗ ಮಾತ್ರ ಅದ್ರ ಕೋಡ್ ನಿಮ್ಗೆ ಸಿಗುತ್ತೆ. ಅದಕ್ಕೋಸ್ಕರ ಜೀರೋ ಹಾಕ್ಬೇಕು. ಸೊ ನೀವು ಯಾವಾಗ್ಲೂ ಜೀರೋನೇ ಹಾಕ್ಬಿಡಿ, ಏನು ಏನು ಚೇಂಜಸ್ ಮಾಡ್ಬಿಡಿ, ನಾನು ಹೇಗೆ ಯೂಸ್ ಮಾಡ್ತೀನೋ ಹಾಗೆ ಯೂಸ್ ಮಾಡಿ. ಓಕೆ ಕೊಡಿ. ನೋಡಿ, ಬಂತು AM105, ರೈಟ್? ಈಗ ನಾನು ಉಳಿದಿರೋದಕ್ಕೆ ಡ್ರ್ಯಾಗ್ ಮಾಡ್ತೀನಿ, ಎಲ್ಲದಕ್ಕೂ ಆಟೋಮೆಟಿಕ್ ಆಗಿ ಬಂದ್ಬಿಡ್ತು ನೋಡಿ, ರೈಟ್? ಇನ್ನೊಂದ್ಸರಿ ಹೇಳ್ತೀನಿ, ಈಗ ಮಾನಿಟರ್ ಮಾಡ್ಬೇಕಲ್ವಾ. ಲುಕಪ್ ಅಂಡ್ ರೆಫರೆನ್ಸ್, ವಿ ಲುಕಪ್. ಲುಕಪ್ ವ್ಯಾಲ್ಯೂ ಯಾವಾಗ್ಲೂ ಮಾನಿಟರ್ ತಗೊಳ್ಳಿ, ಅಂದ್ರೆ ಯಾವ್ದಕ್ಕೆ ನಾವು ಹುಡುಕ್ತಿದೀವಿ ಆ ಒಂದು ವ್ಯಾಲ್ಯೂ. ಟೇಬಲ್ ಅರೇಲಿ ಬಿ ಅಂಡ್ ಸಿ ಎರಡು ಕಾಲಂಗಳು ಬಂದ್ಬಿಡುತ್ತೆ. ಕಾಲಮ್ ಇಂಡೆಕ್ಸ್ ನಂಬರ್ ಅಲ್ಲಿ 2 ಹಾಕಬೇಕು, ಯಾಕಂದ್ರೆ ಸೆಕೆಂಡ್ ಕಾಲಮ್ ಇಂದ ನಾವು ಡೇಟಾನ ತಗೊಳ್ತಾ ಇದೀವಿ. ರೇಂಜ್ ಯಾವಾಗ್ಲೂ 0 ಹಾಕಿ, ರೇಂಜ್ ಲುಕಪ್ ಇಲ್ಲಿ ಓಕೆ ಕೊಡಿ, ರೈಟ್? ಇಷ್ಟೇ, ಡ್ರ್ಯಾಗ್ ಮಾಡಿದ್ರೆ ನಮ್ಮ ಕೆಲಸ ಮುಗೀತು. ಸೊ ಈ ರೀತಿಯಾಗಿ ಪಿ ವಿ ಲುಕಪ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಈಗ ಪಿ ಎಂ ಟಿ ಹೋಗೋಣ. ಪಿ ಎಂ ಟಿ ಅಂದ್ರೆ ಪೇಮೆಂಟ್, ಪೇಮೆಂಟ್ ನ ಕ್ಯಾಲ್ಕುಲೇಟ್ ಮಾಡುವಂತ ಫಂಕ್ಷನ್ ಅದು. ಇಲ್ಲಿ ಆಲ್ರೆಡಿ ನಮ್ ಸಮ್ ಡೇಟಾನ ಹಾಕೊಂಡಿದ್ದೀನಿ. ಇ ಎಂ ಐ ಕ್ಯಾಲ್ಕುಲೇಷನ್ ಮಾಡೋದು. ಇ ಎಂ ಐ ಅಂದ್ರೆ ಮಂತ್ಲಿ ಇನ್ಸ್ಟಾಲ್ಮೆಂಟ್, ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ನೀವೆಲ್ಲಾದ್ರೂ ಒಂದು ಲೋನ್ ತಗೊಂಡಿದ್ದೀರಾ, ಅಥವಾ ಲೋನ್ ಗೆ ಫೋನ್ಗಳು, ಟಿವಿ, ಕಂಪ್ಯೂಟರ್ ನ ಪರ್ಚೇಸ್ ಮಾಡಿದಿರಾ, ಅಂದ್ರೆ ನೀವು ಮಂತ್ಲಿ ಮಂತ್ಲಿ ಇ ಎಂ ಐ ಕಟ್ತಿರ್ತೀರಾ ಅಲ್ವಾ. ಇ ಎಂ ಐ ಅಂದ್ರೆ ಈಕ್ವೇಟೆಡ್ ಮಂತ್ಲಿ ಇನ್ಸ್ಟಾಲ್ಮೆಂಟ್. ತಗೊಂಡಿರೋ ಸಾಲಕ್ಕೆ ನಾವು ಪ್ರತಿ ತಿಂಗಳು ಈಕ್ವಲ್ ಆದಂತ ಅಮೌಂಟ್ ನ ಕಟ್ತಾ ಇರ್ತೀವಿ. ಇಲ್ಲಿದೆ ಅದೇ, ಅದನ್ನ ನಾವೀಗ ಮಾಡಕ್ ಹೋಗ್ತೀವಿ. ನಾವು 1 ಲ್ಯಾಕ್ ರೂಪೀಸ್, 1 ಲ್ಯಾಕ್ ರೂಪೀಯ ಸಾಲ ತಗೊಂಡಿದೀವಿ, ಅದಕ್ಕೆ 5% ಇಂಟ್ರೆಸ್ಟ್ ಇದೆ, 2 ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ, ಹಾಗಿದ್ರೆ ನಾವು ಪ್ರತಿ ತಿಂಗಳು ಎಷ್ಟು ಕಟ್ಟಬೇಕು ಅನ್ನೋದನ್ನ ನಾವೀಗ ಕಂಡುಹಿಡಿಬೇಕು, ರೈಟ್? ಅದು ನಮ್ಮ ಈಗ ಟಾರ್ಗೆಟ್. ಓಕೆ, ನಾವೀಗ ಅದನ್ನ ಕಂಡುಹಿಡಿಬೇಕಂದ್ರೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು, ಇಲ್ಲಿ ನಮ್ಗೆ ಡೇಟಾ ಆಲ್ರೆಡಿ ಇರಬೇಕು. ಹೋಮ್ ಲೋನ್ 1 ಲ್ಯಾಕ್ ರೂಪಿ ಇದೆ ಅಲ್ವಾ, ಪೀರಿಯಡ್ 24 ಮಂತ್ಸ್ ಅಂದ್ರೆ 2 ಇಯರ್ಸ್, ಇಂಟ್ರೆಸ್ಟ್ ರೇಟ್ 5%, ರೈಟ್? ಇ ಎಂ ಐ ಕಂಡುಹಿಡಿಯೋಣ. ಅದನ್ನ ಕಂಡುಹಿಡಬೇಕಂದ್ರೆ ಫಾರ್ಮುಲಾಸ್ ಟ್ಯಾಬ್ ನಲ್ಲಿ ಮೋರ್ ಫಂಕ್ಷನ್ಸ್ ಗೆ ಹೋಗಿ, ಅದರಲ್ಲಿ ಫೈನಾನ್ಷಿಯಲ್ ಎಲ್ಲಿದೆ ನೋಡಿ, ಸ್ಟ್ಯಾಟಿಸ್ಟಿಕಲ್ ಇಂಜಿನಿಯರಿಂಗ್. ಓಕೆ ಓಕೆ, ಫೈನಾನ್ಷಿಯಲ್ ಇಲ್ಲೇ ಇದೆ, ರೈಟ್? ಮೋರ್ ಫಂಕ್ಷನ್ಸ್ ಹೋಗೋ ಅವಶ್ಯಕತೆ ಇಲ್ಲ, ಫೈನಾನ್ಷಿಯಲ್ ಫಂಕ್ಷನ್ ಇಲ್ಲೇ ಸಿಗ್ತಿದೆ. ಇದರಲ್ಲಿ ನಾವು ಹುಡುಕ್ಬೇಕು ಪಿ ಎಂ ಟಿ. ಎಸ್, ಸಿಕ್ಕಿದೆ, ಪಿ ಎಂ ಟಿ ಸಿಕ್ತು. ಈಗ ಮತ್ತೆ ಇಲ್ಲೊಂದು ಟೇಬಲ್ ಕೇಳುತ್ತೆ, ಇದರಲ್ಲಿ ನಾವು ಪ್ಯಾರಾಮೀಟರ್ ನ ಪಾಸ್ ಮಾಡಿದ್ರೆ ನಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ರೇಟ್ ಅಂತ ಇದೆ. ಸೊ ರೇಟ್ ಅಂದ್ರೆ ಇಂಟ್ರೆಸ್ಟ್ ರೇಟ್. ಇಲ್ಲಿ ನೀವು ಇಲ್ಲಿ ನೋಡ್ಬೋದು ರೇಟ್ ಅಂದ್ರೆ ಏನಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನೋಡಿ, ರೈಟ್? ಓಕೆ, ಸೊ ರೇಟ್ ಯಾವಾಗ್ಲೂ ಇಯರ್ಲಿ ಇರುತ್ತೆ, ಅಂದ್ರೆ ವಾರ್ಷಿಕ ಬಡ್ಡಿ ಅಂತ ಕರಿತೀವಿ. ಆನ್ಯುವಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ 5% ತಗೊಂಡ್ರೆ ಇಲ್ಲಿ 5% ಅನ್ನೋದು ತಗೋಬೇಕಾ ಸೆಲೆಕ್ಟ್ ಆಗುತ್ತೆ, ಡಿವೈಡ್ ಬೈ 12 ಮಾಡ್ಬೇಕು ನೀವು, ಅವಾಗ ಅದು ಆನ್ಯುವಲಿ ಕನ್ವರ್ಟ್ ಆಗುತ್ತೆ, ರೈಟ್? 12 ತಿಂಗಳಿಗೆ ಇಷ್ಟು ರೇಟು ಅಂತ. ಓಕೆ, ನೆಕ್ಸ್ಟ್ ಎನ್ ಪಿ ಆರ್ ಅಂದ್ರೆ ನಂಬರ್ ಆಫ್ ಪೀರಿಯಡ್ ಅಂತ, ನಂಬರ್ ಆಫ್ ಪೇಮೆಂಟ್ಸ್. ಓಕೆ, ಎಷ್ಟು ಪೇಮೆಂಟ್ಸ್ ಮಾಡ್ಬೇಕು, 24 ಮಂತ್ಸ್ ಇದೆ ಅಂದ್ರೆ 24 ಪೇಮೆಂಟ್ಸ್ ಮಾಡ್ಬೇಕಲ್ವಾ. ಸೊ 24 ತಗೊಳ್ಳಿ. ನೆಕ್ಸ್ಟ್ ಪಿ ವಿ ಇದೆ. ಪಿ ವಿ ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ, ಅಂದ್ರೆ ಯಾವ ಒಂದು ವ್ಯಾಲ್ಯೂಗೆ ನಾವೀಗ ಪೇಮೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕು, 1 ಲ್ಯಾಕ್. ತಗೊಂಡ್ಮೇಲೆ ಓಕೆ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಇಲ್ಲಿ ರಿಸಲ್ಟ್ ಈ ರೀತಿಯಾಗಿ ಬರುತ್ತೆ, 4,387 ರುಪೀಸ್ ಆಯ್ತು. ಸೊ ನಾವು ಪ್ರತಿ ತಿಂಗಳು ಕಟ್ಟಬೇಕಾಗಿರೋದು 4,387 ರುಪೀಸ್. ಸೊ ಬಡ್ಡಿ ಇಷ್ಟ ಆದಾಗ
5% ಬಡ್ಡಿ ಆದಾಗ 2 ವರ್ಷ ಟೈಮ್ ಇದ್ದಾಗ 1 ಲಕ್ಷ ಸಾಲ ಇದ್ದಾಗ 4,387 ರುಪೀಸ್ ಕಟ್ಟಬೇಕಾಗುತ್ತೆ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ಸಮ್ವಾಟ್ ಈ ರೀತಿ ತೋರಿಸೋದಿಲ್ಲ. ಎಸ್, ಈ ರೀತಿಯಾಗಿ ನಿಮ್ಗೆ ಸಮ್ವಾಟ್ ತೋರಿಸಿರುತ್ತೆ. ಇಲ್ಲಿ ಡಾಲರ್ ಬಂದಿರುತ್ತೆ ಒಂದೊಂದ್ ಸರಿ, ಇಲ್ಲ ಅಂದ್ರೆ ರೆಡ್ ಕಲರ್ ಅಲ್ಲಿ ತೋರಿಸುತ್ತೆ, ಈ ರೀತಿ ಪೌಂಡ್ ಅಲ್ಲಿ ಕೂಡ ತೋರಿಸುತ್ತೆ. ಸೊ ಇದನ್ನ ನೀವು ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಬೇಕು. ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ, ಕಾಮಾ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಿಮ್ಗೆ ಸ್ಟ್ಯಾಂಡರ್ಡ್ ಇಂಡಿಯನ್ ರುಪೀಸ್ ಅಲ್ಲಿ ತೋರಿಸುತ್ತೆ. ರೈಟ್, ನೆಕ್ಸ್ಟ್ ಈಗ ಇಲ್ಲಿ ಮಾಡೋಣ. ಹೋಮ್ ಲೋನ್ ಈ ಸರಿ 5 ಲ್ಯಾಕ್ಸ್ ತಗೊಂಡಿದೀವಿ, 3 ಇಯರ್ಸ್ ಟೈಮ್ ಇದೆ, ಇಂಟ್ರೆಸ್ಟ್ ರೇಟ್ 5% ಇದೆ. ರೈಟ್, 3 ವರ್ಷಕ್ಕೆ 5 ಲ್ಯಾಕ್ ರುಪಿ ಲೋನ್ ತಗೊಂಡ್ರೆ 5% ಇಂಟ್ರೆಸ್ಟ್ ಆದ್ರೆ ಎಷ್ಟು EMI ಅದನ್ನ ಮಾಡೋಣ. ಫಾರ್ಮುಲಾಸ್ ಫೈನಾನ್ಶಿಯಲ್ ಅದರಲ್ಲಿ PMT. ಓಕೆ, ರೇಟ್ ರೇಟ್ ನಲ್ಲಿ ಏನ್ ತಗೋಬೇಕು, 5% ಮತ್ತೆ ನಾವು ಸೇರಿಸ್ಬೇಕು ಇಲ್ಲಿ ಡಿವೈಡೆಡ್ ಬೈ 12 ಅಂತ. ಓಕೆ, ಇದನ್ನ ನಾವೇ ಮ್ಯಾನ್ಯುವಲಿ ಆಡ್ ಮಾಡ್ಬೇಕು, ಯಾಕಂದ್ರೆ 1 ವರ್ಷಕ್ಕೆ ಇದು ಬಡ್ಡಿ ಆಗುತ್ತೆ. ರೈಟ್, NPER ಅಂದ್ರೆ ನಂಬರ್ ಆಫ್ ಪೇಮೆಂಟ್ಸ್. ಸೊ 3 ತಗೊಂಡ್ಬಿಟ್ರೆ ಬರೀ 3 ಪೇಮೆಂಟ್ಸ್ ಆಗುತ್ತೆ, 3 ಇಯರ್ಸ್. ಓಕೆ, ಇಲ್ಲಿ ನೋಡಿ ಇಯರ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ 24 ಮಂತ್ಸ್ ಅಂತ ಇತ್ತು, ಸೊ ನೋ ಪ್ರಾಬ್ಲಮ್, ಇಲ್ಲಿ ಇಯರ್ಸ್ ಇದೆ. ಸೊ ಇಯರ್ಸ್ ನ ನಾವು ಮಂತ್ ಕನ್ವರ್ಟ್ ಮಾಡ್ಬೇಕಲ್ವಾ. ಸೊ ಸಿಂಪ್ಲಿ ಇಲ್ಲಿ ಇಂಟು 12 ಅಂತ ಹಾಕಿ 36 ಆಗುತ್ತೆ. ಸೊ ನಂಬರ್ ಆಫ್ ಪೇಮೆಂಟ್ಸ್ ಈಗ 36 ಆಯ್ತು. 36 ಸರಿ ಪೇಮೆಂಟ್ ಮಾಡ್ಬೇಕು ನಾವು 3 ವರ್ಷದಲ್ಲಿ ಅಲ್ವಾ. ವರ್ಷಕ್ಕೆ 12 ಅಂದ್ರೆ 3 ವರ್ಷಕ್ಕೆ 36 ಆಯ್ತು. PD ಬಂದು 5 ಲ್ಯಾಕ್ ಆಗುತ್ತೆ. ಓಕೆ ಕೊಡಿ. ಸೊ 14,985 ರುಪೀಸ್ ಆಗಿದೆ. ರೈಟ್, ಓಕೆ, ಮುಂದೆ ಇಲ್ಲಿ ಬನ್ನಿ. ಇಲ್ಲೊಂದು ಕಾರ್ ನ ಪರ್ಚೇಸ್ ಮಾಡಿದ್ದಾರೆ 5 ಲ್ಯಾಕ್ ರುಪೀಸ್, ಅಂಡ್ ಡೌನ್ ಪೇಮೆಂಟ್ ನ ನಾವು 1.5 ಲ್ಯಾಕ್ ತಗೊಳ್ಳೋಣ, 1,50,000 ತಗೊಳ್ಳೋಣ. ಅಂದ್ರೆ ಕಾರ್ ನ ನಾವು ಆಲ್ರೆಡಿ 5 ಲ್ಯಾಕ್ ರುಪೀಗೆ ಪರ್ಚೇಸ್ ಮಾಡಿದೀವಿ, ಅಂದ್ರೆ ಡೌನ್ ಪೇಮೆಂಟ್ ಕಟ್ಟಿರೋದು ಮಾತ್ರ 1.5 ಲ್ಯಾಕ್, ಇನ್ನ 3.5 ಲ್ಯಾಕ್ ಸಾಲ ಇದೆ. ಅದಕ್ಕೆ ನಮ್ಗೆ 3 ಇಯರ್ಸ್ ಟೈಮ್ ಕೊಟ್ಟಿದ್ದಾರೆ, 5% ಬಡ್ಡಿ ಇದೆ. ನಾವು ಮಂತ್ಲಿ 3.5 ಲ್ಯಾಕ್ ನ ಕಟ್ತಾ ಹೋಗ್ಬೇಕು, ಅಂದ್ರೆ ಅದಕ್ಕೆ ಕ್ಯಾಲ್ಕುಲೇಟ್ ಆಗೋ EMI ಕಟ್ತಾ ಹೋಗ್ಬೇಕು. ಸೊ PMT ನೋಡೋಣ. ರೇಟ್ 5% by 12, NPR 3 into 12, PV ಬಂದು, PVಗೆ ಎಷ್ಟು, 5 ಲ್ಯಾಕ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿಲ್ಲ, ಆಲ್ರೆಡಿ 1.5 ಲ್ಯಾಕ್ ಕಟ್ಬಿಟ್ಟಿದೀವಿ ನಾವು. ಸೊ ಇದರಲ್ಲಿ ಮೈನಸ್ ಇದನ್ನ ಮಾಡ್ಬೇಕು. ಓಕೆ, ಸೊ 11,490 ರೂಪಾಯಿ EMI ಆಗುತ್ತೆ. ಓಕೆ, ಸೊ ಈಗ ಕ್ರಾಸ್ ಚೆಕ್ ಮಾಡೋಣ. 4,387 ಪ್ರತಿ ತಿಂಗಳು ಆದ್ರೆ 24 ಮಂತ್ಸ್ಗೆ ಎಷ್ಟಾಗುತ್ತೆ ನೋಡೋಣ. ಈಕ್ವಲ್ 4,387.14 × 24. ಸೊ ಇಲ್ಲಿ ಬಂತು ನೋಡಿ, 1,05,291 ರುಪೀಸ್. ನಾವು ಸಾಲ ಪಡೆದಿದ್ದೆಷ್ಟು, 1 ಲ್ಯಾಕ್. ಎಕ್ಸ್ಟ್ರಾ ಎಷ್ಟು ಕಟ್ತಿದೀವಿ, 5,291, ಅದು ಬಡ್ಡಿ. ರೈಟ್, ಇದು ಆಯ್ತು PMT ಫಂಕ್ಷನ್ಸ್. ಓಕೆ, ನೆಕ್ಸ್ಟ್ ನಾನೀಗ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಟೆಕ್ಸ್ಟ್ ಫಂಕ್ಷನ್ಸ್ ಹೇಳ್ತಾ ಇದ್ದೀನಿ, ಅಂದ್ರೆ ಟೆಕ್ಸ್ಟ್ ಗೆ ರಿಲೇಟೆಡ್ ಆದಂತಹ ಫಂಕ್ಷನ್ಸ್. ಓಕೆ, ಅದಾದ್ಮೇಲೆ ಸಬ್ ಟೋಟಲ್ ನಾನು ಹೇಳ್ತೀನಿ. ಓಕೆ, ಟೆಕ್ಸ್ಟ್ ಫಂಕ್ಷನ್ಸ್ ಏನು ಅಂದ್ರೆ, ನಾವು ಇಷ್ಟೊತ್ತು ವರ್ಕ್ ಮಾಡಿದಂತ ಫಂಕ್ಷನ್ ಗಳು, ಫಾರ್ಮುಲಾಗಳು ನಂಬರ್ಸ್ ನ ತಗೊಂಡು ನಂಬರ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಿತ್ತು ಅಲ್ವಾ, ಈಗ ನಾವು ಟೆಕ್ಸ್ಟ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋಣ. ಟೆಕ್ಸ್ಟ್ ರಿಲೇಟೆಡ್ ಫಂಕ್ಷನ್ಸ್ ಗಳಿವೆಲ್ಲ ಯಾವ್ಯಾವು ಅಂದ್ರೆ, ಕಾನ್ಕ್ಯಾಟಿನೇಟ್, ಅಪ್ಪರ್, ಲೋಯರ್, ಪ್ರಾಪರ್, ಲೆನ್, ಟ್ರಿಮ್, ಇವಿಷ್ಟು ಫಂಕ್ಷನ್ ಗಳು. ಸೊ ನಾನು ಅದಕ್ಕೋಸ್ಕರ ಆಲ್ರೆಡಿ ಸಮ್ ಸ್ಟ್ರಿಂಗ್ ನ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಫಸ್ಟ್ ನೇಮ್ ಇದೆ, ಇಲ್ಲಿ ಲಾಸ್ಟ್ ನೇಮ್ ಇದೆ. ಕಾನ್ಕ್ಯಾಟಿನೇಟ್ ಫಂಕ್ಷನ್ ನ ಮೊದಲು ನೋಡೋಣ. ಕಾನ್ಕ್ಯಾಟಿನೇಟ್ ಅಂದ್ರೆ ಏನು, ಇದು 2 ಸೆಲ್ಲು ಅಥವಾ 2ಕ್ಕಿಂತ ಜಾಸ್ತಿ ಸೆಲ್ ಗಳಲ್ಲಿರುವಂತಹ ಡೇಟಾನ ತಗೊಂಡು 1 ಸೆಲ್ ಅಲ್ಲಿ ಜಾಯಿನ್ ಮಾಡಿಟ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈ ಸೆಲ್ ಅಲ್ಲಿ ರಾಹುಲ್ ಇದೆ, ಈ ಸೆಲ್ ಅಲ್ಲಿ ದ್ರಾವಿಡ್ ಇದೆ. ಈಗ ನಾನು ಎರಡನ್ನು ಸೇರಿಸಿ ಇಲ್ಲಿ ಹಾಕಬೇಕು, ಅವಾಗ ನಾನು ಕಾನ್ಕ್ಯಾಟಿನೇಟ್ ಅನ್ನುವ ಫಂಕ್ಷನ್ ಯೂಸ್ ಮಾಡ್ಬೇಕು. ಈಕ್ವಲ್ ಕಾನ್ಕ್ಯಾಟಿನೇಟ್, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಟೈಪ್ ಮಾಡಿ, ಓಪನ್ ಬ್ರಾಕೆಟ್ ಮಾಡಿ, ಯಾವ ಸೆಲ್ ನ ಡೇಟಾ ಫಸ್ಟ್ ಬರಬೇಕು ಅದನ್ನ ಕ್ಲಿಕ್ ಮಾಡಿ, ಕಾಮಾ ಪ್ರೆಸ್ ಮಾಡಿ, ಸೆಕೆಂಡ್ ತಗೊಳ್ಳಿ, ಕಾಮಾ ಪ್ರೆಸ್ ಮಾಡಿ, ಇನ್ನೊಂದಿದ್ರೆ ಅದನ್ನು ತಗೊಳ್ಳಿ, ಕಾಮಾ ಪ್ರೆಸ್ ಮಾಡಿ. ಎಷ್ಟು ಸೆಲ್ ಗಳನ್ನ ಬೇಕಿದ್ರೆ ನೀವು ಕಾಮಾ ಹಾಕಿ ಸಪರೇಟ್ ಮಾಡ್ತಾ ಹೋಗ್ಬೋದು, ಲಾಸ್ಟ್ ಅಲ್ಲಿ ಬ್ರಾಕೆಟ್ ನ ಕ್ಲೋಸ್ ಮಾಡಿ. ಫಾರ್ ಎಕ್ಸಾಂಪಲ್, ನನಗೆ 2 ಸೆಲ್ ತಗೊಂಡಿದ್ದೀನಿ, ಎಂಟರ್ ನೋಡಿ, ರಾಹುಲ್ ದ್ರಾವಿಡ್ ಅಂತ ಬಂದ್ಬಿಡ್ತು, ಡ್ರ್ಯಾಗ್ ಮಾಡ್ಬಿಡ್ತೀನಿ, ಸಿಂಪ್ಲಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಬಟ್ ಇಲ್ಲಿ ಎರಡು ನೇಮ್ಸ್ ತುಂಬಾ ಸೇರಿಸ್ಬಿಟ್ಟಿದೆಲ್ಲ, ಸ್ಪೇಸ್ ಇಲ್ಲ ಮಧ್ಯದಲ್ಲಿ. ಓಕೆ, ಅದಕ್ಕೆ ಏನ್ ಮಾಡೋಣ, ಅದಕ್ಕೂ ಇದೇ ಫಂಕ್ಷನ್, ಫಂಕ್ಷನ್ ಚೇಂಜ್ ಆಗೋದಿಲ್ಲ, ಬಟ್ ಸ್ಮಾಲ್ ಮಾಡಿಫಿಕೇಶನ್ ಮಾಡಬೇಕು. ಏನಂದ್ರೆ, ಫಸ್ಟ್ ಒಂದ್ ಸೆಲ್ ನ ತಗೋಬೇಕು, ಕಾಮಾ ಪ್ರೆಸ್ ಮಾಡಬೇಕು, ಡಬಲ್ ಕೋಟ್ಸ್ ನ ಪ್ರೆಸ್ ಮಾಡಿ, ಓಪನಿಂಗ್ ಡಬಲ್ ಕೋಟ್ಸ್, ಒಂದು ಸ್ಪೇಸ್ ಬಾರ್ ಕೊಡಿ, ಒಂದು ಸ್ಪೇಸ್ ಕೊಟ್ಟು ಡಬಲ್ ಕೋಟ್ಸ್ ನ ಮತ್ತೆ ಕ್ಲೋಸ್ ಮಾಡಿ, ಕಾಮಾ ಕೊಡಿ, ಈಗ ಎರಡನೇ ಟೆಕ್ಸ್ಟ್ ತಗೊಳ್ಳಿ, ಮತ್ತೆ ಕಾಮಾ, ಡಬಲ್ ಕೋಟ್ಸ್,
ಓಪನ್ ಡಬಲ್ ಕೋಟ್ಸ್ ಕ್ಲೋಸ್ ಮತ್ತೆ ಕಾಮ ನೆಕ್ಸ್ಟ್ ಸೆಲ್. ಈ ರೀತಿ ತಗೊಂಡಾಗ ಏನಾಗುತ್ತೆ, ಇಲ್ಲಿ ಕೊಟ್ಟಂತ ಸ್ಪೇಸ್ ಏನಿದೆ ಅದು ಇವೆರಡರ ಮಧ್ಯದಲ್ಲಿ ಬಂದ್ಬಿಡುತ್ತೆ. ಎಂಟರ್ ನೋಡಿ, ರಾಹುಲ್ ದ್ರಾವಿಡ್ ಮಧ್ಯದಲ್ಲಿ ಸ್ಪೇಸ್ ಬಂತು. ಈ ರೀತಿಯಾಗೂ ಯೂಸ್ ಮಾಡಿ ನಿಮ್ಗೆ ಅನುಕೂಲ ತಕ್ಕಂತೆ, ನೀವು ಯಾವ್ದು ಬೇಕೋ ಆ ತರ ತಗೊಳ್ಳಿ. ಓಕೆ ಫೈನ್. ನೆಕ್ಸ್ಟ್ ಈಗ ಅಪ್ಪರ್ ತಗೊಳ್ಳೋಣ. ಅಪ್ಪರ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಲೋಯರ್ ಕೇಸ್ ನಲ್ಲಿರುವಂತಹ ಡೇಟಾನ ಅಪ್ಪರ್ ಕೇಸ್ ಗೆ ಕನ್ವರ್ಟ್ ಮಾಡುತ್ತೆ. ಅಪ್ಪರ್ ಕೇಸ್ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್, ಲೋಯರ್ ಕೇಸ್ ಅಂದ್ರೆ ಸ್ಮಾಲ್ ಲೆಟರ್ಸ್. ರೈಟ್, ಈಕ್ವಲ್ ಯು ಪಿ ಪಿ ಆರ್ ಓಪನ್ ಬ್ರಾಕೆಟ್ ಟೆಕ್ಸ್ಟ್ ಬ್ರಾಕೆಟ್ ನ ಕ್ಲೋಸ್ ಮಾಡಿ. ಓಕೆ, ಸೊ ಪ್ರೆಸ್ ಎಂಟರ್. ನೋಡಿ, ರಾಹುಲ್ ದ್ರಾವಿಡ್ ಅನ್ನುವ ಟೆಕ್ಸ್ಟ್ ಈಗ ಕ್ಯಾಪಿಟಲ್ ಲೆಟರ್ಸ್ ಆಯ್ತು. ಜಸ್ಟ್ ಡ್ರ್ಯಾಗ್ ದಿಸ್ ಡೌನ್, ಈಗ ಏನಾಯ್ತು, ಕ್ಯಾಪಿಟಲ್ ಲೆಟರ್ಸ್ ಗೆ ಪೂರ್ತಿ ಡೇಟಾ ಕನ್ವರ್ಟ್ ಆಯ್ತು. ಸೊ ಲೋವರ್ ಫಂಕ್ಷನ್ ನಾವು ಟೆಕ್ಸ್ಟ್ ಕ್ಯಾಪಿಟಲ್ ಅಲ್ಲಿ ಇರುವಂತ ಟೆಕ್ಸ್ಟ್ ನ ಲೋಯರ್ ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡೋಕೆ ಯೂಸ್ ಮಾಡ್ತೀವಿ. ಈಕ್ವಲ್ ಲೋಯರ್ ಓಪನ್ ಬ್ರಾಕೆಟ್ ಕ್ಯಾಪಿಟಲ್ ನಲ್ಲಿರುವ ಡೇಟಾನ ಸೆಲೆಕ್ಟ್ ಮಾಡಿ ಕ್ಲೋಸ್ ಮಾಡಿ. ನೋಡಿ, ಸ್ಮಾಲ್ ಲೆಟರ್ಸ್ ಗೆ ಕನ್ವರ್ಟ್ ಆಗೋಯ್ತು. ಅದೇ ತರ ನೆಕ್ಸ್ಟ್ ಪ್ರಾಪರ್ ಇದೆ. ಪ್ರಾಪರ್ ಏನ್ ಮಾಡುತ್ತೆ ಅಂದ್ರೆ ನಾವು ಸೆಲೆಕ್ಟ್ ಮಾಡಿರೋ ಟೆಕ್ಸ್ಟ್ ನಲ್ಲಿರುವ ಪ್ರತಿ ವರ್ಡ್ ನ ಫಸ್ಟ್ ಲೆಟರ್ ನ ಕ್ಯಾಪಿಟಲ್ ಮಾಡ್ಬಿಡುತ್ತೆ. ಈಕ್ವಲ್ ಪ್ರಾಪರ್ ಓಪನ್ ಬ್ರಾಕೆಟ್ ಟೆಕ್ಸ್ಟ್ ತಗೊಳ್ಳಿ, ಬ್ರಾಕೆಟ್ ನ ಕ್ಲೋಸ್ ಮಾಡಿ, ಎಂಟರ್. ಸೊ ನೋಡಿ, ಇಲ್ಲಿ ಆರ್ ಅಂಡ್ ಡಿ ಕ್ಯಾಪಿಟಲ್ ಆಯ್ತು ಅಲ್ವಾ. ಸೆಲೆಕ್ಟೆಡ್ ಟೆಕ್ಸ್ಟ್ ನಲ್ಲಿರೋ ಪ್ರತಿ ವರ್ಡ್ನ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗುತ್ತೆ. ನೆಕ್ಸ್ಟ್ ಲೆನ್. ಲೆನ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಲೆಂತ್ ನ ಕಂಡುಹಿಡಿಯುತ್ತೆ, ಒಂದು ಸ್ಟ್ರಿಂಗ್ ನ ಲೆಂತ್ ಕಂಡುಹಿಡಿಯುತ್ತೆ. ಏನ್ ಲೆಂತ್ ಅಂದ್ರೆ ಆ ಒಂದು ಟೆಕ್ಸ್ಟ್ ನಲ್ಲಿ, ಆ ಒಂದು ಪ್ಯಾರಾಗ್ರಾಫ್ ಸಾರಿ, ನೀವು ಸೆಲೆಕ್ಟೆಡ್ ಮಾಡಿರೋ ಸೆಲ್ ನಲ್ಲಿ ಎಷ್ಟು ಲೆಟರ್ಸ್ ಇದೆ ಅಥವಾ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅನ್ನೋದನ್ನ ಕೌಂಟ್ ಮಾಡಿ ನಿಮಗೆ ಹೇಳುತ್ತೆ. ಈಕ್ವಲ್ ಎಲ್ ಎನ್ ಓಪನ್ ಬ್ರಾಕೆಟ್ ರಾಹುಲ್ ತಗೊಳ್ತೀನಿ, ಎಷ್ಟಿದೆ ಇಲ್ಲಿ, ಎಷ್ಟು ಅಕ್ಷರಗಳಿವೆ, 1 2 3 4 5 ಇದೆ. ಸೊ ಇದು ನಮ್ಗೆ 5 ಕೊಡ್ಬೇಕೀಗ. ಎಸ್, ಓಕೆ. ಸೊ ಇನ್ನೊಂದು ನೋಡಿ, ಇದಕ್ಕೆ ನಾನೀಗ ಕಂಡುಹಿಡಿತೀನಿ, ಹೇಳಿ ಎಷ್ಟು ಬರುತ್ತೆ, ಎಷ್ಟು ಲೆಟರ್ಸ್ ಇದೆ, 1 2 3 4 5 6 7 8 9 10 11 ಇದೆ. ಸೊ ಅದ್ರ ಪ್ರಕಾರ ನಮ್ಗೆ ಇದು 11 ಕೊಡಬೇಕು, ಆದ್ರೆ ಇದು ಎಷ್ಟು ಕೊಡುತ್ತೆ, 12 ಕೊಡ್ತಾ ಇದೆ. ಯಾಕೆಂದ್ರೆ ಇದು ಸ್ಪೇಸ್ ನ ಕೂಡ ಕೌಂಟ್ ಮಾಡುತ್ತೆ ಲೆನ್ ಫಂಕ್ಷನ್. ಓಕೆ, ಸೊ ದಿಸ್ ಹೌ ಇಟ್ ವರ್ಕ್ಸ್. ನೆಕ್ಸ್ಟ್ ಟ್ರಿಮ್ ಇದೆ. ಸೊ ಟ್ರಿಮ್ ಗೆ ನಾನು ಸ್ವಲ್ಪ ಟೈಪ್ ಮಾಡ್ಕೊಳ್ತೀನಿ ಇಲ್ಲಿ. ಟ್ರಿಮ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ನಾವು ಸಪೋಸ್ ಎಲ್ಲಾದ್ರೂ ಟೈಪ್ ಮಾಡಿರುವಂತಹ ಸೆಲ್ ನಲ್ಲಿ ತುಂಬಾ ಸ್ಪೇಸ್ ಗಳಿದ್ರೆ ಅದು ಸ್ಪೇಸ್ ಗಳನ್ನ ಕ್ಯಾನ್ಸಲ್ ಮಾಡ್ಬಿಡುತ್ತೆ. ಇಲ್ಲಿ ನೋಡಿ, ನನ್ ಬೇಕಂತಾನೆ ಟೈಪ್ ಮಾಡಿದೀನಿ ಇಲ್ಲಿ ಇಂಟೆನ್ಷನಲ್ ಆಗಿ, ರಾಹುಲ್ ದ್ರಾವಿಡ್ ಡಾಟ್ ಮಧ್ಯದಲ್ಲಿ ತುಂಬಾ ಸ್ಪೇಸ್ ಕೊಟ್ಬಿಟ್ಟಿದೀನಿ. ನಾವು ಟ್ರಿಮ್ ಫಂಕ್ಷನ್ ನ ಯೂಸ್ ಮಾಡಿ ಅಲ್ಲಿರುವಂತ ಸ್ಪೇಸ್ ನೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ಬೋದು, ಸ್ಪೇಸ್ ನೆಲ್ಲ ಟ್ರಿಮ್ ಮಾಡಿ ತೆಗಿಬಹುದು. ಟ್ರಿಮ್ ಓಪನ್ ಬ್ರಾಕೆಟ್ ಯಾವ ಒಂದು ಸೆಲ್ ನಲ್ಲಿ ತುಂಬಾ ಸ್ಪೇಸ್ ಇದೆ ಅದನ್ನ ತಗೊಂಡು ಕ್ಲೋಸ್ ಮಾಡಿ. ನೋಡಿ, ಎಕ್ಸ್ಟ್ರಾ ಸ್ಪೇಸ್ ನ ತೆಗೆದ್ಬಿಟ್ಟು ಒಂದೇ ಸ್ಪೇಸ್ ಇಡುತ್ತೆ, ಗೊತ್ತಾಯ್ತಾ, ಯಾವಾಗ್ಲೂ ಎರಡು ಪದದ ಮಧ್ಯದಲ್ಲಿ ಒಂದ್ ಸ್ಪೇಸ್ ಇರಬೇಕು, ರೂಲ್ ಪ್ರಕಾರ ಅದು ಕರೆಕ್ಟ್. ಆದ್ರಿಂದ ಇದು ಎಕ್ಸ್ಟ್ರಾ ಸ್ಪೇಸಸ್ ನ ಟ್ರಿಮ್ ಮಾಡಿ ತೆಗೆಯುತ್ತೆ. ಸೊ ದಿಸ್ ಹಾವ್ ಇಟ್ ವರ್ಕ್ಸ್. ಓಕೆ, ನೆಕ್ಸ್ಟ್ ಸಬ್ ಟೋಟಲ್ ನ ಫೈಂಡ್ ಔಟ್ ಮಾಡೋಣ. ಸಬ್ ಟೋಟಲ್ ಅಂದ್ರೆ ಏನು, ಸಬ್ ಟೋಟಲ್ ಅಂದ್ರೆ ಫಸ್ಟ್ ಟೋಟಲ್ ತಿಳ್ಕೊಳ್ಳೋಣ. ಟೋಟಲ್ ಅಂದ್ರೆ ಏನು, ಒಂದಷ್ಟು ನಂಬರ್ ಗಳ ಮೊತ್ತ ಅಲ್ವಾ, ಅದನ್ನ ಟೋಟಲ್ ಅಂತೀವಿ. ಸಬ್ ಟೋಟಲ್ ಅಂದ್ರೆ ಇದ್ರ ಒಳಗಡೆ ಮತ್ತೆ ನಾವು ಟೋಟಲ್ ನ ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್, ಇದನ್ನೆಲ್ಲ ನಾನು ಆಡ್ ಮಾಡಿದ್ರೆ ನನಗೆ ಟೋಟಲ್ ಸಿಗುತ್ತೆ, ಎಲ್ಲಾ ಡಿಪಾರ್ಟ್ಮೆಂಟ್ ಗಳಿಗೆ ಎಷ್ಟು ಸ್ಯಾಲರಿ ಕೊಡ್ತಿದ್ದೀನಿ ಅಂತ. ಆದ್ರೆ ನಾನು ಬರೀ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಗೆ ಎಷ್ಟು ಸ್ಯಾಲರಿ ಕೊಡ್ತಿದ್ದೀನಿ ಕಂಡುಹಿಡಿಯಬೇಕು. ಓನ್ಲಿ ಅಡ್ಮಿನ್ ಡಿಪಾರ್ಟ್ಮೆಂಟ್ ಗೆ ಟೋಟಲ್ ಎಷ್ಟು ಸ್ಯಾಲರಿ ಕೊಡ್ತಿದ್ದೀನಿ, ಮಾರ್ಕೆಟಿಂಗ್ ಗೆ ಎಷ್ಟು ಸ್ಯಾಲರಿ, ಸೇಲ್ಸ್ ಗೆ ಎಷ್ಟು ಸ್ಯಾಲರಿ, ಅದನ್ನ ಕಂಡುಹಿಡಿಬೇಕಂದ್ರೆ ನಾನು ಸಬ್ ಟೋಟಲ್ ಮಾಡಬೇಕು. ಸೊ ಸಬ್ ಟೋಟಲ್ ಮಾಡೋಕಿನ್ನ ಮುಂಚೆ ಈ ರೀತಿ ಡೇಟಾ ಟೈಪ್ ಮಾಡ್ಕೊಳ್ಳಿ, ಅಂಡ್ ಎಲ್ಲಿ ಚೇಂಜಸ್ ಇದೆ ಅಲ್ವಾ, ಇಲ್ಲಿ ಚೇಂಜ್ ಇದೆ. ಸೊ ಡಿಪಾರ್ಟ್ಮೆಂಟ್ ವೈಸ್ ಮಾಡಬೇಕು, ಆದ್ರಿಂದ ಡಿಪಾರ್ಟ್ಮೆಂಟ್ ಯಾವಾಗ್ಲೂ ಸಾರ್ಟೆಡ್ ನಲ್ಲಿ ಇಡಬೇಕು. ಈ ರೀತಿ ಡಿಪಾರ್ಟ್ಮೆಂಟ್ಸ್ ಗ್ರೂಪ್ ಮಾಡಿ ಇಡಬೇಕು, ಅಕೌಂಟ್ಸ್ ಎಲ್ಲ ಒಂದ್ ಕಡೆ ಬರ್ಲಿ, ಅಡ್ಮಿನ್ ಎಲ್ಲ ಒಂದ್ ಕಡೆ, ಮಾರ್ಕೆಟಿಂಗ್ ಎಲ್ಲ ಒಂದು, ಸೇಲ್ಸ್ ಎಲ್ಲ ಒಂದ್ ಕಡೆ ಬರ್ಲಿ. ಇಲ್ಲಿ ಎರಡು ಅಕೌಂಟ್ಸ್ ಇದೆ, ಕೆಳಗಡೆ ಒಂದು ಅಕೌಂಟ್ ಇದೆ, ಲಾಸ್ಟ್ ಅಲ್ಲಿ ಒಂದು ಅಕೌಂಟ್ ಇದೆ ಅಂದ್ರೆ ಬರಲ್ಲ, ಯಾಕಂದ್ರೆ ಅದು ಗ್ರೂಪ್ ಅಲ್ಲಿ ಇರೋದಕ್ಕೆ ಮಾತ್ರ ಆಡ್ ಮಾಡ್ತಾ ಹೋಗುತ್ತೆ. ಆದ್ರಿಂದ ಸೊ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡೇಟಾಗೆ ಹೋಗಿ, ಡೇಟಾದಲ್ಲಿ ಸಬ್ ಟೋಟಲ್ ಅನ್ನುವ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ವಿಂಡೋದಲ್ಲಿ ನೀವು ಹೇಳ್ತಾ ಹೋಗ್ಬೇಕೀಗ, ಆಟ್ ಈಚ್ ಚೇಂಜ್ ಇನ್ ಅಂತ ಕೇಳ್ತೀವಿ. ಎಲ್ಲಿ ಚೇಂಜಸ್ ಇದೆ, ಡಿಪಾರ್ಟ್ಮೆಂಟ್ ನಲ್ಲಿ ಅಲ್ವಾ, ಡಿಪಾರ್ಟ್ಮೆಂಟ್ ವೈಸ್ ನಾವು ಸಬ್ ಟೋಟಲ್ ಮಾಡ್ಬೇಕು, ಆದ್ರಿಂದ ನೀವು ಇಲ್ಲಿ ತಗೋಬೇಕು ಡಿಪಾರ್ಟ್ಮೆಂಟ್. ಯೂಸ್ ಫಂಕ್ಷನ್ ಸಮ್ ಅಂತಿದೆ, ಓಕೆ, ಸಮ್ ಏ ನಾವು ಅಲ್ವಾ ಮಾಡಕ್ ಹೋಗ್ತಾರದು. ಎಸ್, ಆಡ್ ಸಬ್ ಟೋಟಲ್, ಯಾವ್ದಕ್ಕೆ ಸಬ್ ಟೋಟಲ್ ಆಡ್ ಮಾಡ್ಬೇಕು, ನೆಟ್ ಸ್ಯಾಲರಿಗೆ, ಅದನ್ನ ಟಿಕ್ ಮಾಡಿ ಓಕೆ ಹೇಳಿ. ಸೊ ನೋಡಿ, ಇಲ್ಲಿ ಬಂದ್ಬಿಡ್ತು ರೆಡಿ.
ಅಕೌಂಟ್ಸ್ ಟೋಟಲ್ ಇಷ್ಟು, ಅಡ್ಮಿನ್ ಗೆ ನಾವಿಷ್ಟು ಕೊಡ್ತಿದೀವಿ, ಮಾರ್ಕೆಟಿಂಗ್ ಟೋಟಲ್ ಇಷ್ಟು, ಸೇಲ್ಸ್ ಟೋಟಲ್ ಇಷ್ಟು, ಅಂಡ್ ಗ್ರ್ಯಾಂಡ್ ಟೋಟಲ್ ಇಷ್ಟು. ಕಾಣಿಸ್ತಿದೆಲ್ಲ ಇಲ್ಲಿ ಮೇಲೆಲ್ಲ ಅಕೌಂಟ್ಸ್ ಡೀಟೇಲ್ ಇದೆ, ಅದು ಎಕ್ಸ್ಟ್ರಾ ಒಂದು ರೋ ಆಡ್ ಮಾಡ್ಬಿಟ್ಟಿದೆ ಇಲ್ಲಿ ಎಕ್ಸೆಲ್ ನಮಗೋಸ್ಕರ. ಅಕೌಂಟ್ಸ್ ಟೋಟಲ್ ನ ಇಲ್ಲೇ ತೋರಿಸ್ತಿದೆ, ಈ ಮೂರನ್ನು ಟೋಟಲ್ ಮಾಡಿ ಇಲ್ಲಿ ತೋರಿಸ್ತಿದೆ, ಮೂರು ಅಡ್ಮಿನ್ ನ ಟೋಟಲ್ ಮಾಡಿ ಇಲ್ಲಿ ತೋರಿಸ್ತಿದೆ. ಆ ರೀತಿಯಾಗಿ ಬೇರೆ ಅಡ್ಮಿನ್ ಅಂಡ್ ಮಾರ್ಕೆಟಿಂಗ್ ಸೇಲ್ಸ್ ಕೂಡ. ಗ್ರ್ಯಾಂಡ್ ಟೋಟಲ್ ಅಂದ್ರೆ ಪೂರ್ತಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್. ಅಂಡ್ ಇದು ಹಾಕಿದ ತಕ್ಷಣ ನಿಮ್ಗೆ ಇಲ್ಲಿಂದ ಐಕಾನ್ ಬರುತ್ತೆ 1 2 3 ಅಂತ. 1 ಕ್ಲಿಕ್ ಮಾಡಿದ್ರೆ ಬರೀ ಗ್ರ್ಯಾಂಡ್ ಟೋಟಲ್ ತೋರಿಸುತ್ತೆ, 2 ಕ್ಲಿಕ್ ಮಾಡಿದ್ರೆ ಬರೀ ಸಬ್ ಟೋಟಲ್ಸ್ ತೋರಿಸುತ್ತೆ, 3 ಕ್ಲಿಕ್ ಮಾಡಿದ್ರೆ ಪೂರ್ತಿ ಡೇಟಾ ತೋರಿಸುತ್ತೆ. ಬೇಡ ಅಂದ್ರೆ ಸೆಲೆಕ್ಟ್ ಮಾಡಿ ಸಬ್ ಟೋಟಲ್ ಹೋಗಿ ರಿಮೂವ್ ಆಲ್ ಅಂತ ಕೊಟ್ಟು ಓಕೆ ಕೊಡಿ, ಕ್ಯಾನ್ಸಲ್ ಆಗುತ್ತೆ. ರೈಟ್, ಸಬ್ ಟೋಟಲ್ ರಿಮೂವ್ ಆಲ್, ಸೊ ರಿಮೂವ್ ಆಗೋಯ್ತು. ಈ ರೀತಿಯಾಗಿ ನೀವು ಸಬ್ ಟೋಟಲ್ ಮಾಡಬಹುದು. ಸ್ಟೂಡೆಂಟ್ಸ್ ಐ ಹೋಪ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇನ್ನ ನಾನು ಎಕ್ಸೆಲ್ ನಲ್ಲಿ ಯಾವ್ದಾದ್ರು ಟಾಪಿಕ್ ನ ಕವರ್ ಮಾಡಬೇಕಾಗಿತ್ತು, ನಿಮಗೆ ಅದು ಬೇಕಾಗಿತ್ತು ಅಂದ್ರೆ ಪ್ಲೀಸ್ ಈ ಈ ವಿಡಿಯೋನ ಕೆಳಗಡೆ ಕಾಮೆಂಟ್ಸ್ ಮಾಡಿ. ಯಾರು ಯಾರ್ಯಾರು ಹೆಚ್ಚಿಗೆ ಕಾಮೆಂಟ್ಸ್ ಮಾಡ್ತೀರಾ, ನಾನು ಅವನ್ನೆಲ್ಲ ಸೇರಿಸಿ ಒಂದು ವಿಡಿಯೋದಲ್ಲಿ ಸಪರೇಟ್ ಆಗಿ ನಾನು ಕವರ್ ಮಾಡ್ತೀನಿ. ನಿಮ್ಗೆ ಎಕ್ಸೆಲ್ ನಲ್ಲಿ ಯಾವ್ದೋ ಒಂದು ಫಂಕ್ಷನ್ ತಿಳ್ಕೋಬೇಕಂತಿದ್ರು, ಏನೇ ಒಂದು ಟಾಪಿಕ್ ನಾನು ಕವರ್ ಮಾಡ್ಬೇಕಂತಿದ್ರು ಕೆಳಗಡೆ ಕಾಮೆಂಟ್ ಮಾಡಿ. ಸೊ ಸೇಮ್ ಟಾಪಿಕ್ ನ ಯಾರು ಹೆಚ್ಚು ಕಾಮೆಂಟ್ ಮಾಡ್ತೀರೋ ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡ್ತೀನಿ. ಅಥವಾ ಯಾರಾದ್ರೂ ಒಂದ್ ಕಡೆ ಕಾಮೆಂಟ್ ಮಾಡಿದಾರೆ ಅಂದ್ರೆ ಪ್ಲೀಸ್ ಅದನ್ನ ಲೈಕ್ ಮಾಡಿ. ನಾನು ಅನ್ಕೊಳ್ತೀನಿ ಆ ಟಾಪಿಕ್ ನ ನಿಮಗೂ ಬೇಕಾಗಿದೆ, ನಿಮ್ಗೂ ಕವರ್ ಮಾಡ್ಬೇಕು ಅಂತ ನಾನು ಅದನ್ನ ಮಾಡ್ತೀನಿ. ಸೊ ಏನಾದ್ರೂ ಒಂದ್ ಟಾಪಿಕ್ ನಾನು ಮಿಸ್ ಮಾಡಿದ್ರೆ ನಿಮ್ಗೆ ಅದು ತಿಳ್ಕೊಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ನಾನು 1 ವೀಕ್ ಅಥವಾ 2 ವೀಕ್ ಆಫ್ಟರ್ ಅದನ್ನ ವಿಡಿಯೋ ಮಾಡಿ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಕಾಮೆಂಟ್ಸ್ ಎಲ್ಲ ನಾನು ಕವರ್ ಮಾಡ್ಕೊಳ್ತೀನಿ, ತುಂಬಾ ಜನರು ಕಾಮೆಂಟ್ಸ್ ಮಾಡ್ಲಿ, ಎಲ್ಲರೂ ಮಾಡಿದ್ಮೇಲೆ ಎಲ್ಲರೂ ಏನೇನ್ ಹೇಳ್ತಾರೆ ನೋಡೋಣ, ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ನಾನು ಕನ್ಸಿಡರ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ. ರೈಟ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೆಳಗಡೆ ಇರೋ ಲೈಕ್ ಬಟನ್ ನ ಕ್ಲಿಕ್ ಮಾಡಿ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಕಲ್ತ್ಕೊಳ್ಳಿ, ಎಕ್ಸೆಲ್ ಎಲ್ಲರಿಗೂ ಯೂಸ್ಫುಲ್ ಆಗ್ಲಿ. ಥ್ಯಾಂಕ್ ಯು.